ಭಾರತ ಸಂಸ್ಕೃತಿಯಲ್ಲಿ ಅರಿಶಿನ, ಕುಂಕುಮ, ಹೂವು, ಕಾಲುಂಗುರ, ತಾಳಿ ಮತ್ತು ಕೈಬಳೆಗಳು ಮುತ್ತೈದೆಯ ಸಂಭ್ರಮ ಸರ್ವಸ್ವ. ಈ ಐದು ಸಂಭ್ರಮಗಳಲ್ಲಿ ಬಳೆ ಒಂದು ವಿಶಿಷ್ಟ ಆಭರಣ. ಶುಭ ಸಂದರ್ಭಗಳಲ್ಲಿ ಮಾತ್ರವಲ್ಲದೆ ದಿನನಿತ್ಯವೂ ಶುಭಕರವಾಗಿರಲಿ ಅಂತ ಬಳೆಗಳನ್ನು ತೊಡಿಸುವ ದೈವೀಕ ಕಾಯಕ ಮಾಡೋನು ಬಳೆಗಾರ. ನಮ್ಮ ಕಥಾನಾಯಕ ಬಳೆಗಾರ ಚೆನ್ನಯ್ಯ ಪರಂಪರಾನುಗತವಾಗಿ ಬಂದ ಬಳೆಗಾರ ವೃತ್ತಿಯನ್ನು ಅದೇ ವೇಷಭೂಷಣದೊಂದಿಗೆ ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿದ್ದಾನೆ. ಮನಸ್ಸು ಮನಸ್ಸುಗಳ ಬೆಸೆಯೋ ಈ ಮಾಯಕಾರ ಚೆನ್ನಯ್ಯನ ಕಥೆಯೇ ಭಾಗ್ಯದ ಬಳೆಗಾರ. ಅಲ್ವೇ ಸುಬ್ಬಲಕ್ಷ್ಮಿ, ನಮ್ಮತ್ತೆ ಬೇರೆ ದೇವಸ್ಥಾನದಲ್ಲಿ ಕಾಯ್ತಾವಳೆ. ಬಾಗನಕ್ಕೆ ಎಲ್ಲಾನು ಇದೆ, ಆದ್ರೆ ಬಳೆಗಳೇ ಇಲ್ವಲ್ಲ. ಹೆಂಗೆ ಹೆಂಗೆ ಅಂದ್ರೆ, ನಮ್ ಬಳೆಗಾರ ಚೆನ್ನಯ್ಯ ಪೂಜೆ ಹೊತ್ತಿಗೆ ಬಂದೇ ಬರ್ತಾನೆ ಕಣ್ರಿ. ಬಳೆ ಇಲ್ಲದೆ ಗೌರಿ ಪೂಜೆ ಆಗಲ್ವಾ? ಗೌರಿ ವರ ಕೊಡಲ್ವಾ? ಹೀಗೆ ಪೂಜೆ ಮಾಡ್ಬೇಕು ಅನ್ನೋ ಕಾಲ ಹೋಯ್ತು ಸ್ವಾಮಿ. ರೀ ತಮ್ಮಯ್ಯಪ್ಪನವರೇ, ನಮ್ಮ ಜನ ಚಂದ್ರಲೋಕಕ್ಕೆ ಹೋಗಿ ಸೈಟ್ ಮಾಡಿ ಬದುಕೋಷ್ಟು ಮುಂದುವರೆದ್ರು ಕೂಡ ಸುತ್ತಮುತ್ತಲು 20 ಹಳ್ಳಿ ಜನ ಸಂಪ್ರದಾಯ ಬಿಟ್ಟು ಬದುಕೋದಿಲ್ಲ ಕಣ್ರಿ. ಅದು ಅಲ್ಲದೆ ನಮ್ಮ ಬಳೆಗಾರ ಚೆನ್ನಯ್ಯ ಬಳೆ ಇಟ್ಟರೇನೆ ತಾಯಿ ಗೌರಿಗೆ ತೃಪ್ತಿ ಆಗೋದು. ಪೂಜೆ ಹೊತ್ತಿಗೆ ಸರಿಯಾಗಿ ಬಂದೇ ಬರ್ತಾನೆ, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಲ್ಲ ನಮ್ಮ ಬಳೆಗಾರ ಚೆನ್ನಯ್ಯ. ಅಯ್ಯೋ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಂಗ್ ನಗು ಬರ್ತಾ ಇದೆ ಕಣ್ರೆ. ಯಾಕೋ ಅಲ್ಲ ಕಣ್ರೆ, ಅಮೆರಿಕಾದಲ್ಲಿರೋರ್ ಮುಖನ ಡೈರೆಕ್ಟ್ ಆಗಿ ನೋಡಿ ಮಾತಾಡೋ ಈ ಕಂಪ್ಯೂಟರ್ ಯುಗದಲ್ಲಿ ಅವನ್ ಯಾರೋ ಬಳೆಗಾರ ಬರ್ತಾನಂತೆ. ಅವ್ನ್ ಕೊಡೋ ಹೊಡೆದೋಗೋ ಗಾಜಿನ ಬಳೆಗೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಾ? ಬಳೆಗಾರ ಬಳೆಗಳು, ಯೂಸ್ಲೆಸ್ ಫೆಲೋಸ್. ಬಿಡಣ್ಗೆತ್ತವ, ಏನ್ ಬಳೆಗಳ ಬಗ್ಗೆ ಅಷ್ಟು ಕೇವಲ ಮಾತಾಡ್ತಿದ್ಯಾ? ಬಳೆಗಳು ಬರೀ ಸೋಕಿಗೆ ಹಾಕೋದಲ್ಲ ಕಣವ, ಈ ಬಳೆಗಳಿಂದೆ ಮುತ್ತೈದ್ರ ಬಾಳೆ ಅಡಗಿದೆ. ಅದ್ರ ಮಹತ್ವ ಹೇಳ್ತೀನಿ ಕೇಳಿಸ್ಕ. ಸಲ್ಲು ಸಲ್ಲು ಕೈ ಬಳೆ, ಗಲ್ಲು ಗಲ್ಲು ಕೈ ಬಳೆ, ಹೆಂಗಂತ ಹೇಳುತ್ತೀನಿ. ಬಣ್ಣ ಬಣ್ಣ ಕೈ ಬಳೆ, ಭಾಗ್ಯ ನೀಡೋ ಕೈ ಬಳೆ, ಯಾಕಂತ ಹೇಳುತ್ತೀನಿ. ಆ ಮುತ್ತು ಐದು ಮುತ್ತು, ಒಟ್ಟು ಹಣೆ ಬೊಟ್ಟು, ಕಾಲಿ ನುಂಗ್ರ ಹೂವು ತಾಳಿ, ಹೆಚ್ಚು 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 ಐದಲ್ಲಕ್ಕಿಂತ ಹೆಚ್ಚು ಕೈಯ ಬಳೆತಾನೆ ಹೇಳಿ. ಅರೆ ಸಲ್ಲು ಸಲ್ಲು ಕೈ ಬಳೆ, ಗಲ್ಲು ಗಲ್ಲು ಕೈ ಬಳೆ, ಹೆಂಗಂತ ಹೇಳುತ್ತೀನಿ. ಬಣ್ಣ ಬಣ್ಣ ಕೈ ಬಳೆ, ಭಾಗ್ಯ ನೀಡೋ ಕೈ ಬಳೆ, ಯಾಕಂತ ಹೇಳುತ್ತೀನಿ.
ದುಷ್ಟಿ ಎಂದು ನಮ್ಮ ನಿಮ್ಮ ಬಾಳಿಗೆ ಬೀಳಬಾರದು. ಸರಿಬಳೆ ಹಾಕು ಕೆಳಕನು ನೂಕು ದೃಷ್ಟಿ ಇಲ್ಲ ಎಂದು. ಮದುವೆಯ ಹೆಣ್ಣ ಹಸಿ ಮಯ್ಯ ಯಾವ ದೋಷವು ತಾಕಬಾರದು. ಬಳೆಗಳ ಶಾಸ್ತ್ರ ಶುಭ ಶುಭ ಸೂತ್ರ ಸೌಭಾಗ್ಯ ನೀಡುವುದು. ಹಬ್ಬಗಳು ಬಂದ್ರೆ ಬಯಸುವ ಒಡವೆ ತವರಿಗೆ ಹೋದ್ರೆ ಬಳೆಯ ಒಡವೆ ಸುರತಿಗೆ ಅಂದ ಕೈ ಬಳೆತಾನೆ ಕರತಿಗೆ ಚಂದ ಕೈ ಬಳೆತಾನೆ ಬಾನ ಹೆಣ್ಣಿಗೆ ಸೂರ್ಯ ಚಂದ್ರರೇ ಹೊಳೆವ ಹೊನ್ನ ಬಳೆಯು. ಭೂಮಿಯಲ್ಲಿ ಹೆಣ್ಣಿಗೆ ಮಂಗಳವ ತರಲು ಬಂದಂತ ಈ ಬಳೆಯು. ಅರೆ ಸಲ್ಲು ಸಲ್ಲು ಕೈ ಬಳೆ ಗಲ್ಲು ಗಲ್ಲು ಕೈ ಬಳೆ ಹೆಂಗಂತ ಹೇಳುತ್ತೀನಿ. ಬಣ್ಣ ಬಣ್ಣ ಕೈ ಬಳೆ ಭಾಗ್ಯ ನೀಡೋ ಕೈ ಬಳೆ ಯಾಕಂತ ಹೇಳುತ್ತೀನಿ. ಹಸಿರಿನ ಬಳೆ ಬಳೆ ಎಂದು ಎಂದು ನಾರಿಗೆ ಶೋಭೆ ನೋಡುವ ಒಡಲಲ್ಲಿ ಜೀವ ಕುಳಿತಿರುವಾಗ ಶುಭ ಶುಭ ಎಂದು. ಯಾವ ಹುಡುಗಿಯು ಎಂದು ಎಲ್ಲೂ ಹೇಗೂ ತನ್ನ ಸಂಯಮ ಮೀರಬಾರದು. ಇದು ನೆನಪಿರಬೇಕು ಎನ್ನುವುದಕ್ಕಾಗಿ ಕೈಗೆ ಬಳೆ ಎಂದು. ಬಹಳ ಮಹಿಮ ಕೈವಾರ ತಾತ ಮಾರಿದರು ಬಳೆ ತಿರುಗಿ ತಿರುಗಿ ಜನಪದವನ್ನು ಉಳಿಸಿದಾತ ಬಳೆಗರ ಎಂಬ ಜಂಗಮ ಜೋಗಿ. ದೂರವಾಣಿಯೂ ಇಲ್ಲದಾಗಲೇ ಹೃದಯವಾಣಿ ತಾ ಬಾಲೆ ಕನ್ಯೆಯಾದಾಗ ಕನ್ಯೆ ತಾಯಿಯಾದಾಗ ಬಳೆ ಬೇಕೇ ಬೇಕಮ್ಮ. ಆಹ ಸಲ್ಲು ಸಲ್ಲು ಕೈ ಬಳೆ ಕಲ್ಲು ಗಲ್ಲು ಕೈ ಬಳೆ ಹೆಂಗಂತ ಹೇಳುತ್ತೀನಿ. ಬಣ್ಣ ಬಣ್ಣ ಕೈ ಬಳೆ ಭಾಗ್ಯ ನೀಡೋ ಕೈ ಬಳೆ ಯಾಕಂತ ಹೇಳುತ್ತೀನಿ. ಆ ಮುತ್ತು ಐದು ಮುತ್ತು ಒಟ್ಟು ಹಣೆ ಬೊಟ್ಟು ಕಾಲಿ ನುಂಗ್ರ ಹೂವು ತಾಳಿ ಹೆಚ್ಚು 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 ಐಯ್ಯಲ್ಲಕ್ಕಿಂತ ಹೆಚ್ಚು ಕೈಯ ಬಳೆತಾನೆ ಹೇಳಿ. ಸಣ್ಣನ ಕೊಡಿಸು ಗಾಜಿನ ಬಳಿಯೇ ಉತ್ತಮವಮ್ಮ ನಮ್ಮ ಮಣ್ಣಿನ ಹೆಮ್ಮೆಯು ಎಂದು ಕೈಬಳೆಯಮ್ಮ. ಚಂದನ ನೆತ್ತಿಗೆ ಕೈಬಳೆ ಸದ್ದಿನ ಲಾಲಿಯಮ್ಮ ಕೈಬಳೆ ಇಲ್ಲದೆ ಹೆಣ್ಣಿನ ಜನ್ಮದ ಖಾಲಿಯಮ್ಮ. ಯೋ ಹಬ್ಬಕ್ ಯಾವ ಸಿನಿಮಾ ಹಾಕಿರಿ? ಸಿನಿಮಾ ಅಲ್ಲಣ್ಣು, ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾನಾ? ಉಸಾರ ಕಟ್ಟು ಮಂಟಲಿಗಣ್ಣ. ಏನ್ ಚೆನ್ನ, ಒಂದ್ ಟೀ ತಗೊಂಬ. ಸರಿ ಅಣ್ಣ. ಅದೇನು ಹಬ್ಬದ ದಿನ ಹೋಟೆಲ್ ಬಳ ತಂದ್ಬಿಟ್ಟಿದ್ಯಾ? ಅಣ್ಣ ಎಲ್ಲಿ ನಿನ್ನ ಹೆಂಡ್ರು? ಏನಂದ್ಯ? ಅದೇ ಶಂಭುಲಿಂಗ. ಸುಮ್ಕೆ ಕುಡಿ ಅಣ್ಣ ಟೀ ನೀನು. ಅವ್ನ್ ಸುದ್ದಿ ಎತ್ಬಿಟ್ಟು ನಂಗೆ ಪಿತ್ತ ನೆತ್ತಿಗೆ ಏರಿಸ್ಬೇಡ. ಅಯ್ಯೋ ಶಿವನೆ, ಯಾಕೆ ಹಿಂಗ್ ಸಿಡ್ಕಾಡ್ತೀಯ? ಒಂದೇ ದೇಹ ಎರಡು ಮುಖ ತರ ಇದ್ರಲ್ಲೇ. ಹಾ, ಅಂಟ್ಕೊಂಡಿದ್ವಿ. ಮತ್ತೆ ಅವ್ನ್ ಕತ್ತಿಸ್ಬಿಟ್ನಲ್ಲ ಪತ್ರಾವಳಿ ನನ್ ಮಗ. ಅಪ್ಪ ಅಮ್ಮ ಇಲ್ಲ ಅಂತೇಳಿ ತಮ್ಮನಿಗಿಂತ ಹೆಚ್ಚಾಗಿ ಸಾಕ್ದೆ. ಒಂದ್ ಗುಂಡ್ರುನು ಅವರೇ ಕಾಳು ಉಂಡ್ಬಾರ ಅನ್ನೋ ಜಾತಿ ಕುಡ್ದವನು. ನಾನ್ ಸತ್ರುನು ಅವ್ನ್ ಅವ್ನ್ ನೆರಳು ಬೀಳ್ಬಾರ್ದು ನನ್ನ ಮೇಲೆ. ಏನ್ ಮಾತು ಅಂತ ಆಡಿಯೇ ಬಿಡ್ತು ಅನ್ನೋ ಅಂತದೇನಾಗೋಗಿದೆ? ಮಾರಮ್ಮನ್ ಚಿಟ್ಟಿ ದುಡ್ಡೆಲ್ಲ ತಗೊಂಡೋಗಿ ಮೈ ಮಾರ್ಕೊಳ ಚೌಡಿ ಕೊಟ್ಟವನೆ. ಅವ್ಳೀಗ್ಲೂ ಆಗ್ಲೋ ಸಾಯಂಗ ಅವಳೆ. ಅದ್ ಬೇಕಾಯ್ತ ಅವ್ನಿಗೆ ತೇವಲಿದ್ರೆ ಒಂದ್ ಹುಡುಗಿ ನೋಡಿ ಮದುವೆ ಮಾಡ್ತಬೇಕಾಯ್ತು. ಶಂಭುಲಿಂಗ ಅಣ್ಣ, ಅಂತ ಮನ್ಸಲ್ಲ ಕಂಡ್ಬಿಡು. ಪ್ರತ್ಯಕ್ಷವ ಕಂಡ್ರು ಪ್ರಮಾಣ ಸೋಡು ಅಂತ ಹೇಳ್ತಾರೆ. ನೀನ್ ಸುಮ್ಕಿರ್ತಾನಣ್ಣ, ಲೋಕ್ವ ಎಳೆ ಮಕ್ಕಳ ತರ ನೋಡ್ಬೇಡ. ಒಸಿ ಆಳ್ವಾಗ್ ನೋಡು, ಅಚ್ಚೇಣ್ಣಿದ್ದಂಗೆ ಉಳುಕು ಉಳುಕಿರ್ತೈತ. ಅದ್ರಾಗ ಸಿಹಿ ಇರ್ತದೆ. ನೀನ್ ಅರ್ಥ ಮಾಡ್ಕ, ಹಬ್ಬದ ದಿವಸ ಯಾಕೆ ಮನ್ಸ್ ಬೇಜಾ ಮಾಡ್ಕತಿಯ? ಎಲ್ಲಿ ಶಂಭುಲಿಂಗಣ್ಣ? ಅವನ ಇಲ್ಲಿ ಗಂಟ ಬದುಕಾಗ್ ಬಿಟ್ಟಿದ್ದೆ ಹೆಚ್ಚು ಚೆನ್ನಣ್ಣ. ಒಡ್ದಂಗೆ ಆಳದ್ ಮರಕ್ ಜ್ಞಾತಾಕ್ ಬಿಡ್ತಿದ್ದೆ. ಏನೋ ಹೋಗ್ಲಿ ಅಂತ ಸುಮ್ಕೆ ಬಿಟ್ಟಿವನಿ. ಊರವ್ರತವ ನನ್ ಬಗ್ಗೆ ಏನನ್ನ ಹೇಳ್ಕೊಂಡು ತಿರುಗ್ತಾವನಂತೆ ಅವನು. ನನಗ್ ಕ್ವಾಪ ಬರೋರ್ಗೂ ಅಷ್ಟಯ್ಯ, ಕ್ವಾಪ ಏನಾದ್ರು ಬಂದ್ಬಿಟ್ರೆ ಯಾವ ನನ್ ಮಗನು ತಡೆ ಕಾಯ್ಕಿಲ್ಲ ನನ್ನ. ಹಂಗೆ ಕೊಚ್ಚಾಕ್ ಬಿಡ್ತೀನಿ ಅವನ. ಸಮಾಧಾನ ಸಮಾಧಾನ. ಇಬ್ರು ರಾಮಾಂಜನ ಹತ್ರ ಇದ್ರಿ, ಈಗ ಯಾಕೆ ಇಬ್ರು ಹಿಂಗ್ ಕಿತ್ತಾಡಿರಿ? ನಾನೇನ್ ಸೋಕಿ ಮಾಡ್ತಿಲ್ಲ ಚರಣ. ಯಾರು ಅವನೇ? ಏನೋ ಚೌಡವನ್ ಮಗನಿಗೆ ಕಾಯಿಲೆ ಅಂತ ಹೇಳಿದ್ರು, ನಾನು ಸಹಾಯ ಮಾಡ್ದೆ, ತಪ್ಪೆ? ಏ ಮಂಕ್ ಮುಂಡೇವು, ಸಾಹಸ ಬೇಕಾದ ವಿಷಯನ ಸಾಗರದಷ್ಟು ಮಾಡ್ಕೊಂಡು ಇಬ್ರು ಬೇರೆ ಬೇರೆ ಆಗವ್ರೆ. ಹಿಂಗ್ ಹಾರಾಡ್ತಾ ಇದ್ಯಾ? ಅಲ್ಲ ಅವನು ಊಟ ತಿಂಡಿ ಬಿಟ್ಟು ನೀನ್ ಎನ್ಸ್ಕೊಂಡು ಹತ್ತು ಹತ್ತು ಇವತ್ತು ನಾನೇನೋ ಮಸಾಲ ಸೇರ್ಕೊಳಂಗ್ ಅವನೇ. ಏನೋ ನಾನು ಹೇಳ್ತಿರೋದು? ಹ್ಮ್,
ನಾನಂತೂ ಕೇಳಕಾಗಿಲ್ಲ. ಅವನಾರ ಹೇಳಬಹುದಾಗಿತ್ತ ಇದು ವಿಷಯ ಅಂತ? ಹಾಗಂತ ಅಳ್ತಾವನೆ? ಮತ್ತೆ ಮ್ಯಾಗಲ್ಕೇರಿ ಬಸವ ಕೊನೆಕೇರಿ ಕರಿಯ ಹೇಳಿದ್ದು? ಊರ್ನವರು 100 ಜನ 100 ಮಾತಾಡ್ತಾರೆ, ಅದನ್ನ ಕೇಳಿಸ್ಕೊಂಡು ನೀವು ಬ್ರೇಕ್ ಬಿಕ್ಕಿಟ್ಕೊಂಡಿರಿ. ಮಂಟಲಿಂಗಣ್ಣ ಕಣ್ಣೀರ್ ಹಾಕಿದ್ ನೋಡಿ ನನಗೆ ಚುರುಕು ಅನ್ಬಿಡ್ತು. ನಂಬಕ್ಕೆ ಆಯ್ತಿಲ್ವಲ್ಲಣ್ಣ, ನಮ್ಮನೆ ದೇವ್ರಾಗ್ಲೂ ನಿಜ ಕಣಪ್ಪ. ನೀ ಏನಾರ ಹೋಗಿ ನೋಡ್ಲಿಲ್ಲ ಅನ್ಕೋ, ಹತ್ತು ಹತ್ತು ಅವನ್ ಬಾಯಿಗೆ ಅವನೇ ಹಾಕಿ ಕಾಳ ಹಾಕೊಂಡ್ಬಿಡ್ತಾನೆ. ನಿಜವಾಗ್ಲೂ ನಮ್ಮ ಅವನಾಳಗ್ಳು ನಿಜ. ಇಷ್ಟು ವರ್ಷ ಒಟ್ಟಿಗೆ ಇದ್ವಿ, ನನ್ನ ಅರ್ಥ ಮಾಡ್ಕೊಳ್ಳವ ಅಂತ ಕಣ್ಣೀರ್ ಹಾಕ್ತಾ ಹಾಕ್ತಾ ಸಾಯ ಕೊಟ್ಬಿಡದೆ. ಅಯ್ಯೋ ಶಿವನೇ, ಅವನ ಸಮಾಧಾನ ಮಾಡೋಷ್ಟ್ರಲ್ಲಿ ಸಾಕ್ ಸಾಕಾಗೋಯ್ತು ಕಣಪ್ಪ. ಚೆನ್ನಣ್ಣ ನಿಜವಾಗ್ಲೂ ಸುಳ್ಳು ಹೇಳ್ದೆ, 1 ಕೋಟಿ ರೂಪಾಯಿ ಕೊಟ್ಟೆಯ, ಹೋಗ್ ತೀ ತಗೊಂಬಣ್ಣೆ. ಆಯ್ತು. ಅಪ್ಪ ದೇವ್ರೆ, ನನ್ ಮನ್ಸಿಗೆ ಸರಿ ಅನ್ಸಿದ್ದ ಮಾಡಿವ್ನಿ, ಇಬ್ರು ಒಟ್ಟಿಗೆ ಇರ್ಲಿ ಅಂತ ಹಂಗ ಮಾಡ್ಬಿಟ್ಟೆ. ದಯವಿಟ್ಟು ಮನ್ಸು ಏನ್ ಇಟ್ಕೋಬೇಡ. ಅಯ್ಯಯ್ಯ ಯಾಕೆ ಹಿಂಗ್ ಅಳ್ತೀಯ ಸುಮ್ಕಿರೋ, ಸಮಾಧ ಆಗಳ. ಅವನೇ ಬಂದ ಕಯ್ಯ ನೋಡು. ಕುಂಟಲಿಂಗಣ್ಣ ಶಂಭುಲಿಂಗ ಬಾರೋ, ವಿಷಯ ತಿಳಿದೇನೆ. ಹುಡುಕ್ಬಿಟ್ಟೆ ಕಣ್ಣ, ಇದ್ರಾಗ ನಂದು ತಪ್ಪದೆ. ಅಳ್ಬೇಡಕ್ಕಣ, ನೀನು ಅಳ್ಬೇಡ್ವ. ಹಿಂಗೆ ಹಿಂಗ್ ಇರ್ಬೇಕು. ಜಗಳಾಡ್ ಬದುಕೋರು ರಾಕ್ಷಸರು, ಕೂಡ್ ಬಾಳೋರು ಮನ್ಸರು. ನಾನು ಮನುಷ್ಯನೇ ದೆವ್ವ ಅಲ್ಲ. ಅಸ್ಲಿ 12 ವರ್ಷ ಆಗೋಯ್ತು, ಈಟ್ ವರ್ಷ ನಾನು ಸುಮ್ಕೆ ಇವನಿ, ಇನ್ನ ಆಗಾಕಿಲ್ಲ. ನೋಡ್ ಸಾಕವ್ವ, ಇವತ್ತು 2ರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ಅಲ್ಲ ಸಿದ್ದಣ್ಣ, ಈ ಗಣಸದ್ ಮುಂಡೆ ನೋಡಿ ಹೊಸ ಕರ್ಣೆ ಬರಕಿಲ್ವ? ಕರ್ಣೆ ತೋರ್ಸಿ ನನ್ ಕಾಸು ಬರ್ತದ? ಈಟ್ ವರ್ಷ ಕರ್ಣೆ ತೋರ್ಸಿ ತೋರ್ಸಿ ಸಾಕಾಗೋಗ್ಬಿಟ್ಟೆ. ಹಂಗಾರೆ ಈ ಮನೇನ ಕಿತ್ಕೊಂಡು ಹೋಗೋಣ ಅಂತಾನೆ ಬಂದಿದ್ಯಾ? ಅಯ್ಯೋ ಶಿವನೆ, ಸಿದ್ದಣ್ಣ ನೀ ಮನೇನ್ ಕಿತ್ಕೊಂಡು ಹೋಗ್ಬಿಟ್ರೆ ನಾವ್ ಎಲ್ಗ ಹೋಗೋದು? ಆ ನನ್ ಗಂಡ ನನ್ ಹೊಟ್ಟೆಲ್ ಒಂದ್ ಜಂತುಳನ ಹುಟ್ಟಿಸ್ದೆ, ಆ ನನ್ ಸೌತಿ ಮಗನ್ ಕೈಯಾಗ ಹಾಕಿ ನನ್ನ ನರ್ಕಕ್ ನೋಕಿ ತಾನ್ ಕೈಲಾಸ ಸೇರ್ಕೊಂಡ್ಬಿಟ್ಟ. ಸಾಲ ತಗೊಂಡವ್ನ್ಗೆ ಸಾವು ಬರ್ತದೆ, ಸಾಲ ಕೊಟ್ಟವ್ನ್ಗೆ ಸಾವೇ ಬರಕ್ಕಿಲ್ಲ. ನನ್ನ ಹತ್ರ ಸಾಲ ತಗೊಂಡಿದ್ದಲ್ದೆ ನನಗೆ ಶಾಪ ಹಾಕ್ತೀಯ? ಆ ನಿನ್ ಮಗ? ನನ್ ಮಗ ಅಲ್ಲ, ನನ್ ಸೌತಿ ಮಗ. ಇದೊಂದ್ ಚಂದ ಕಲ್ತಿದ್ಯಾ? ಅವ್ನಿಗೆ ನನ್ ಸಾಲ ತೀರಿಸುವಂತ ಸ್ವಲ್ಪ ಜಬರ್ದಸ್ತ ಕೇಳಿದ್ರೆ ಬೆಣ್ಣೆ ಮಾತಾಡ್ಬಿಟ್ಟು ನನ್ನ ಸಾಗ ಹಾಕ್ಬಿಡ್ತಾನೆ. ಆಡುವಂಗಿಲ್ಲ, ಅನುಭವಿಸುವಂಗಿಲ್ಲ. ಹೌದು, ಈ ಮನೆ ಬರ್ಸ್ಕೊಳ್ಳೋ ವಿಷಯ ನನಗೆ ತಲೆಗೆ ಬಂದಿರ್ಲಿಲ್ವಲ್ಲ. ಸರಿ, ಹೆಂಗು ನೀನೇ ಹೇಳಿದೆಲ್ಲ, ಚೆನ್ನಯ್ಯ ಬಂದ ತಕ್ಷಣ ಹೇಳ್ಬಿಡು, ಹಂಗೆ ಮಾಡವ. ಹಾಳಾದಳು ಮನೆ ಈಸೆಯನ್ನ ನಾನು ಹೇಳ್ಕೊಟ್ಬಿಟ್ನಲ್ಲ ಅವನಿಗೆ. ಇವನು ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣ ಹಾಕೊಂಡ್ರು ಅಂದಂಗೆ ಅವ್ರ ಅಪ್ಪನ ಕೆಲ್ಸ ನೆಚ್ಕೊಂಡು ಹೆಗಲ್ ಮೇಲೆ ಬಳೆಗಳನ್ನ ಹಾಕೊಂಡು ತಿರುಗ್ತಾ ಅವನೆ. ನನ್ ಕಷ್ಟ ಯಾರ ತವ ಹೇಳ್ಕೊಳ್ಳಿ ನಾನು? ಯೋ ಆನಂದ ಆದದ ನಿಂಗೆ? ಥೋ, ನಿನ್ ಮಕ್ಕಕ್ಕಿಷ್ಟ್ ಬೆಂಕಿ ಹಾಕ, ಇನ್ನೇನ್ ಬೆಂಕಿ ಹಾಕೋದು? ನೀನೆ ಹಾಕೊಂಡ್ಬಿಟ್ಟಿದ್ಯಲ್ಲ. ಸೌತಿ ಮಗನ್ ಕೈಯಾಗೆ ಗಂಜಿ ಕುಡಿಯೋ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಮಗ ಬಂದ್ಯಾ? ಕಾಲ್ಗೋಸಿ ನೀರ್ ಕೊಟ್ಟೆಯ? ಕೊಡ್ತೀನಪ್ಪ, ಬಂದೆ ಬಂದೆ. ಮಗ ಸಿದ್ದಣ್ಣ ಬಂದಿದ್ದ, ಇನ್ನು ಸಾಲ ತೀರ್ಸಿಲ್ಲ ಅಂತ ಏನೇನೋ ಹಾಡ್ಬಿಟ್ಟು ಅಂತ ಬೈದ್ಬಿಟ್ಟೋದ. ನಮ್ ಕಷ್ಟ ಎಲ್ಲ ಯಾವಾಗ ತಿರ್ತೈತೋ ಏನು? ಯಾಕವ ಯೋಚನೆ ಮಾಡ್ತೀಯ? ವರ್ಷ ಪೂರ್ತಿ ಚಳಿಗಾಲನೆ ಇದ್ದದ, ಹಂಗೆಯ ನಮ್ ಕಷ್ಟ ಹಿಂಗೆ ಇರ್ತದ? ಸರಿ ಹೋಯ್ತದೆ ಬಿಡು. ಹೆಂಗೋ ಗೌರಿ ಹಬ್ಬದ ಕಾಸು ಬಂದೈತೆ, 2 ತಿಂಗಳು ಬಡ್ಡಿ ಕಟ್ಬಿಟ್ಟು ಅವನ ಸಮಾಧಾನ ಮಾಡ್ತೀನಿ. ಆದಷ್ಟು ಬೇಗ ತಿಳಿಸ್ಬಿಡಮ್ಮ, ತಗ ಇಟ್ಕ. ಮಗ ಲಗ್ನದ ವಿಚಾರ ಏನ್ ಮಾಡ್ದೆ? ಆಗ ಕಾಲಕ್ಕೆ ಆಗ್ತದೆ ಕಣ್ಬಿಡವ. ಹಂಗಂತ ಸುಮ್ಕಿದ್ ಬಿಟ್ರೆ ತನ್ನಷ್ಟಕ್ಕೆ ತಾನೇ ಆದದ? ಇಷ್ಟದ್ಗಾಗ್ಲೇ ನಿಂಗ್ ಮದ್ವೆ ಆಗಿ ಮೊಮ್ಮಕ್ಳು ಇರ್ಬೇಕಾಗಿತ್ತು ನಂಗೆ. ಅವ ಲಗ್ನ ಆಗಕ್ಕೆ ಒಂದ್ ಒಳ್ಳೆ ಹುಡುಗಿ ಸಿಗದ್ಬೇಡವಾ? ಒಳ್ಳೆ ಹೆಣ್ ಸಿಗೋದೆ ಅವಾಗ ನಿಂಗ್ ಲಗ್ನ ಆಗೋದೆ? ಅವಾಗ ಸಿಕ್ತಾ ಕಣ್ಬಿಡವ. ಏ ಯಾವಾಗ ಸಿಕ್ತಾಳೋ ಏನೋ. ಓ ಅಂದಂಗೆ ಮಗ, ಹೇಳೋದ್ ಬರ್ತಿದ್ದೆ. ಆ ಮಾರಳ್ಳಿ ಪಟೇಲ್ರು ಅವ್ರ ಹೆಸರು ಮಾದಪ್ಪನವ್ರವ? ಅವ್ರು ಬಂದಿದ್ರು, ಅವ್ರ ಮಗಳ್ ನಿಶ್ಚಿತಾರ್ಥ ಅಂತೆ ನೀನ್ ಹೋಗ್ಬೇಕಂತೆ. ಹೋಯ್ತೀನಿ ಕಣವ. ನಮಸ್ಕಾರ. ನಮಸ್ಕಾರ. ಗಂಡಿನ ಕಡೆಯವರು ನಿಶ್ಚಿತಾರ್ಥ ನೋಡಿ ದಂಗ್ ಪಡ್ಬಿಡ್ಬೇಕು, ದಂಗ್ ಮಾಡ್ಬೇಕು. ಬೇಗ ಹೊರಡಿ ಹೊರಡಿ. ಏ ಚಂದ್ರಿ ಬೇಗ ಒರ್ಸು ಬೇಗ. ಏನ್ ಲಜವ್ರ ತರಕಾರಿ ಬದಿ ತ್ವಾಟದಿಂದ ಕುಯ್ಕೊಂಡ್ ಬಂದೆ? ಏ ಚಂದ್ರಿ ಒಸಿ ಸಹಾಯ ಮಾಡು, ಹೊರನಾರ್ದ ಹೊರತಾವನೆ. ನಾವ್ ಒಸಿ ಪೂಜಾರಪ್ಪನ ಮಂತ ಹೋಗ್ಬರ್ತೀನಿ. ಸರಿ ಬದಿ. ನಿಂಗೇನ್ ಬಾಯಿಲ್ವೇನು ಕೂಗಕ್ಕೆ? ಏ ಅಂತದೇನ್ ಬಾರ ಇಲ್ಲ ಬಿಡು. ಏ ಒಸಿ ನಿಂತ್ಕೋ. ಏ ಬಾರ ನಿಂಗಲ್ಲ ನಂಗೆ. ಈ ಬಾರ ನೀ ಯಾವಾಗ ಇಳ್ಸಿಯ? ಅಜ್ಜಿಗೆ ಅವರೆಕಾಯಿ ಚಿಂತೆ ಆದ್ರೆ ಮೊಮ್ಮಗಳಿಗೆ ಅವರೆಕಾಯಿ ಮಾರೋದೇ ಚಿಂತೆ. ಹಂಗೆ ಅನ್ಕೋ ಚಂದ್ರಿ. ಅವ ಲಕ್ಷ್ಮಿ ತಲೆಗೆ ಎಣ್ಣೆ ಹಚ್ಚುವಂತೆ ಬಾ. ಬಂದೆ ಕಣವ. ಬಾಯ್ಲಿ ನಿಂಗು ಎಣ್ಣೆ ಹಚ್ತೀನಿ. ಓ ಕೆಲ್ಸ ನೋಡೋಗ. ಜೌರಾ
ಎಲ್ ಮಗ ಎಣ್ಣೆನೆ ತಗೊಂಡ್ಬಂದಿಲ್ಲ ಅವ್ರು ಕೊಟ್ಟ ದುಡ್ಗೆ ಚಲ್ವಿ ಬಟ್ಟಗೂ ಆ ಸಾಮಾನ್ಗೂ ಸರಿಯೋಯ್ತು ಬೆಲೆ ಎಲ್ಲ ಜಾಸ್ತಿ ಆಗೋಗದೆ ಅದ್ ಯಾರು ಬಡತನ ಯಾಕಾರು ಕೊಡ್ತಾನ ಏನೋ ಪಾಲಕ್ ಬಂದದ ಅನ್ಭವಿಸ್ಲೇ ಬೇಕು ಮಗ ಏನ್ ಮಾಡಕ್ಕಾಯ್ತದೆ ಅವ ನಾಳೆ ಪಟೇಲ್ರ ಮಗಳು ನಿಶ್ಚಿತಾರ್ಥ ನಮ್ ಚಲ್ವಿನೂ ಬರಳವರೆ ಊರ್ನಾಗಿರೋ ಹೆಣ್ಮಕ್ಳಿಗೆಲ್ಲ ಲಗ್ನ ಕೂಡ್ ಬರ್ತದೆ ಇವ್ರ ಜೊತೆಲಿರೋರ್ಗೂ ಲಗ್ನ ಆಗೋಯ್ತು ನಮ್ ಚೆಲ್ವಿಗೆ ಯಾವಾಗ ಲಗ್ನ ಕೂಡ್ ಬರ್ತದೋ ಏನೋ ಆ ತಾಯಿ ನಮ್ಮವ್ವ ಇವಳ ಮ್ಯಾಗ ಯಾವಾಗ ಕರುಣೆ ತೋರಿಸ್ತಾಳೋ ಏನೋ ಚೆಲ್ವಿ ಇವತ್ತೆ 7 ವಾರದ ಪೂಜೆ ಮುಗಿಯಿತು ಇನ್ನು 14 ವಾರ ಪೂಜೆ ಮಾಡ್ಬಿಟ್ರೆ ನಿನ್ನ ಮನಸ್ಸಲ್ಲಿ ಏನು ಅನ್ಕೊಂಡಿದ್ಯೋ ಅದೆಲ್ಲ ನೆರವೇರುತ್ತಮ್ಮ ಆಹಾ ಹೂ ಬಲಗಡೆ ಬಿತ್ತಮ್ಮ ನೀನು ಏನು ಯೋಚನೆ ಮಾಡಬೇಡ ಎಲ್ಲ ಒಳ್ಳೆಯದಾಗುತ್ತೆ ಅಣ್ಣ ಬರವ ತಗು ಪ್ರಸಾದ ಅದ ಯಾರು ನಿಮಗೆ ಒಳ್ಳೆಯದು ಮಾಡ್ಲಿಕ್ಕೆ ಅಣ್ಣವ ಅಣ್ಣ ನಾನು ಒಬ್ಳು ಚೆನ್ನಾಗಿದ್ರೆ ಸಾಕ ನೀನು ಅವನು ಚೆನ್ನಾಗಿರಬೇಕು ಅವ ತಗೋ ಪ್ರಸಾದ ಅದ ಯಾರು ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಬಿಡವ್ವ ಚಲ್ವೆ ಉಪವಾಸ ವ್ರತ ಅಂತ ಮೈ ಕೆಡಿಸ್ಕೋಬೇಡ ಕಣವ ನಾಳೆಕ್ ನೀನು ನೋಡಕ್ ಬಂದ್ಕೊಂಡು ಏನ್ ಇವರಣ್ಣ ಊಟವೆ ಹಾಕಲ್ವೇನೋ ಅನ್ಕೊಂಡ್ಬಿಟ್ಟಾನೋ ಸುಮ್ಕಿರಣ್ಣ ನಾಚಿಕೆ ನೋಡು ಅಮ್ಮಕ್ಕೆ ನಾಳೆಕ್ಕೆ ಪಟೇಲ್ರ ಮಗಳು ನಿಶ್ಚಿತಾರ್ಥ ಅವರು ನಿನ್ನನ್ನು ಕರ್ಕಮ ಅಂದವ್ರೆ ಬಂದ್ಬಿಡವ ಬತ್ತೀನಿ ಆದ್ರೆ ಗೊತ್ತು ಗೊತ್ತು ಅಲ್ಲೋಡು ಚಲ್ವಿ ನಿಮ್ಮಣ್ಣ ನಿನ್ನಕ್ಕೆ ಪ್ರಾಣನೇ ಮಡಿಕೊಂಡವನೆ ನೀನ್ ಸಂದಾಗಿರ್ಲಿ ಅಂತ ಅವನ್ ಬಟ್ಟೆ ತಕ್ಕಳ್ದೆ ನಿಂಗ್ ತಕ್ಕಂಬಂದವನೆ ಏ ಜಬ್ರು ಹೆಂಗೈತೆ ನನ್ನ ಹೊಸ ಬಟ್ಟೆ ನಿಶ್ಚಿತಾರ್ಥ ನಿಂಗೋ ಪಟೇಲ್ರ ಮಗಳಿಗೋ ನೀನ್ ಒಪ್ಕೊಂಡ್ರೆ ಎರಡು ಒಟ್ಟಿಗೆ ಆಯ್ತದೆ ನೀನ್ ಹಸಿ ಮನ್ಸ್ ಮಾಡೋ ಇಪ್ಪನೇಳ ಕಡ್ಡಿ ತಗೊಂಡ್ ಎರಡು ಬಾರಿಸಿದ್ರೆ ಮೈ ಮ್ಯಾಗ್ ಬಾರ್ಸೊಂಟೆ ಬರ್ತದೆ ನಡಿ ನಡಿ ಕೆಲ್ಸ ನೋಡೋದೆ ಅಂದ ಚಂದ್ರಿ ನಿಧಾನಕ್ ಬಾ ಯಾಕೆ ಹಿಂಗ್ ಓಡ್ ಬತ್ತಿದ್ಯಾ ಅದು ಅದಕ್ಕೆ ನಿಂಗ್ ಗೊತ್ತಾಗಲ್ಲ ಹೋಗೆ ನಡೀರಿ ನಡೀರಿ ಎಲ್ಲ ಹೋಗಿ ಬಳೆ ಹಾಕಿಸ್ಕೊಳ್ಳಿ ಹೋಗಮ್ಮ ಬವ್ವ ಬವ್ವ ಮಂಜುಳ ಈ ಹಸಿರು ಬಣ್ಣದ ಬಳೆಗಳೇ ಚೆನ್ನಾಗೈತೆ ಅಲ್ವೇನೆ ನಾನು ಹಾಕಿಸ್ಕೋತೀನಿ ಏನ್ ಲಕ್ಷ್ಮವ್ವ ಬಾಬಿ ಗಂಡು ನೆನೆಸ್ಕೊಂಡು ಆತರ ಬಿಡ್ತಾ ಇದ್ದೀರಾ ನಿಶ್ಚಿತ ಆದದ ಬದಲು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತನಾ ನಿನ್ ಮನ್ಸನಾಗಿರೋದು ಹೆಂಗ್ ಹೇಳಿದೆ ಅಂತನಾ ಅಲ್ಲ ಕಣವ ನಾ ಎಷ್ಟ್ ಹೆಣ್ಮಕ್ಳಿಗೆ ಮದುವೆ ಬಳೆ ಹಾಕಿಲ್ಲ ಏನ್ ಕತೆ ಅವ್ರ ಕೈಗೆ ಬಳೆಗಳ ಹಾಕಿ ಅವ್ರ ಬಾಳ್ ಹೆಂಗಿರ್ತೈತೆ ಅಂತ ಕೂಡ ಹೇಳಿವಿನಿ ನಾ ಹೇಳ್ದಂಗ ಆಗೈತೆ ಕಣವ ಹೌದಾ ನಿನ್ ಶಾಸ್ತ್ರ ಬೇರೆ ಹೇಳ್ತೀಯಾ ಹೂ ಕಣವ ಒಸಿ ಕೈ ಕೊಡು ಆಹಾ ಲಕ್ಷ್ಮವ್ವ ನೀನ್ ಕಾಲಿಟ್ ಮನೆಗೆ ಸಾಕ್ಷಾತ್ ಲಕ್ಷ್ಮಿನೇ ಕಾಲಿಟ್ಟಂಗೆ ನಿಂಗೆ ನಿನ್ನಂತದೇ ಒಂದ್ ಮುದ್ದಾದ ಹೆಣ್ಮಗು ಆಯ್ತದೆ ಕಷ್ಟ ದುಃಖ ಅನ್ನೋ ಪದಗಳು ನಿನ್ನ ಹತ್ರನೇ ಸುಳಿಯಕ್ಕಿಲ್ಲ ನೀನು ಸುಖವಾಗಿರ್ತೀಯ ನೀ ಹುಟ್ಟಿದ ಮನೆಯಾಗೂ ಸುಖವೇ ಹೋದ ಮನೆಯಾಗೂ ಸುಖವೇ ಇದೆಲ್ಲ ಹೆಂಗ್ ಚೆನ್ನಣ ಲಕ್ಷ್ಮವ್ವ ಗಂಗೆ ಗೌರಿ ಶಿವ ಮನುಷ್ಯನ ಅವತಾರ ಎತ್ತಿ ಭೂಮಿಗೆ ಬಂದ್ ಮದುವೆ ಆಗುವಾಗ ನಮ್ ಬಳೆಗಾರ ವಂಶದವರು ಬಳೆಗಳಾಕಿ ಗೌರಮ್ಮನ್ಗೆ ಶಾಸ್ತ್ರ ಹೇಳಿದ್ರಂತೆ ಈ ಶಾಸ್ತ್ರಗಳ ವಿದ್ಯೆ ತಲತಲಾಂತರದಿಂದ ಬಂದಿದ್ದು ನಮ್ ತಾತ ನಮ್ಮ ಅಪ್ಪನಿಗೆ ಹೇಳ್ಕೊಟ್ಟ ನಮ್ಮಅಪ್ಪ ನನಗೆ ಹೇಳ್ಕೊಟ್ಟ ನಾ ಅದನ್ನ ಮುಂದುವರ್ಸ್ಕೊಂಡು ಹೋಯ್ತಾವ್ನಿ ಹೌದಾ ಚೆನ್ನಣ ನಂಗು ಹೇಳ್ತೀರಾ ಬಳೆ ಹಾಕ್ಸ್ಕೊಂಡ್ ಕೇಳ್ತಂಗೆವಾ ಕೊಡು ಓ ನಿಮ್ಮಅಪ್ಪ ಅವನ್ಗೆ ಹೇಳ್ಬೇಕು ನಿನ್ನ ಅಗಾಕಿ ಕಟಾಕು ಅಂತ ಯಾಕೆ ಮದುವೆಗ್ ಮುಂಚೆನೆ ಯಾರ ಜೊತೆ ಓಡೋಯ್ತೀಯ ನೀನ್ ಹೇಳಿದ್ ನಿಜ ಚೆನ್ನಣ್ಣ ಈಗಾಗ್ಲೇ ಒಂದ್ ಹುಡುಗ ನಾ ಪ್ರೀತಿ ಮಾಡ್ತಾವಳೆ ನನ್ ಕೈ ನೋಡಿ ಹೇಳಿ ಚೆನ್ನಣ್ಣ ಕುಳಕ ಭಾರಿ ಏನಾಯ್ತಿದ್ಯ ನಿನಗೆ ತಾಳಿ ಕಟ್ಟಿದ್ರು ಗಂಡನ್ನೇ ಕಟ್ಟಾಳ್ತೀಯ ಚೆಲ್ವಿ ನಡಿ ನೀನು ಬಳೆ ಹಾಕಿಸ್ಕೋ ನಂಗ್ಯಾಕೆ ಬೇಡ ಕಣವ ನೋಡು ಹೆಣ್ಮಕ್ಳು ಬಳೆಗಳನ್ನ ಬೇಡ ಅನ್ಬಾರ್ದು ನಡಿ ಬಾ ನೀನು ಹೋಗ್ ಕೂತ್ಕೋ ಮದುವೆ ಏನೋ ಸಲೀಸಾಗಾಯ್ತದೆ ಆದ್ರೆ ಒಂದೇ ಒಂದ್ ತಡೆ ಆಯ್ತು ಚೆನ್ನಯ್ಯ ಅವ್ವ
ನಮ್ ಚೆಲ್ವಿಗೂ ಒಳ್ಳೊಳ್ಳೆ ಬಳೆ ಹಾಕು. ಆಯ್ತು ಕಣ್ರವ್ವ. ನಿಮ್ಗೆ ಯಾವ ಬಳೆ? ಈ ಬಳೆಗಳಂದ ಹೆಚ್ಚಿದ್ದು ನಿನ್ ಕೈ ಸೇರಿದ್ ಯಾಕೆ? ಚೆನ್ನಣ್ಣ, ನಮ್ ಚೆಲ್ವಿ ಕೈ ನೋಡು ಹೇಳಿ ಹೆಂಗೈತೆ ಅಂತ. ಕರ್ಕೊಂಬನ್ನಿ. ಆಯ್ತೇನ್ರವ, ನಡ್ರಿ ನಡ್ರಿ, ಬೇಗ ಹೇಳಿ ಹೇಳಮ್ಮ ಬಾ. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭವಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವಂ ನಾರಾಯಣಗಂ ಹರಿಂ ವಿಶ್ವಮೇವೇಗಂ ಪುರುಷಶ್ಚ. ಲಕ್ಷ್ಮಣನಿಗೂ ರಾಮೇಗೌಡರ ಪುತ್ರ ರಮೇಶನಿಗೂ ಗುರು ಹಿರಿಯ ಸಮ್ಮುಖದಲ್ಲಿ ಲಗ್ನ ನಿಶ್ಚಯಿಸಲಾಗಿದೆ. ನಿಶ್ಚಿತಾರ್ಥ ಚೆನ್ನಾಗಾಯ್ತು. ಶಾರದಮ್ಮ, ನೀವು ಬಂದಿದ್ ನಂಗೆ ತುಂಬಾ ಸಂತೋಷ ಆಯ್ತು. ಆಯ್ತ್ರವ. ಚೆನ್ನಯ್ಯ, ಇದೇನ್ ಹಾಗೆ ಹೊರಟೋಗ್ತಿದ್ದಿಲ್ಲ, ಒಂದ್ ನಿಮಿಷ ಇರು. ಮರ್ತಿದ್ದೆ ನೋಡು. ಚೆಲ್ವಿ, ನಾನು ಹಾಗೆ ಹೇಳಿದ್ನಲ್ಲ, ಅದನ್ನೆಲ್ಲ ತಂದ್ಬಿಡು, ಹೋಗು ಇಲ್ಲೇ ಇರು. ಹಾ ಸುಬ್ಬಮ್ಮನವ್ರೆ, ನೋಡಿ ನನ್ ಮಗಳ ಮದುವೆಗೆ ಎರಡು ದಿವಸ ಮುಂಚೆನೆ ಬಂದು ನೀವೇ ಮುಂದೆ ನಿಂತು ಓಡಾಡ್ಬೇಕು. ಮದ್ವೆಗೆ ನಿಮ್ ಯಜಮಾನ್ರು ಕರ್ಕೊಂಡ್ ಬರ್ಬೇಕು. ಸರಿ, ಬನ್ನಿ ಬನ್ನಿ. ನೀವು ಅಷ್ಟೇ, ಮದ್ವೆಗೆ ನಿಮ್ ಮನೆಯವರನ್ನೆಲ್ಲ ಕರ್ಕೊಂಡ್ ಬರ್ಬೇಕು. ತಗೋ, ನೀನೇ ಕೊಡುವ ಕೊಡುವ. ನಿಮಿಷ ಆಯ್ತ್ರವ. ನೋಡ್ ಚೆನ್ನಯ್ಯ, ಮದ್ವೆ ಸಾನೆ ಹತ್ರ ಬಂದ್ಬಿಟೈತೆ, ಮೂರ್ ದಿನಕ್ ಮುಂಚೆನೆ ಬಂದ್ಬಿಡ್ಬೇಕು. ಆಯ್ತು ಕಣವ್ವ, ಸರಿ ಹೋಗ್ಬಿಟ್ ಬನ್ನಿ. ಆಯ್ತು.
ಮಾಡದು ಏನು ತಲ್ಲಣ ಕನಸುಗಳ ಮೆರವಣಿಗೆ ಹೊರಟಿದೆ ಎದೆಯೊಳಗೆ ಬಿಡಿಸದಂತ ಬೆಸುಗೆಯಾದೆ ಮೈಯನು ಮನಸನು ಮರೆತೆನು ನಿನಗಿದು ಸೋತೆನು ನನ್ನನ್ನೇ ನೋಡುವಳು ಆ ಕಣ್ಣಲ್ಲೇ ಕಾಡುವಳು ಅರೆನೇ ಯಾರೇ ನೀನು ಸನಿಹಕ್ಕೆ ಬಂದೋಳು ನಡೆದರು ನನ್ನನೆ ನಾನು ಸೆಳೆದೆ ನೀ ನನ್ನನ್ನು ಮೈಯನು ಮನಸ್ಸನ್ನು ಮರೆತೆನು ನಿನಗಿದು ಸೋತೆನು ಇದೇನ್ಲ ಗೌಡ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ನ್ಯಾಯ ತೀರ್ಮಾನ ಯಾವಾಗ್ಲ ಮಾಡ್ತಾರೆ ನಮ್ ಗೌಡ್ರು ಎಣ್ಣೆ ಹೆಣ್ತಿನ ಕಟ್ಕೊಂಡವರಲ್ಲ ಅದಕ್ಕೆ ಡ್ರೆಸ್ ಗಿಸು ಮೇಕಪ್ ಮಾಡ್ಕೊಂಡು ಬರ್ತಾರಪ್ಪ ನಮಸ್ಕಾರ ಏನಪ್ಪ ನಿಮ್ಮ ಅಹವಾಲು ಗೌಡ್ರೆ ನಮ್ಮನೆ 5000 ರೂಪಾಯಿ ಕಳ್ಳತನ ಆಗೈತೆ ಕಳ್ಳನ್ನು ಹಿಡಿದಿದೀವಿ ಎಲ್ಲವನೇ ತಗೋಬರ ಆಗ್ರ ಬಿಚ್ಚರೋ ಸತ್ಕಿತ್ ಹೋದಲ್ಲ ಅವನು ಎಲ್ರಿಗೂ ನಮಸ್ಕಾರ ಅಯ್ಯಪ್ಪ ನಮಸ್ಕಾರ 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 ಏನ ಒಳ್ಳೆ ರಾಜಕೀಯ ಪುಡಾರಿ ತರ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದೆಯಲ್ಲ ಇವನ್ ಹೇಳ್ತಾ ಇರೋದು ನಿಜವೇ ಇಲ್ಲ ಈ ಸುಮ್ಮನ್ ನಿಂತ್ಕೊಂಡ್ರೆ ಊರ್ನವ್ರ ಕೈಲಿ ದರ್ಮದೇಡ್ ತಿಂತೀಯ ನಾನೇ ನ್ಯಾಯವಾಗಿ ನಿಂತ್ಕೋ ಎಷ್ಟ್ ಕಟ್ಟೆ 10,000 ಇವ್ನ 5,000 ಅಂತವ್ರೆ ನೀನ್ 10,000 ಅಂತ ಇದೀಯಲ್ಲ ಯಾವ ಸತ್ಯ ಹಲೋ ನಾನ್ ಕಳ್ಳ ಇರ್ಬೋದು ಸುಳ್ಳ ಅಲ್ಲ 10,000 ಕದ್ದೆ ಸರಿ ಮರುವಾದಿಂದ ತಗೊಂಬಂದು ಇಲ್ಲಿ ಇಟ್ಬಿಡು 5,000 ಖರ್ಚಾಗೋಯ್ತು 5,000 ತಂದಿಡು ನನ್ ಪಾರ್ಟ್ನರ್ ಕೊಟ್ಟೆ ಪಾರ್ಟ್ನರ್ ನಿನಗೂ ಪಾರ್ಟ್ನರ ಯಾರಲ್ಲ ಅವನು ಅವನಿಗೂ ಶಿಕ್ಷೆ ಆಗ್ಬೇಕು ಏ ನಮ್ ಪಾರ್ಟ್ನರ್ ಬಹಳ ದೊಡ್ಡ ಮನುಷ್ಯ ಅವನ್ ಬಗ್ಗೆ ಎಲ್ರ ಮುಂದೆ ಹೇಳಕ್ಕಾಗತ್ತ ಹೇಳಲ್ಲ ಮಾಡದೆ ಕಳ್ತನದ ಕೆಲ್ಸ ಅದ್ರಲ್ಲಿ ಮರುವಾದೆ ಬೇರೆ ಕಳ್ತನ ಮಾಡೋನ್ಗಿಂತ ಮಾಡ್ಸೋನ್ಗೆ ಶಿಕ್ಷೆ ಜಾಸ್ತಿ ಮರುವಾದಿಂದ ಹೇಳ ಯಾರಲ್ಲ ಅವನು ಸುಮ್ನೆ ಬಾಬಾ ಮರೆಯದು ಹೋಗುತ್ತೆ ಹೇಳ್ತೀಯ ಇಲ್ವೋ ಎಲ್ರ ಮುಂದೆ ಮರೆಯದು ಹೋಗುತ್ತಕ್ಕ ಅಯ್ಯೋ 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 ಕೇಳ್ದಾರೆ ನೀನ್ ತಮ್ಮ ಹೇಳ್ತಾರೆ ಮಾತಾ ನನ್ನನ್ನ ತಿಂದು ನನ್ ಮನೆ ಇಟ್ಕೊಂಡು ನನ್ನೇ ಕಳ್ಳ ಅಂತ ಇದ್ರು ಕೇಳ್ಕೊಂಡು ಸುಮ್ನೆ ನಿಂತಿದ್ದೀಯಲ್ಲಿ ಹಲೋ ನನ್ ಕಳ್ಳ ಇರ್ಬೋದು ಸುಳ್ಳ ಅಲ್ಲ ಇವನ್ ಹತ್ರ 5,000 ರೂಪಾಯಿ ಕೊಟ್ಟಿದ್ದೀನಪ್ಪ ಕೇಳಿದ್ರೇನಪ್ಪ ಇವನು ನನ್ ಕೈಲಿ 5,000 ರೂಪಾಯಿ ಕೊಟ್ಟವನಲ್ವಾ ಇವನು ನನ್ ಕೈಲಿ ಕೊಟ್ಟವನೇನಕ್ಕೆ ಸಾಕ್ಷಿ ಏನು ಹೇಳ್ತೀನಿ ನೋಡ್ರಪ್ಪ ನಿನ್ನೆ ತನಕ ಇವಪ್ಪನ ಕೈಯಲ್ಲಿ ಇಲ್ದಿರೋ ಈ ಕೈ ಚೈನು ಇವತ್ ಮಾತ್ರ ಹೆಂಗ್ ಬಂತು ಕೇಳ್ರಪ್ಪ ಲೇ ಬಾಮೇದ ಎಂಗಾದ್ರೂ 5,000 ರೂಪಾಯಿ ಅಡ್ಜಸ್ಟ್ ಮಾಡೋ ಅಕಸ್ಮಾತ್ ತಗಲಾಕೊಂಡ್ಬಿಟ್ರೆ ಪಂಚಾಯತ್ ಟಿಕೆಟ್ಲ್ ನಾನ್ ಅಡ್ಜಸ್ಟ್ ಮಾಡ್ತೀನಿ ಅಂತ ಅಯ್ಯಪ್ಪನ ಹೇಳ್ದಪ್ಪ ಅಯ್ಯಪ್ಪ ಇವನ್ ಮಾತ್ರ ಬೇಡಪ್ಪ ಇವನ್ ನನ್ ಮೇಲೆ ಉರ್ತ ಅಪಾಸೆ ಮಾಡ್ತಾವ್ರೆ ನಾನ್ ಸತ್ವಾನು ಕಳ್ಳ ಅಲ್ಲ ಆಯ್ತುರಿ ನನ್ ತಮ್ಮನೆ ಕದ್ದಿರ್ಬಹುದು ಆದ್ರೆ ನಿಮ್ ಕೈನಾಗೆ ಈ ಕೈ ಚೈನ್ ಹೆಂಗ್ ಬಂತು ಅದನ್ ಹೇಳಿ ಮೊದ್ಲು ಕೇಳ ಮತ್ತೆ ನೀವ್ ನನ್ ಮಡಿಕೊಂಡಿದ್ ನೆನ್ಪಿಗೆ ಈ ಚಿನ್ನದ ಕೈ ಚೈನ್ ಕೊಡ್ತಾ ಇದ್ನಿ ಇದನ್ ನೋಡ್ದಾಗೆಲ್ಲ ನಿಮ್ಗೆ ನನ್ ನೆನ್ಪಾಗ್ಬೇಕು ಹೇಳಪ್ಪ ಜನರಿಗೆ ನ್ಯಾಯನ ಏನ್ರಿ ಏನ್ ಯೋಚನೆ ಮಾಡ್ತಾ ಇದೀರಾ ಹೇಳಿ ಏನ್ ಹೇಳದೆ ಧರ್ಮ ಸೂಕ್ಷ್ಮ ಬಾಯ್ಬಿಟ್ಟು ಹೇಳಂಗಿಲ್ಲ ಕೊಡಪ್ಪ ಇಲ್ಲಿ ದುಡ್ಡು ಏ ಜೋಬಲ್ಲಿ ನೀನು ನನ್ ದುಡ್ಡು ಯಾಕೋ ತಗೋತಾ ಇದೀಯಾ ನನ್ ದುಡ್ಡು ಕೊಡರೆ ಅವಾ ನಿನ್ನ ತರ್ಲಾಗ್ಬೇಕು ಅಂತಾನೆ ಇಷ್ಟು ದಿವಸದಿಂದ ಕಾಯ್ತಾ ಇದ್ದೆ ತಗೊಳಪ್ಪ ನಿನ್ 5,000 ತಗೊಂಡು 5,000 ಅಂತ ನಿನ್ನ ಹತ್ರ ಕದ್ದಿದ್ದ 5,000 ಒಂದ್ ನೋಟ್ ಅರ್ಧೋಗಿತ್ತು ಹೋಗ ಹೋಗ್ರಲ್ಲೇ ಹೋಗ್ರ ಹೋಗ್ರ ನನ್ನ ಮಗ 5,000 ರೂಪಾಯಿ ಕದ್ದು ಸೋಕಿ ಮಾಡಿದ್ದು ಅಲ್ದೆ ನನ್ ಜೋಬ ಕೈ ಹಾಕಿ 10,000 ರೂಪಾಯಿ ತಗೊಂಡು 5,000 ರೂಪಾಯಿ ಸಾಲ ತೀರಿಸಿ 5,000 ರೂಪಾಯಿ ಹೊಡ್ಕೊಂಡು ಹೋದಲ್ಲಪ್ಪ ಶಿಷ್ಯ ಗುರುವೇ ಗೌರಿ ಬತ್ತವಳ್ಕಳ ಕೆರೆರಿ ಬಿಟ್ಟು ಹಳ್ಳಿ ಕಟ್ಟಕ್ಕೆ ಜಂಪ್ ಆದಾಗ್ಲಿ ಅನ್ಕಂಡೆ ಭಾರಿ ಐನ ಇತಿಹಾಸನೇ ಹಿಡ್ದಾಕಿರ್ತೀಯ ಅಂತ ಗೌರಿ ಏಯ್ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಮುಂದೆ ನೀ ಏಯ್ ಏಯ್ ಗೌರಿ
ನಿನ್ ಮುಖಕ್ಕೆ ಬೆಂಕಿ ಹಾಕ ಬಂದ್ಬಿಟ್ಟ ಇವನ್ ಮನೆ ಕಾಯುವಾಗ ಗುರುವೆ ಇದೇ ನಿನ್ ಕ್ಯಾಕ್ಟಸ್ ಹೋಗುದ್ಲ ಹೊಸ ಹಸು ತಗೊಂಡಾಗ ಹಿಂಗೆ ಅಲ್ವಾ ಇನ್ನೂ ಪಳಗಿಲ್ಲ ಪಳಗಿಸ್ತೀನಿ ನಾನು ಯಾರು ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ ನನ್ ವಿಷಯ ಅವಳಿಗೆ ಮಂದಟ್ಟ ಆಗಂಗೆ ಹೋಗಿ ಹೇಳು ಸ್ಪೀಡ್ ಆಡೋ ಜಾಗದಲ್ಲ 500 ರೂಪಾಯಿ ಸಾಲ ಕೊಟ್ಬಿಟ್ಟು ತೀರ್ಸಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ಈ 500 ಕ್ಕೆ ತಲೆ ಎಡಿ ಅಂತಾನಲ್ಲ ನನ್ನ ಮಗ ಇವನು ಯಾಕವ ತಡವಾಗಿ ಬಂದಿ ಅಗಳು ಅವರ ಅಬ್ಬರೇ ಬಂದ ಗುರುವೆ ಇದೊಂದು ಆಗದೆ ಇರೋ ಕೆಲಸ ಸುಮ್ಮನೆ ಬಿಟ್ಬಿಡು ನಾನು ಗಾಳ ಹಾಕಿದ ಹೆಣ್ಣೆಕಳೆಲ್ಲ ಗಾಳಕ್ಕೆ ಸಿಕ್ಕಾಕೊಂಡು ಮೀನೂಟ ಹುಣಸು ಹೋಗವೆ ಛೆ ಇವಳೊಬ್ಬಳು ಸಿಕ್ಕಾಕಳ್ಳಿಲ್ವಲ್ಲ ನಮಸ್ಕಾರ ಚೆನ್ನಯ್ಯ ನಮಸ್ಕಾರ ಬಳಗಾರ್ ಚೆನ್ನಯ್ಯ ಬರ್ತಾವನೆ ಅವನ್ ಇಟ್ಕೊಂಡು ಏನಾರು ಒಂದು ಮಾಡ್ತೀನಿ ಈಗ ಗುರುವೆ ನಿನಗೆ ಗೌರಿ ಸಿಗಬೇಕು ಅಂದ್ರೆ ಒಂದು ಸರ ಆಗುವ ದಾರಿ ಅದ ನೋಡು ಎಲ್ಲದು ನೋಡಲ್ಲಿ ಬಳಗಾರ್ ಚೆನ್ನಯ್ಯ ಬರ್ತಾವನೆ ಅವನಿಗೊಂದು 100 ರೊಡಿ ಕೈಗೆ ಬಳೆ ಸೇರಿಸ್ದಂಗೆ ಗೌರಿಯ ನಿನಗೆ ಸೇರಿಸ್ ಕೊಟ್ಬಿಡ್ತಾನೆ ಹಂಗಂತ್ಯ ಗೌರವ ನಿಲ್ಕೋವ ಏನ್ ಚೆನ್ನಣ್ಣ ಬಣ್ಣಬಡ ಬಳೆ ಕೇಳಿದ್ಯಲ್ಲ ಸಂದೀವ್ನೇ ಆ ಸರಿ ಏ ಚೆನ್ನಯ್ಯ ಬಾಯಿಲೆ ಒಸಿ ಬಳೆ ಕೊಟ್ಬಿಟ್ಟು ಬರ್ತೀನಿ ಆಮೇಲೆ ಕೊಡುವಂತೆ ಬಾಪ ಇಲ್ಲಿ ಒಂದು ನಿಮಿಷ ಇರೋ ಬಂದೆ ಏನ್ ಬೇಡ ತಗ 100 ಓ ನಿಮ್ ಮನೆಯವ್ರಿಗೆ ಬಳೆಗಳು ಬೇಕಾ ಅದೆಲ್ಲ ಏನ್ ಬೇಕಾಗಿಲ್ಲ ಈ ತಗ ಆ ಗೌರಿ ಅವಳಲ್ಲ ಹ್ಮ್ ಅವಳಿಗೆ ಬಳೆ ಆಗ್ತಾ ಆಗ್ತಾ ನಂಗೆ ಅಡ್ಜಸ್ಟ್ ಮಾಡ್ಕೊಡು ಏ ಕಳ್ಳ ಪ್ರೀತಿ ಮಾಡ್ದೆ ಅವಳನ್ನ ಲಗ್ನದೆಯಾ ಅದು ನನ್ನ ಜಾತಕದಲ್ಲೇ ಬರ್ದಿಲ್ಲ ನೇರವಾಗಿ ಶೋಭನನೇ ಅದಕ್ಕೆ ಏರ್ಪಾಟ್ ಮಾಡ್ಕೊಡು ಲೇ ಬೈರ ಈ ತಪ್ಪು ನಿನ್ ವಿಷಯ ಕೇಳಿದೆ ಕಳ್ಳ ಕಂಡಿರ್ಲಿಲ್ಲ ಇವತ್ ಕಂಡಂಗ ಆಯ್ತು ಇವಲ ನನ್ನ ಹತ್ರ ಇಟ್ಕೋಬೇಡ ಏಯ್ ನಾನು ನೇರವಾಗಿ ಎಲ್ಲರ ಕಣ್ಣ ಮುಂದೆ ಮಾಡ್ತೀನಿ ಅದಕ್ಕೆ ನಾನು ಕೆಟ್ಟವನು ನೀನು ಮದುವೆ ಆಗೋ ಹುಡುಗಿರು ಆಗಿರೋ ಹುಡುಗಿರು ಗಂಡಂದಿರ ಮುಂದೆ ಶೋಕಿ ತಗಂತ್ಯ ನೀನು ಸಾಚನಾ ಬಾಯಿ ನಾ ಲಗ್ನ ಆಗೋ ಹುಡುಗಿನ ಬಿಟ್ಟು ಮೇಕ್ ಹೆಣ್ಮಕ್ಳು ನನಗೆ ಅಕ್ಕ ತಂಗಿರು ನೀ ನೋಡೋ ರೀತಿನೇ ಬೇರೆ ನಾ ನೋಡೋ ರೀತಿನೇ ಬೇರೆ ಅಲ್ಲ ಕಣ್ಲ ನಿಮ್ಮ ಅವ್ವಂದು ಅಕ್ಕಂದು ನಾಳೆ ನೋಡೋ ಡಾಕ್ಟ್ರು ನೀನ್ ಹಂಗೆ ಅನ್ಕೊಂಬಿಟ್ರೆ ಆಗಿಲ್ಲ ಕೈನಾ ಸಾಲದು ಬುಟ್ಟ ಅಂದ್ರೆ ಏಳೆ ಮಗಿಲ ನಿಮ್ಮ ಅವ್ವ ಹಾಕಿದ ಬಜೆ ಆಶೆ ಕರ್ಕೊಂಡ್ಬಿಡ್ಬೇಕು ನನಗೆ ಹೊಡಿತ್ಯಾ ಆ ನನಗೆ ಹೊಡಿತ್ಯಾ ಹೊಡಿಯಾ ನನಗೆ ಹೊಡಿತ್ಯಾ ಹೊಡಿಯಾ ಕೋಟ್ಯಾಧೀಶರು ರಾಜಕೀಯ ಬೇರೆ ಬಿಡುವೆ ಸಿಕ್ಕಲ್ಲ ಇರ್ಲಿ ಇರ್ಲಿ ನೀವು ವಿಶ್ರಾಂತಿ ತಗೊಳ್ಳಿ ರೂಮ್ ತೋರಿಸು ನಡ್ರವ ಇನ್ನೂ ಬರ್ಲಿಲ್ವಲ್ಲ ಬಂದೆ ಕಣವ ಅವ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಯಾರೋ ಬರ್ಬೇಕು ಅನ್ನೋ ತರ ಕಾಯ್ತಾನೆ ಇದೆಯಾ ಏನು ಇಲ್ವಲ್ಲ ಸರಿ ಸರಿ ಲಕ್ಷ್ಮಿನ ಬಳೆ ತೋರ್ಸಕ್ಕೆ ಕರ್ಕೊಂಡು ಹೋಗು ಬಳೆಗಾರ ಇನ್ನು ಬಂದಿಲ್ವಲ್ಲ ಅಯ್ಯೋ ಸರಿ ಹೋಯ್ತು ಅವನ್ ಆಗ್ಲೇ ಬಂದು ಹಜಾರದಲ್ಲಿ ಕೂತಿದ್ದಾನೆ ಕರ್ಕೊಂಡು ಹೋಗು ಬೇಗ ಹೌದಾ ಏನ್ ಜನಣ್ಣ ಏನೋ ಹೋಗ್ತಾರ ಕಾಣುತ್ತೆ ಏನಿಲ್ಲ ಸುಮ್ಗೆ ಹಂಗೆ ಕಣ ಹೇಳಿ
ಲಕ್ಷ್ಮವಾ, ನೀ ಅನ್ಕೊಂಡಂಗೆನೆ ಲಗ್ನಾನು ಬೇಗ ಬೇಗ ಆಗ್ತಾ ಇದೆ. ನನ್ ಮನಸ್ಸಿನಾಗಿರೋದೆಲ್ಲ ನೀನ್ ಹೇಳ್ಬಿಡ್ತಿ ಅಂತ ನಾನೇನು ಅನ್ಕೊಂಡೇ ಇಲ್ಲ. ಈಗ ನಿನ್ ಮನ್ಸಾಗ ಏನಿದೆ ಅಂತ ಹೇಳ್ಬಿಡ್ಲ? ಅಯ್ಯೋ ಬೇಡ ಬಳ ಕೊಡವ ಕೈನ. ಚೆನ್ನಯ್ಯ, ನಿನ್ ಬಲ್ ಸೊಗ್ಸಾಗ ಹಾಡ್ ಹೇಳ್ತೀನಿ ಅಂತಲ್ಲ. ಹಂಗೇನಿಲ್ಲ ಕಣವ, ಪಕ್ಕದಲ್ಲಿ ಮದ್ವೆಲಿ ನೀನ್ ತುಂಬಾ ಚೆನ್ನಾಗಿ ಹಾಡ್ ಹೇಳಿದ್ಯಂತೆ, ಇಲ್ಲೂ ಹಾಡು. ಹಾಡ್ಬೋದು ಕಣ್ರವ, ಆದ್ರೆ ಜೊತೆ ಗುಡ್ಸೋರು ಯಾರಾದ್ರೂ ಬೇಕಲ್ವಾ? ಚೆನ್ನ ಜೊತೆಗ್ ಬೇಕಾದ್ರೆ ನಮ್ ಚೆಲ್ವಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಚೆಲ್ವಿ ಹಾಡೆ? ಅಯ್ಯೋ ಬೇಡ ಕಣ್ರೆ. ಮಧುಮಗಳು ಚೆಲ್ಲುವೆ ಚಂದ್ರಮುಖಿ, ಫಳ ಫಳ ಕಂಗಳಲ್ಲಿ ಮಿನ್ಗೋ ಜುಮ್ ಜುಮುಖಿ. ಮಗಳು ಚೆಲ್ಲುವೆ ಚಂದ್ರಮುಖಿ, ಫಳ ಫಳ ಕಂಗಳಲ್ಲಿ ಮಿನ್ಗೋ ಜುಂಜುಮುಖಿ. ಮಧುಮಗಳು ಚೆಲ್ಲುವೆ ಚಂದ್ರಮುಖಿ, ಫಳ ಫಳ ಕಂಗಳಲ್ಲಿ ಮಿನ್ಗೋ ಜುಂಜುಮುಖಿ. ಅಂದದ ಸುಂದರಿ ಗಂದ ಸೊಬಗಿನ ಸಿಂಧೂರ, ಮುತ್ತಿನ ಗೊಂಬೆಯ ಮುಂದೆ ಸ್ವರಗಿವೆ ಬಂಗಾರ. ಕಂಡರೆ ಇವಳನು ಬಂಧುಗಳಿಗೆ ಬೇರೆ ಕಾಣೋದು ಇಲ್ಲ. ಜುಂ ತನ್ನ ಕರ ಜುಂ ಜುಂ, ಹರೆ ಸಂಗಡ ಹಾಡುವ ಜುಂ ಜುಂ, ಪಿಪ್ಪಿ ಪಿಪ್ಪಿರಿ ಡುಂ ಡುಂ, ಹೊಡಿ ಮಂಗಳ ವಾದ್ಯವಳು. ಮಧುಮಗನಿವ ನಿಜಕ್ಕೂ ಮನ್ಮಥನು, ಅಹ ಹ ಹ ಮನ ಸೆಳೆಯುವ ನಗೆಯ
ಇಲ್ಲೆ ಪಕ್ಕದೂರ್ ತಾನೆ, ಬಂದ್ ಹೋಗ್ತಾ ಇರ್ತೀನಮ್ಮ. ತವ್ರ ಮನೆಗೂ ಗಂಡನ್ ಮನೆಗೂ ಒಳ್ಳೆ ಹೆಸರು ತಗೊಂಡ್ ಬಾವ. ಆಯ್ತಮ್ಮ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು, ಒಳಗೆ ಬರಳಪ್ಪಣೆಯ ದೊರೆಯೇ. ಬಳೆ ಕಂಡ್ರವ ಬಳೆ, ಬಳೆಗಾರ ಚೆನ್ನಯ್ಯ ಬಂದಿವನೆ. ಬಳೆ ಬೇಕಂಡ್ರವ ಬಳೆ. ಬೇಡ ಕಣಪ್ಪ. ಹಂಗನ್ಬೇಡಿ ಕಣ್ರವ, ರಕ್ರಕವಾದ ಬಳೆಗಳು ಬಂದವೆ. ಯಾವ ರಕ್ವಾದ್ದು ಬೇಡ ಕಣಪ್ಪ, ನಾನ್ ಬಳೆಗಳು ಹಾಕಕ್ಕಿಲ್ಲ. ನಿಮಗ್ ಬೇಡ ಕಣ್ರವ, ನಿಮ್ ಮಗಳು ಕೊಡ್ಸಿ. ಬೇಡ ಅಂತ ಹೇಳಿಲ್ವೇನಯ್ಯ. ಅಯ್ಯೋ ಶಿವನೇ, ಬಳೆಗಳು ಅಟ್ಟಿಯಾಗಿದ್ರೆ ಅಷ್ಟಲಕ್ಷ್ಮಿಯರಿದ್ದಂಗೆ. ಮಾತ್ನಾಗ ಬೆಣ್ಣೆ ಹಚ್ಚಿ ವ್ಯಾಪಾರ ಕುದುರಿಸೋದು ಸಂದ ಕಲ್ತಿದ್ಯಾ? ನಮ್ಮನೆಗಿರೋ ಲಕ್ಷ್ಮಿನೇ ಸಾಕು. ನೋಡ್ರವ ಏನವ ಅದು. ಬಳಗರ ಬಂದವನೆ ಬೇಡ ಅಂತ ಹೇಳ್ತಿದ್ದೆ. ನೋಡ್ ನೋಡ್ತಿದ್ದಂಗ ತಗೊಂಡ್ಬಿಡ್ಬೇಕು. ಬಳಗಳಂಗೈತೆ. ಬೇಡ ಅಂತ ಹೇಳದ್ನಲ್ಲ, ನೋಡಣ್ಣ ಇರವ. ನೀನು ಸರಿಯಾಗಿದ್ಯಾ, ಮನೆಯಾಗ ಅಷ್ಟೊಂದ್ ಬಳಗಳವೆ. ಅವ್ವ, ಹೆಣ್ಮಕ್ಳಿಗೆ ಎಷ್ಟ್ ಬಳಗಳಿದ್ರು ಸಾಲ್ದು. ಸರಿ ಸರಿ ತೋರ್ಸಿ. ನೀನು ಸರಿಯಾಗಿದ್ಯಾ, ಅವನು ವ್ಯಾಪಾರ ಮಾಡ ಪುಸ್ತಾಯ್ತವನು. ಕುಂತ್ಕೊಳ್ಳಿ ಚಿನ್ನಯ್ಯ. ನಿಜವಾಗ್ಲೂ ಇದು ಕನಸಲ್ಲ ತಾನೆ? ನಂಗೂ ಕನಸಲ್ಲ ತಾನೆ. ಹಣೆ ಖಾಲಿಯಾಗಿರ್ಬಾರ್ದು. ನೀನ್ ನೆನ್ಸ್ಕೊಂಡ್ ನಿದ್ದೆ ಮಾಡಕ್ಕಾಗಿಲ್ಲ, ಏನ್ ಕೆಲ್ಸನೂ ಮಾಡಕ್ಕಾಗಿಲ್ಲ. ನೀನ್ ನೋಡಮ್ಮ ಅಂತ ಓಡೋಡ್ ಬಂದ್ಬಿಟ್ಟೆ. ನಂಗೂ ಹಂಗೆ ಆಗೈತೆ, ಕಣ್ಬಿಟ್ಕೊಂಡೆ ನಿದ್ದೆ ಮಾಡಿವ್ನಿ. ಹೌದಾ? ಚಲ್ವಿ, ನಿನ್ ದಿನ ಒಂದ್ಸಲ ನೋಡದೆ ಹೋದ್ರು ನಂಗೆ ಹೆಂಗೆಂಗೋ ಆಗೋಯ್ತದೆ. ನಿನ್ ನೋಡಕ್ ದಿನ ಬರ್ಲ. ಅಯ್ಯೋ ಇಲ್ಲಿಗ್ ಬೇಡ, ದಿನ ಪೂಜೆ ಮಾಡಕ್ಕೆ ಊರಾಚಿರೋ ದೇವಸ್ಥಾನಕ್ ಬರ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಏಯ್ ಒಳ್ಳೆ ಉಪಾಯವೇ. ಬಳೆಗಳು ತಗೋ. ಬೇಡ ಬೇಡ, ಒಂಟೋಗಿ. ಪರವಾಗಿಲ್ಲ ತಗೋ. ಅಯ್ಯೋ ಬೇಡ. ಅವಳು ಬೇಡ ಅಂತ ಅವಳೇ, ನಿಂದೇನ್ ಹಿಂಸೆ? ಹಂಗಲ್ಲ ಕಣ್ರವ, ಇವ್ರಿಗೆ ಎಲ್ಲಾ ಬಳೆಗಳು ಇಷ್ಟಪಟ್ಟವೆ. ಬರೀ ಇಷ್ಟಪಟ್ರೆ ಸಾಲ್ದು, ಹಾಕೊಂಡ್ ಆನಂದ ಪಡಿ ಅಂತ ಹೇಳ್ತೀವ್ನಿ. ದುಡ್ಡಿಲ್ಲ ಅನ್ನೋದನ್ನ ಅವಳು ಹಂಗ ಹೇಳ್ತಾ ಅವಳೆ. ನಾನೀಗ ದುಡ್ಡು ಕೊಡಿ ಅಂದೆ, ತಗೊಳ್ಳಿ. ನಾ ಯಾವತ್ತಾರ ಹಿಂಗ್ ಬಂದಾಗ ದುಡ್ಡು ಕೊಡಿರುವಂತೆ. ಸರಿ ಅದ್ ಸರಿ. ನಿಮ್ ಮಗಳಿಗೆ ಮದುವೆಗೆ ಮಾಡಕ್ಕಿಲ್ವಾ? ಅದು ಒಂದೇ ಕಣಪ್ಪ ನನ್ ಕೂರ್ಗು. ಯಾಕಂದ್ ಕೊರ್ಗಿರಿ, ಆದಷ್ಟು ಬೇಗ ಲಗ್ನ ಕೂಡ್ಬತ್ತದೆ. ಹಂಗಾಗ್ಬಿಟ್ರೆ ನಿನ್ ಬಾಯಿ ತುಂಬಾ ಸಕ್ಕರೆ ಹಾಕ್ತೀನಿ. ಪಾದನ ತುಳಿಬೇಕು ಅಂದ್ರೆ ನಿಮ್ ಮಳಿನಾಗ್ ಬರೋನ್ಗೆ ಪಾದನ ತುಳಿಬೇಕು ಅಂದೆ. ನೀವೇನು ಯೋಚನೆ ಮಾಡ್ಬೇಡಿ, ಗಂಡು ನನ್ನಂಗೆ ಕಟ್ಪಸ್ತಾಗಿರ್ತಾನೆ. ನಿನ್ ಬಾಯಿ ಅರ್ಕೆಯಿಂದ ಹಂಗೆ ಆಗ್ಲಿ ಬಿಡಪ್ಪ. ಬರ್ಲ ಬೆಳಗ್ ಬೆಳಗ್ಗೆನೆ ಒಳ್ಳೆ ವಿಷಯನೇ ಕಿವಿಗ್ ಬಿತ್ತು. ಅವನ್ ಹೇಳ್ದಂಗೆ ಆಗ್ಬಿಟ್ರೆ ಅವನೇ ಬಳೆ ತೊಡ್ಸೋದು ನಿನ್ ಶಾಸ್ತ್ರಕ್ಕೆ. ಬಳೆ ಹಾಕೋನು ಅವನೇ, ಬಾಳ್ ಬೆಳಗೋನು ಅವನೇ. ಚೆನ್ನಯ್ಯ, ಎಲ್ರಿಗೂ ಕೈ ನೋಡಿ ಶಾಸ್ತ್ರ ಹೇಳ್ತೀಯ. ಅವತ್ ನಂಗೆ ಹೇಳಕ್ ಬಂದೆ ಸುಮ್ಕಾದೆ. ನನ್ಗೂ ಶಾಸ್ತ್ರ ಹೇಳು. ಇಲ್ಲ ಚಲ್ವಿ, ನಾನಿನ್ ಕೈ ನೋಡಕ್ಕಿಲ್ಲ. ಯಾಕೆ? ನಾ ಬಳೆ ಹಾಕಿದ್ ಎಷ್ಟೋ ಹೆಣ್ಮಕ್ಳಿಗೆ ಭವಿಷ್ಯ ಹೇಳಿವ್ನಿ. ನಾನು ಹೇಳ್ದಂಗ ನಡೆದೈತೆ. ನಾನಿನ್ ಪ್ರೀತಿ ಮಾಡಿಲ್ಲ ಅಂದ್ರೆ ಹೇಳ್ಬಿಡ್ತಿದ್ನೋ ಏನು? ನಿನ್ ಕೈನಾಗೆ ಬೇರೆ ಏನಾದ್ರೂ ಬರ್ದಿದ್ರೆ ಬೇಡ ಚಲ್ವಿ. ಇಂಥ ಸಮಯದಲ್ಲಿ ಅದೆಲ್ಲ ಯಾಕೆ? ಚೆನ್ನಯ್ಯ ಚೆನ್ನಾಗ್ ಮಾತ್ ಮರ್ಸ್ತಿದ್ಯಾ. ಒಂದಲ್ಲ ಒಂದ್ ದಿವ್ಸ ನೀ ನನ್ ಕೈ ನೋಡೇ ನೋಡ್ತೀಯ. ಚಲ್ವಿ, ನಿಂಗ್ ಅಷ್ಟೊಂದ್ ಬಳೆಗಳು ಕೊಟ್ಟಿದ್ದೆ, ಒಂದು ಹಾಕಂಡೆ ಬಂದಿಲ್ಲ. ಕಣ್ ಬಿಟ್ರು ಕಣ್ ಮುಚ್ಚಿದ್ರು ನೀನೇ ಕಾಣ್ಬೇಕು ಅಂತ ಮಲಗೋ ಜಾಗದಾಗೆ ಜೋಪಾನ ಮಾಡಿಟ್ಟಿವ್ನಿ. ನೀನ್ ಕೊಟ್ಟಿರೋ ಬಳೆನಾಗೆ ನಿನ್ ಜೀವನೇ ಅದೇ. ನನ್ ಕೆಲ್ಸ ಮಾಡುವಾಗ ಒಡೆದು ಹೋದ್ರೆ? ಚಲ್ವಿ, ನಾ ಕೊಟ್ಟಿದ್ ಬಳೆಗಳನ್ನ ಜೋಪಾನ ನೋಡ್ಕೋಬೇಕಾದ್ರೆ ಇನ್ ನನ್ ಬಾಳ್ನ ಜೋಪಾನ ನೋಡ್ಕೋತೀಯ? ನಿಜವಾಗ್ಲೂ ನಾ ಪುಣ್ಯ ಮಾಡಿದ್ದೆ. ಅವನ್ ಇಟ್ಕೊಂಡು ದನಿಗೆ ಚೆಚ್ಚಂಗ್ ಚೆಚ್ಚಾ ಇದೆಯಲ್ಲ, ಅವನ್ ಏನಂತ ತಪ್ಪಾಡ್ದ?
ಮನೇಲೇನೋ ತೊಂದ್ರೆ ಇದೆ ಅಂತ 2000 ರೂಪಾಯಿ ಸಾಲ ಇಸ್ಕೊಂಡವನು ಇವತ್ ಸಿಕ್ಕವನೇ ಒಂದ್ ವರ್ಷ ಆದ್ಮೇಲೆ ಸಿಕ್ಕವನೇ ಕಳ್ಳನ ಮಗನ್ ತಂದು ಆಗ್ಲಿ ಅಂತ ಇಸ್ಪೀಟ್ ಆಡದೆ ಕಣ ಎಲ್ಲ ಅವ್ರ ಕಡೆ ಆಗೋಯ್ತು ಬೊಗಪ್ಪನ ಹತ್ರ ಚೀಟಿ ಹಾಕಿದೀನಿ ತಂದು ಕೊಟ್ಬಿಡ್ತೀನಿ ಕಣ ತಂದು ಕೊಡ್ತೀನಿ ತಾನೆ ಬಿಟ್ಬಿಡಿ ಹೋಗಿ ಕಳ್ಳನ ಮಗ ಸಿಗೋದೆ ಕಷ್ಟ ಕೊಡ್ರೆ ಈ ಸುಳ್ಳು ಕೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ಬಿಟ್ಟೈತೆ ನನ್ ಮಗಂದು ನನ್ ಊರಿಗೆ ಬಂದವನು ಯಾವನು ಅಯ್ಯೋ ಅನ್ಕೊಂಡು ಹೋಗ್ಬಾರ್ದು ಗೊತ್ತಾಯ್ತಾ ಯಾಕೆಂದ್ರೆ ನಾನು ಅಜ್ಜನಿಗೆ ನ್ಯಾಯ ಹೇಳೋನು ಅವ್ನ್ ಕೊಡ್ಬೇಕಾಗಿರೋ 2000 ರೂಪಾಯಿ ನಾನು ಕೊಟ್ಬಿಡ್ತೀನಿ ಮರವಾದಿಂದ ಬಿಟ್ಬಿಡವನ್ನ ಆಯ್ತು ಗೌಡ್ರೆ ನೀವ್ ಹೇಳಿದ್ಮೇಲೆ ಮುಗೀತು ಊರ್ ಗೌಡ್ರೆ ನಂಬ್ತಾರೆ ನೀನ್ ನಂಬುದಿಲ್ವಲ್ಲ ಗೌಡ್ರೆ ಹೇಳಿಸ್ಕೋ ಸರಿಯಾಗೈತಾ ಸರಿಯಾಗೈತೆ ಗೌಡ್ರೆ ಚೀಟಿ ಎದ್ದಿದ್ಮೇಲೆ ದುಡ್ಡು ತಗೊಂಡು ಯಾರು ಕೊಡ್ತಿಲ್ಲ ನಿಮ್ಗೆ ಕೊಡ್ತೀನಿ ಗೌಡ್ರೆ ಬುದ್ಧಿ ನಾನು ನನ್ ಮಕ್ಳು ಊಟ ಮಾಡಿ ಮೂರ್ ದಿವಸ ಆಗದ ಏನಾರ ಕೊಡಿ ಬುದ್ಧಿ ಕೂಲಿ ನಾನು ಮಾಡ್ಕೊಂಡು ಬದುಕ್ಬೇಕು ಅದಕ್ಕೆ ಬಿಚ್ಚ ಎತ್ಕೊಂಡ್ ಬರ್ತೀರ ಕೆಲಸ ನೋಡೋಗು ತಾಯಿ ಬಾರಮ್ಮ ಇಲ್ಲಿ ತಗೋ ದೇವ್ರ ನಿಮ್ಮ 100 ವರ್ಷ ಸಂದಾಗಿಟ್ಟಿರ್ಲಿ ಬುದ್ಧಿ ಯೋ ರಮೇಶಪ್ಪ ಇವನ್ 2000 ರೂಪಾಯಿ ಕೊಡ್ಲಿಲ್ಲ ಅಂತ ಇವನ್ನ ದನಿ ಕೊಡ್ದಂಗ ಹೊಡಿತಾ ಇದ್ದೆ ಆ ಅಮ್ಮ 2 ದಿವಸದಿಂದ ಊಟ ಮಾಡ್ಲಿಲ್ಲ ಅನ್ನೋದಕ್ಕೆ 2000 ರೂಪಾಯಿ ದಾನ ಮಾಡ್ಬಿಟ್ಟಲ್ಲ ಏನ್ ನಿನ್ ಕತೆ ಗೌಡ್ರೆ ಒಂದ್ ಕಾಲದಲ್ಲಿ ನಾನು ಬಹಳ ಕಷ್ಟದಲ್ಲಿದ್ದೆ ಆ ಕಷ್ಟನ ಪರಿಹರಿಸ್ಕೋಬೇಕು ಅಂತ ಒಬ್ಬ ದೊಡ್ಡ ಮನುಷ್ಯರ ಮನೆಗೆ ಹೋದೆ ಅವ್ರು ಹೋದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ ಕೂರ್ಸ್ಬಿಟ್ಟು ಹೊಟ್ಟೆ ತುಂಬಾ ಊಟ ಹಾಕಿದ್ರು ಆಮೇಲೆ ಇನ್ನೊಂದ್ ಮಾತು ಹೇಳಿದ್ರು ಯಾರಾದ್ರೂ ಹಸ್ಕೊಂಡ್ ಬಂದಾಗ ಊಟ ಹಾಕಿದ್ರೆ 100 ಜನ್ಮಕ್ಕೆ ಆಗೋಷ್ಟು ಪುಣ್ಯ ಬರುತ್ತೆ ಅಂದ್ರು ಅವತ್ತಿಂದ ನಾನು ಯಾರೇ ಹಸುವು ಅಂತ ಬಂದ್ರು ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಯಾರೇ ಆ ಪುಣ್ಯಾತ್ಮ ಈ ಮಣ್ಣಲ್ಲಿ ಹುಟ್ಟಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಗೊತ್ತಿದ್ರೆ ಅವ್ರು ಯಾರು ಅಂತ ನಾನು ಯಾಕಪ್ಪ ಕೇಳ್ತಿದ್ದೆ ಅವರು ಎಲ್ಲಾರ ಮನಸ್ಸಲ್ಲಿ ಮನೆಗಳಲ್ಲಿ ಎಲ್ಲಾ ಕಡೆ ಇದ್ದಾರೆ ಗೌಡ್ರ ಅವರು ಅಂದ್ರೆ ಭಗವಂತನ ಒಂಥರ ಭಗವಂತನೇ ಅನ್ಕೊಳ್ಳಿ ನಾನು ಒಂದ್ಕಿತ ನೋಡ್ಬೇಕಲ್ಲ ನೋಡೋರಂತೆ ಆ ಕಡೆ ತಿರುಗಿ ನೋಡಿ ಆ ಮಹಾತ್ಮನ್ನ ಏನಿಷ್ಟು ಬೇಗ ಬಾ ಹೇಳ್ತೇನೆ ಕೂತ್ಕೋ ಚನ್ವಿ ಕೈ ಕೊಡು ಯಾಕೆ ಕೊಡು ಹೇಳ್ತೀನಿ ಕಣ್ಮುಚ್ಕೋ ಯಾಕೆನಯ್ಯ ಕಣ್ಮುಚ್ಚು ಹೇಳ್ತೀನಿ ಈ ಕಣ್ತಗೆ ಬಂಗಾರದ ಬಳೆಗಳು ನಾ ಕೊಟ್ಟಿದ್ದ ಗಾಜಿನ ಬಳೆಗಳು ಒಡೆದೋಗುತ್ತೆ ಅಂದಿಯಲ್ಲ ಅದಕ್ಕೆ ಒಡೆದಿರೋ ಬಳೆಗಳು ತಂದಿರಲಿ ಸುರಜಾಜಿ ಗಮ್ ಗಮ್ ಎಂದು ಸೆಳೆಯುವೆಯ ಜೊತೆಯಾಗಿ ಜೊತೆಯಾಗಿ ನೀ ಕೊನೆ ತನಕ ನಡೆಯುವೆಯ ಸರಸದಲ್ಲಿ ರಸಿಕ ರಸಿಕ ತರುತ್ತಿರುವೆ ಪೊಳಕ ಪೊಳಕ ಮನವೆರಡು ಬೆರೆತ ಬಳಿಕ ಹೃದಯದಲ್ಲಿ ಇರಿದು ತಬಕ ಪ್ರತಿ ಸಲವು ಕದ್ದು ಕದ್ದು ಭೇಟಿ ಮಾಡುವ ತಾಟ ಇಲ್ಲ ಬಿಡು ಸುರಜಾಜಿ ಸುರಜಾಜಿ ಗಮ್ ಗಮ್ ಎಂದು ಸೆಳೆಯುವೆಯ ಜೊತೆಗಾರ ಜೊತೆಗಾರ ನಿನ್ನ ಪ್ರೀತಿಯಿಂದ ದಿನ ಹರುಷ Thank you.
ಬೇಕೆ ಚಂದ್ರನ ತಂಪು ಬೇಕೆ ಅಪ್ಪಣೆ ಮಾಡಲು ಅಂಜುವೆ ಏಕೆ ಹೀಗೇಕೆ ಪ್ರೀತಿಯ ಮಾತೆ ವಾಳೆ ಸ್ಪರ್ಶವೇ ಮುತ್ತು ಮಾಲೆ ನನ್ನ ಈ ಕೊರಳಿಗೆ ನದಿವೆ ಸುರಜಾಜಿ ಸುರಜಾಜಿ ಘಂ ಘಂ ಎಂದು ಸೆಳೆಯುವೆಯ ಜೊತೆಯಾಗಿ ಜೊತೆಯಾಗಿ ನೀ ಕೊನೆ ತನಕ ನಡೆಯುವೆಯ ಶ್ವಾಸ ನೀನು ರೆಪ್ಪೆಯ ಚಿಪ್ಪಲಿ ಕಾಯುವೆ ಬಾರೆ ಬಾಯಿನ್ನು ಆಹ ಅನಿಸುವೆನು ದಿನವಾಹ ಆಸೆ ತುಳುಕೋ ಬಯಸು ತಿಳುಕೋ ಆಗಿದೆ ಪ್ರೇಮ ಸರಿಗ ಮಗಳ ಸವಿ ಪಲುಕು ಯಾಕ್ಷಿ ಏನಾಯ್ತು ಏನು ಇಲ್ಲ ನಾನ್ ಮನೆಯವ್ರ ಕಣ್ ತಪ್ಸಿ ಬಳೆಗಳನ್ನ ಹೆಂಗ್ ಇಕ್ಕೋಬೇಕು ಅಂತ ಯೋಚನೆ ಮಾಡ್ತೀವ್ನಿ ಯಾಕೆ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ನಾನು ಏನ್ ಹೇಳಿ ನೋಡಿ ಚಲ್ವಿ ಏಟ್ ದಿನ ಅಂತ ಈ ಕದ್ದು ಮುಚ್ಚಿ ಓಡಾಡೋದು ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ನೀ ನನ್ನ ಪ್ರೀತಿಸ್ತಾ ಇದೀಯ ಈ ಬಳೆಗಳನ್ನ ನಿಶ್ಚಿಸ್ತದ ಅನ್ಕೋ ಇವತ್ತೇ ನಿಮ್ಮ ಮನೆಗೆ ಬಂದು ನಿಮ್ಮ ಅವ್ವ ಅಣ್ಣ ಹತ್ರ ಮಾತಾಡ್ತೀನಿ ಅಯ್ಯೋ ಬೇಡ ಸಮಯ ನೋಡಿ ನಾನು ಮಾತಾಡ್ತೀನಿ ಆಮೇಲೆ ಬಂದು ನೀನ್ ಮಾತಾಡು ನೋಡಿ ಚಲ್ವಿ ನೀನ್ ಹೆಣ್ಣು ಭಯ ಪಡ್ತೀಯ ನಾ ಬಂದು ಮಾತಾಡ್ತೀನಿ ಇದ್ರಾಗ ಭಯ ಏನು ಇಲ್ಲ ಅಣ್ಣ ನನ್ ಮೇಲೆ ಪ್ರಾಣನೇ ಇಟ್ಕೊಂಡವನೆ ನಾನು ಏನ್ ಕೇಳಿದ್ರು ಇಲ್ಲ ಅನ್ನಕ್ಕಿಲ್ಲ ಜೇನಿನ ಹೊಳ್ಳೆಯೋ ಹಾಲಿನ ಮಳೆಯೋ ಒಳ್ಳೆ ಕಾಡ್ ಕಪ್ಪಿ ನುಗ್ದಂಗ್ ನುಗ್ತಾ ಅವನೆ ಏನದು ಜೇನುತುಪ್ಪ ಜೇನುತುಪ್ಪ ಅಂತ ಕಾಣ್ತಾ ಇದೆ ಪ್ಯೂರ್ ರೋ ಇಲ್ಲ ಡೂಪ್ಲಿಕೇಟ್ ಅಂತ ಪರೀಕ್ಷೆ ಮಾಡ್ತಾ ಇದೀಯಾ ಜೇನುತುಪ್ಪ ಪ್ಯೂರ್ ರೋ ಡೂಪ್ಲಿಕೇಟ್ ಅಂತ ಹೆಂಗ್ ಕಂಡು ಹಿಡಿಯೋದು ಅಯ್ಯೋ ಕಮಂಗಿ ನನ್ ಮಗನೇ ನಿನ್ ಏನ್ ಹೇಳೋದು ತತ್ತ ಇಲ್ಲಿ ಜೇನುತುಪ್ಪ ತಗೊಂಡು ಮೇಲೆ ಹಿಂಗ್ ಸುರಿಬೇಕು ಪ್ಯೂರ್ ಜೇನುತುಪ್ಪ ಕಡ್ಲ ಹೆಂಗೆ ಹೆಂಗೆ ಅಂದ್ರೆ ಹಾಕಿ ತಕ್ಷಣನೇ ಸೆಲ್ಟಿದ ಮೇಲೆ ಲಪ್ ಅಂತ ಕಚ್ಕೊಂಡ್ಬಿಟ್ರೆ ಅದ್ ಬೆಲ್ಲದ ಪಾಕ ಹಾಕಿ ತಕ್ಷಣನೇ ಒಳ್ಳೆ ಜೋಗು ಜಲಪಾತ ತರ ಇಳಿದು ಬಿಟ್ರೆ ಅದು ಪ್ಯೂರ್ ಜೇನುತುಪ್ಪ ಅಂತ ಇದ್ಯಾವ್ಲ ವಾಚು ಕದ್ದಿದ್ದ ಕಿಂದಲ್ಲು ಯಾಕೆ ಹಲೋ ಅಂತಲ್ಲಿ ತಗೊಂಡಿದ್ದು 350 ರೂಪಾಯಿ 350 ರೂಪಾಯಿ ವಾಟರ್ ಪ್ರೂಫ್ ಅಂದ್ರೆ ನೀರುಳಿಕ ಹಾಕಿದ್ರು ಏನು ಆಗಕ್ಕಿಲ್ಲ ಏನು ಇಲ್ಲಿ ನೋಡವ ಯಾಕೆ ಅಂದ್ರೆ ಪರೀಕ್ಷೆ ಮಾಡ ಹಾಕಬೇಕು ಕಂಡ ಹಂಗೆ ಹಾಕೊಂಡ್ಬಿಟ್ರೆ ನಿನ್ ಆರೋಗ್ಯ ಹಾಳಾಗಕ್ಕಿಲ್ವಾ ಹಿಂಗ್ ಹಾಕ್ಬೇಕು ನಡೀತಾ ಇಲ್ಲ ಡೂಪ್ಲಿಕೇಟ್ ಕಮಂಗಿ ನನ್ ಮಗನೇ 350 ರೂಪಾಯಿ ದಂಡ ಮಾಡ್ಬಿಟ್ಟ ಹೋಯ್ತಲ್ಲ ನನ್ ಬಾಳಗಿಡ ಆ ಬಾರ್ಕೋಲ್ ತಗೊಂಡು ಹಸಿಗೆ ಬಾ ಸುಳ್ಳಿ ಬರಂಗ್ ನಾಕ್ ಬಾರ್ಸು ಇನ್ ಯಾವತ್ತು ಬಾಳೆಗಿಡ ಜ್ಞಾಪಿಸ್ಕೋಬಾರ್ದು ಹೋಗು ಏಯ್ ಏನ ನೋಡ್ತಾ ನಿಂತಿದ್ಯಾ ಹೋಗ್ ನಾನು ಕಿಕ್ಕು ನನ್ಗೆ ಯಾಕೆ ಹೊಡಿತಾ ಇದ್ಯಾ ನೀನ್ ಹೇಳ್ದಲ್ಲ ಬಾಬಾ ಯಾವುದೇ ತಗೊಂಡ್ರು ಪರೀಕ್ಷೆ ಮಾಡ್ಬೇಕು ಅಂತ ಈಗ ನಿನ್ ಹೊಡೆದು ಬಾಸುಂಡೆ ಬಂದ್ರೆ ಆಮೇಲೆ ಹಸು ಕೊಡ್ತೀನಿ ಸಾವಿತ್ರಿ ಸುಲ್ದಿರೋ ತೆಂಗಿನಕಾಯಿನೆಲ್ಲ ಇವತ್ತೇ ಆರಂಭಿಸಿ ಕಳ್ಸಿಬಿಡ್ತೀನಿ ಹೌದೌದು ಮೊದ್ಲ ಕೆಲಸ ಮಾಡಿ ನಾಳೆ ಅಂದ್ರೆ ಆಗೋದಿಲ್ಲ ಯಾರೋ ಬರ್ತಾರಂಗದೆ ಯಾರಿರ್ಬೋದು
ನಮ್ ಶಿವರಾಮೇಗೌಡ. ಏನ್ಲ ಗೌಡ, ನನ್ ಮಗಳ ಮದುವೆ ಬರೋಷ್ಟು ಪುರ್ಸೊತ್ತಿಲ್ವಾ ನಿಂಗೆ? ಮಾದಪ್ಪ, ರಾಜಕೀಯ ಅಂದ್ರೆ ಬಿಡುವಿಲ್ಲದ ಕೆಲಸ. ಹೌದೌದು. ನಮಸ್ಕಾರ. ನಮಸ್ಕಾರ ತಾಯಿ, ನಮಸ್ಕಾರ. ರಾಜಕೀಯ ಅಂದ್ರೆ ಹೊಸಿ ಕೆಲಸವೇ, ಜಾಸ್ತಿನೇ ಇರ್ತದೆ ಬಿಡು. ಆಡಳಿತ ನಡೆಸೋ ಸುಲಭ, ಆದ್ರೂ ವಿರೋಧ ಪಕ್ಷವನ್ನ ಕಾಯ್ಕೊಳ್ಳೋದೇ ದೊಡ್ಡ ಕಷ್ಟ ಅಲ್ವೇ? ಮತ್ತೆ ಚಂದ್ರಿ, ಗೌಡ್ರಿಗೆ ಎಳ್ನೀರ್ ತಗೊಂಬ. ಆಯ್ತ್ರವ, ನೀ ಕೂತ್ಕೊಳವ. ಆದ್ರೂ ಗೌಡ, ಕಾರಣ ಕೆಲಸ ಇಲ್ಲದೆ ನೀ ಎಲ್ಗೂ ಬರೋನು ಅಲ್ಲ, ಇಲ್ಲಿ ಗಂಟ ಪಾದ ಬೆಳೆಸಿದ್ಯಾ. ನಿನ್ ಮಗಳ ಮದುವೆಗೆ ನನ್ನ ಹೆಂಡ್ರು ಬಂದಿದ್ಲಲ್ಲ ಪೋ, ಅವಾಗ ಅದ್ ಯಾವ್ದೋ ಹುಡುಗಿ ಪಾದ ರಸ್ತಂಗ್ ಓಡಾಡ್ಕೊಂಡ್ ಕೆಲಸ ಮಾಡ್ತಿದ್ಲಂತಲ್ಲವ, ಅವಳ ನೋಡ್ದೊಳೆ ಇವಳೇ ನನ್ ಸೊಸೆ ಅಂತ ನಿರ್ಧಾರ ಮಾಡ್ಬಿಟ್ಟವಳೆ. ಯಾರವಳು? ಚೆಲುವಿ. ಚೆಲುವಿನೇ. ಚೆಲುವಿನ ತಕ್ಕಳಿ ಹುಡುಗಿ ತುಂಬಾ ಒಳ್ಳೆಯವಳು, ಆದ್ರೆ ತುಂಬಾನೇ ಬಡವರು. ಅಲ್ಲಿ ಕೆಲಸ ಮಾಡ್ತಾವನಲ್ಲ ಜವರ, ಅವನ್ ತಂಗಿ. ಪಟೇಲ, ಒಳ್ಳೆ ಗುಣ ಅಂದಲ್ಲ ಅಷ್ಟು ಸಾಕು. ನನ್ನ ಹತ್ರ ನೂರಾರು ಕೋಟಿ ಅದೆ, ನನಗೆ ದುಡ್ಡು ಮುಖ್ಯ ಅಲ್ಲ. ಬಂದು ಮನೆಯಲ್ಲಿ ನಗ್ನಗ್ತಾ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಪ್ಪ. ಗೌಡ, ಸರಿಯಾಗಿ ಯೋಚನೆ ಮಾಡಿದೀಯಾ? ಏಯ್, ನಾನು ಯೋಚನೆ ಮಾಡೋದ್ಕಿಂತ ನನ್ನ ಹೆಂಡ್ರು ನೂರು ಸಲ ಯೋಚನೆ ಮಾಡಿರ್ತಾಳೆ. ಅವಳು ಹೇಳಿದ ಮ್ಯಾಗೆ ಮುಗಿದೋಯ್ತು. ಕರ್ಸು, ಮಾತಾಡ್ಬಿಡ ಮಾತಾಗೆ. ಕರ್ಸ್ರಿ. ಒಂದು ಒಳ್ಳೆ ಗಂಡ್ ಸಿಕ್ಕ್ರೆ ಸಾಕು ಅಂತ ನಾವು ಅನ್ಕೊಂಡಿದ್ವಿ. ನಮ್ಗೇನಾದ್ರೂ ಮಗ ಇದ್ದಿದ್ರೆ ಚೆಲುವಿನ ನಮ್ಮನೆ ಸೊಸೆ ಮಾಡ್ಕೊಂಡ್ಬಿಡ್ತಿದ್ವಿ. ಇವ್ರು ಯಾರು ಗೊತ್ತೇನೋ? ಇವ್ರು ಗೊತ್ತಿಲ್ಲ ಏನ್ ಬುದ್ಧಿ, ಕೋಟ್ಯಾಧೀಶ್ವರರು ಶಿವರಾಮೇಗೌಡ್ರಲ್ವೇ. ಜವರ, ನಿನ್ ತಂಗಿನ ಸೊಸೆ ಮಾಡ್ಕೋತಾರಂತೆ. ಹೋಗಿ ಬುದ್ಧಿ, ಬೆಳಗ್ಗೆಯಿಂದ ಯಾರು ನಿಮ್ಗೆ ಸಿಗ್ಲಿಲ್ವೇ ತಮಾಷೆ ಮಾಡಕ್ಕೆ? ಅವರು ಆಕಾಶಕ್ಕೆ ಬಟ್ಟೆ ಹೊಚ್ಚುವಷ್ಟು ಶ್ರೀಮಂತರು, ನಾವು ತೂತಾಗಿರೋ ಬಟ್ಟೆ ಮುಚ್ಚಕ್ಕೂ ಕಾಸಿಲ್ದವರು. ತಮಾಷೆ ಮಾಡಬೇಡಿ. ತಮಾಷೆ ಅಲ್ಲ ಕಣ್ಣಿರವ, ಅವ್ರ ಆಸೆ ಪಟ್ರು ನಾವ್ ಆಸೆ ಪಡಕಾಯ್ತದೆ. ಅಂಬ್ಲಿಗೆ ಗತಿಲ್ಲ, ಬಂಗ್ಲೆಗೆ ಆಸೆ ಪಟ್ರಂತೆ, ಹಂಗಾಯ್ತದ. ಏ ನೋಡ, ನಾನು ಬಡವನಾಗಿ ಹುಟ್ಟಿ ದುಡಿದು ಶ್ರೀಮಂತ ಆಗಿರೋದು, ನೀನೇನು ತಿಳ್ಕೊಳಲ್ಲ ಅಂದ್ರೆ ನಿನ್ನ ಹೆಸರಿಗೆ ಒಂದ್ 20 ಎಕರೆ ಬರ್ಕೊಡ್ತೀನಿ. ನೀನು ದುಡ್ಡು ಜೀವನ ಮಾಡ್ಕ, ನೀನು ನನ್ ಮಟ್ಟಕ್ಕೆ ಇರ್ತೀಯ. ನೋಡ, ನನ್ನ ಹೆಂಡ್ರು ಒಪ್ಪಿಸ್ಕೊಂಡು ಬರ್ನೇಬೇಕು ಅಂತ ಹೇಳ್ಬಿಟ್ಟವಳೆ, ನೀನು ನಿನ್ ತಂಗಿನ ಒಂದ್ ಮಾತು ಕೇಳು. ಅದ್ರಾಗೇನ್ ಬುದ್ಧಿ, ನಮ್ ಪಟೇಲ್ ಹಂಗ ಹೇಳ್ತಾರಂಗೆ ಬುದ್ಧಿ, ನೀವ್ ಹೇಳಂಗೆ ಬುದ್ಧಿ. ನನ್ ತಂಗಿ ಕೋಟ್ಯಾಧೀಶ ಶಿವರಾಮೇಗೌಡ ಸೊಸ ಆಯ್ತಾಳಪ್ಪ. ನನ್ ತಂಗಿ ಕೋಟ್ಯಾಧೀಶ ಶಿವರಾಮೇಗೌಡ ಸೊಸ ಆಯ್ತಾಳಪ್ಪ. ಮರೀಣ, ಕೋಟ್ಯಾಧೀಶ ಶಿವರಾಮೇಗೌಡ್ರ ಇಲ್ವೇ, ಅವ್ರು ನನ್ ತಂಗಿನ ಸೊಸೆ ಮಾಡ್ಕೋತಾರೆ. ತಾನೇ ಪುಣ್ಯ ಮಾಡುವಳೆ ಕಡೆ. ಅದೇ ಮತ್ತೆ ತಂಗಿ ಮೇಲೆ ಪ್ರಾಣನೇ ಇಟ್ಕೊಂಡವನೇ, ಚೆನ್ನಾಗಿರ್ಲಿ ಬಿಡು. ನಿಂತ್ಕೊಳ್ಳ, ಏನ್ಲ ಈ ಪಟ್ಟಿ ಖುಷಿ ಆಗಿದ್ದೆ? ಎಲ್ಲಿಲ್ಲ ನನ್ ಸಾಲ. ಎಷ್ಟು ಕೊಡ್ಬೇಕಲ್ಲ ಸಾಲ? 10,000. 10,000? 10,000 ಇನ್ನೂ 10,000 ಅಲ್ಲ, 20,000 ಪುಕ್ಸಟ್ಟಾಗಿ ಕೊಡ್ತೀನಿ, ಮಾಡಿಕೊಳ್ಳಲ್ಲ. ನನ್ ತಂಗಿ ಕೋಟ್ಯಾಧೀಶ ಶಿವರಾಮೇಗೌಡರು ಸೊಸ ಆಯ್ತಾವಳೆ. ನಿಜವಾಗ್ಲೂ ಅಲ್ಲ, ಸುಳ್ಳು ಹೇಳಕ್ ನಂಗೇನ್ ಮಲ್ಲಾಗ್ರುವೆ? ಲೋ, ಹಂಗ ನೀನು ಕೋಟ್ಯಾಧೀಶನ್ ಬೀಗ ಅನ್ನು. ಮತ್ತೆ ನಾನು ಕೋಟ್ಯಾಧೀಶನೇ, ನನ್ ತಂಗಿ ದೇಸೆಯಿಂದ. ಚೆಲುವಿ 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 ಅಲ್ಲವಾ? ಮಗ, ಇದ್ಯಾಕೆ ಹಿಂಗ್ ಓಡ್ ಬಂದ್ಯಾ? ಚೆಲುವಿ ಇಲ್ಲ ಹೇಳವಾ, ಒಳಗವಳೆ. ಚೆಲುವಿ ಚೆಲುವಿ. ಸುದ್ದಿ ಕೇಳಿ ನನ್ ತಲೆ ಸುತ್ತ ಬಂದ್ಬಿಡಿತು ಕಣವ. ಅದೇನು ಅಂತ ಒಸಿ ಬಿಡ್ಸಿ ಹೇಳ. ನನ್ ಬಂಗಾರ ಚೆಲುವಿಗೆ ಗಂಡ್ ಸಿಕ್ಬಿಟ್ಟ ಕಣವ. ಚಿನ್ನಯ್ಯ ಏನಾರ ಹೇಳಿರ್ಬೋದಾ? ನಿಜವಾಗ್ಲೂ ಇವಳು ನಮ್ಮನೆ ಬಾಗಿಲಕ್ಸ್ಬೇಕನವ. ಚೆಲುವಿ, ವ್ರತ ಪೂಜೆ ಮಾಡಿದ್ಕು ಸಾರ್ಥಕ ಆಯ್ತು. ಗಂಡ್ ಯಾರ್ಲ? ಗಂಡ್ ಯಾರು ಗೊತ್ತೇ? ಕೋಟ್ಯಾಧೀಶ ಶಿವರಾಮೇಗೌಡ್ರ ಇಲ್ವೇ, ಅವ್ರ ಮಗ ಕಣವ. ಏನ್ಲ ಹೇಳ್ತಿದ್ಯ ಮಗ? ಮೂಕನವ, ಶಿವರಾಮೇಗೌಡ್ರ ತಾಟಕ್ ಬಂದಿದ್ದು ಸುದ್ದಿ ಕೇಳಿ ನನ್ ಕಿವಿನ ನಾನೇ ನಂಬಕಾಗ್ಲಿಲ್ಲ. ನಮ್ ಕಷ್ಟಗಳಿಗೆಲ್ಲ ಚುಕ್ಕೆ ಇಟ್ಟಂಗ ಆಗೋಯ್ತು ಕಣವ. ಶಿವರಾಮೇಗೌಡ್ರೆಂಡ್ರು ಪಟೇಲ್ರ ಮಗಳು ಮದ್ವೆನಲ್ಲಿ ನಮ್ ಚೆಲುವಿನ ನೋಡ್ಬಿಟ್ಟು ಇವಳೇ ನಮ್ ಮನೆ ಸೊಸೆ ಅಂತ ತೀರ್ಮಾನ ಮಾಡ್ಬಿಟ್ರಂತೆ ಕಣವ. ಆ ಭಗವಂತ ನಮ್ದವ್ರನ್ನ ಕೈ ಬಿಡಕ್ಕಿಲ್ಲ ಅನ್ನಕ್ಕೆ ನಮ್ ಚೆಲುವಿನೇ ಸಾಕ್ಷಿ. ಮೂಕನವ, ಅವ್ರು ನಿಶ್ಚಿತಾರ್ಥ ಮಾಡ್ಕೊಳಕ್ ಕೇಸ್ ಇದ್ವಾಗ್ಬಿಟ್ಟವ್ರೆ, ನಾವ್ ಹೂ ಅನ್ನೋದಷ್ಟೇ ಬಾಕಿ. ಯಾಕೆ ಚೆಲುವೆ ಮಾತಾಡ್ತಾ ಇಲ್ಲ? ಓ, ಕುಸಿಗ್ ಮಾತ್ ಬರ್ತಾ ಇಲ್ವಾ? ಇಲ್ಲ ಅಣ್ಣ, ನಂಗೆ ಈ ಮದ್ವೆ ಇಷ್ಟ ಇಲ್ಲ. ಚೆಲುವೆ, ಯಾಕವ್ವ
ಯಾಕೆ ತಮಾಸೆ ಮಾಡ್ತಿದ್ಯಾ? ತಮಾಸೆ ಅಲ್ಲ ನಿಜವಾಗ್ಲು, ಶ್ರೀಮಂತರ ಸಹವಾಸ ನಮಗ್ ಬೇಡವ್ವ. ನಮಗ್ ಸರಿ ಸಮನಾಗಿರೋರ್ನ ನೋಡ್ಕೋಬೇಕು. ಅಣ್ಣ, ನನ್ ಮದ್ವೆ ವಿಚಾರವಾಗಿ ನಿಂತಾವ್ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಆಗಿರ್ಲಿಲ್ಲ. ಈಗ ಅವಕಾಶ ಸಿಕ್ತು. ನಾವ್ ಏನೇ ಮಾಡಿದ್ರು ನಮ್ ಮನಸ್ಸಿನ ತೃಪ್ತಿ ತಾನೇ ಮಾಡೋದು. ಅದಕ್ಕೆ ನನ್ ಮನಸ್ಸಿಗೆ ತೃಪ್ತಿಯಾಗಿರೋ ಹುಡುಗನ್ನ ನಾನೇ ಹುಡ್ಕೊಂಡಿದ್ದೀನಿ. ಯಾರ ಅವನು? ಬಳಿಗಾರ ಚೆನ್ನಯ್ಯ. ಬಳಿಗಾರ ಚೆನ್ನಯ್ಯನ ನೋಡ್ ಚಲ್ವೆ, ನೀನ್ ಊಟದಾಗಿಂದ ಏಟೆ ತಪ್ಪಾಡಿದ್ರು ನಾನು ಹೊಡೆದಿಲ್ಲ. ಹೊಡೆಯೋ ಮಟ್ಟಕ್ಕೆ ತರಬೇಡ. ಮನೆಗ್ ಬಂದ್ ಲಕ್ಷ್ಮಿನ ಕಾಲಾಗ ಒದಿಬೇಡ ಕಣವ. ಶ್ರೀಮಂತನ್ ಮದ್ವೆ ಮಾಡ್ಕೊಂಡ್ರೆ ಸುಖ ಸಂತೋಷ ಸಿಗ್ತದೆ ಅನ್ನೋ ತಪ್ಪು. ನನಗೆ ಬುದ್ಧಿ ಹೇಳ್ಬೇಡ, ಅದೆಲ್ಲ ಹೇಳೋಕೆ ಕೇಳೋಕೆ ಚಂದ ಅನುಭವಿಸಕ್ಕಾಗಿಲ್ಲ. ಇಲ್ಲ ಅಣ್ಣ, ನೀನ್ ಏನೇ ಅಂದ್ರು ನನ್ ಬಳಿಗಾರ ಚೆನ್ನೈನೇ ಮದ್ವೆ ಆಗೋದು. ನೋಡವ ನೋಡು ಹೆಂಗ್ ಮಾತಾಡ್ತಾವ್ ನೋಡು. ಚೆಲ್ವಿ, ನಿಮ್ ಅಣ್ಣ ಹೇಳೋದ್ರಾಗೂ ನ್ಯಾಯ ಐತೆ, ಹಂಗಾರೆ ನಾನ್ ಹೇಳಿದ್ರಲ್ಲ ಅನ್ಯಾಯ ಆಯ್ತಾ? ಯಾರ್ಗ ಅನ್ಯಾಯ ಆಗ್ತೈತೆ? ನಂಗೆ ಕಣೆ, ನಂಗೆ. ಈಟ್ ದಿನ ಅಲ್ಲಿ ಇಲ್ಲಿ ಗೇದು ನಿಮ್ಮಿಬ್ರನ್ನ ಸಾಕಿವ್ರೆ, ನಿನ್ನ ಈಟುದ ಬೆಳ್ಸೋದ್ಕೆ ನನ್ ಬೆವ್ರನ್ನ ನದಿ ನದಿ ತರ ಆಡ್ಸಿವ್ನೆ. ಅಂದ್ರೆ ನಮ್ಮಿಂದ ಮುಂದಕ್ಕೆ ಪ್ರಯೋಜನ ಆಗ್ತದೆ ಅಂತ ಸ್ವಾರ್ಥ ಇಟ್ಕೊಂಡ್ ಸಾಕ್ತಾ? ತಂಗಿ ಅನ್ನೋ ಪ್ರೀತಿ ಇರ್ಲಿಲ್ವಾ ಅಲ್ಲಿ? ನೋಡವ ನೋಡು. ಚೆಲ್ವಿ, ನಾಳೆಗೆ ಉದ್ದ ಮಾಡ್ಬೇಡ. ಲೇ ಲೇ, ಅವನು ಮದ್ವೆ ಆಗಿ ಬೀದ್ ಬೀದಿನಲ್ಲಿ ಬಳೆ ಮಾರ್ಕೊಂಡು ತಿನ್ನೋಕು ಗತಿ ಇಲ್ಲದೆ ಭಿಕಾರಿಗಳ ತರ ಕಷ್ಟ ಪಡೋದ್ ಹೆಂಗೈತೆ? ಶಿವರಾಮೇಗೌಡರು ಮಗನ್ ಮದ್ವೆ ಆಗಿ ರಾಣಿ ತರ ಮೆರೆಯೋದ್ ಹೆಂಗೈತೆ? ಅಣ್ಣ, ನೀನ್ ಕಾಲ್ ಹಿಡ್ಕೊಂಡು ಬೇಡ್ಕೋತೀನಿ, ನನ್ನ ಆಸೆ ಎಲ್ಲ ನೆರವೇರಿಸಿದ್ಯಾ? ಇದೊಂದು ಆಸೆ ನೆರವೇರಿಸ್ಬಿಡು, ಮುಂದಿನ ಜನ್ಮದಾಗೆ ನಿನ್ ಮಗಳಾಗ ಹುಟ್ಟಿ ಋಣ ತೀರಿಸ್ತೀರಿ. ಅಣ್ಣ, ನಾ ಚೆನ್ನೈಗ್ ಮಾತು ಕೊಟ್ಟಿವ್ನಿ, ಮಾತು ತಪ್ಪೋದು ಒಂದೇ, ಕತ್ಕೊಳ್ಕೊಳ್ಳೋದು ಒಂದೇ. ನಾ ಚೆನ್ನೈ ಅಲ್ದೆ ಬದುಕಕ್ಕ ಆಗಲ್ಲ. ನಾಳೆ ಏನ್ ಕೇಳಕ್ ಬರ್ತಾವ್ರೆ? ಏನ್ ಮಗ, ನೀ ಲಗ್ನ ಆಗು ಲಗ್ನ ಆಗು ಅಂತಿದ್ಯಲ್ಲ, ಈಗ ಲಗ್ನ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿವಿನಿ. ಅಯ್ಯೋ, ನನ್ ಕಂದ ಎಂತ ಸೀಸುದಿ ಹೇಳ್ದೆ? ಹುಡುಗಿ ನೋಡಕ್ ಕೇಳದ? ನಿಂಗ ತೊಂದ್ರೆ ಕೊಡ್ಬಾರ್ದು ಅಂತ ನಾನೇನ್ ನೋಡ್ಕೊಂಬಿಟ್ಟಿವಿನಿ, ಆ ಹುಡುಗಿನ ಒಪ್ಕೊಂಡ್ಬಿಟ್ಟಾಳೆ. ಸತ್ಯ, ಮದ್ವೆನು ಮಾಡ್ಕೊಂಡ್ ಬಂದ್ಬಿಟ್ಟು ಅನ್ಲಿಲ್ವಲ್ಲ. ಯಾರ ಹುಡುಗಿ, ಹೆಂಗವ್ರೆ, ಇದ್ ಸಂದಾಗೈತಾ? ನಮ್ ಕಷ್ಟನು ಕೊಳಿಬೇಕಲ್ಲ. ನೋಡ್ ಮಗ, ನಮ್ಗೇನ್ ಕುಬೇರನ್ ಮಗಳೇ ಆಗ್ಬೇಕು ಅಂತೇನಿಲ್ಲ, ಸಾಧಾರಣ ಶ್ರೀಮಂತ್ರ ಆದ್ರೂ ಸಾಕು. ನಡಿ, ಆ ಹುಡುಗಿನ್ ತೋರ್ ನಡಿ. ನೀನಿನ್ನು ಎಳೆಯೇ ಐದ, ಈ ವ್ಯಾಪಾರ ಎಲ್ಲ ಮಾತಾಡಕ್ ಬರಕ್ಕಿಲ್ಲ. ನನ್ನ ಕರ್ಕೊಂಡು ಮಾತಾಡಿ ಕುದುರಿಸ್ತೀನಿ. ಅವ, ನೀ ಅನ್ಕಂಡಂಗೆ ಅವ್ರ ಅಷ್ಟೇನು ಅನುಕೂಲ ಸರ್ ಅಲ್ಲ ಕಣವ. ಆದ್ರೂ ಹೆಣ್ ಮಾತ್ರ ಮಹಾಲಕ್ಷ್ಮಿ ತರ ಅವಳೆ, ನಮ್ ಕಷ್ಟ ಸುಖ ಆಗ್ಬರ್ತಲ್ಲ ಕಣವ. ನಾನಿವತ್ ಹೋಗಿ ನಿಶ್ಚಿತಾರ್ಥ ಮಾಡ್ಕೊಂಬಿಡ್ತೀನಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡವ. ಬರ್ತೀನಿ ಕಣವ. ಅಯ್ಯೋಯ್ಯೋಯ್ಯೋ, ಯಾವ ಜನ್ಮದಾಗ ಏನ್ ಪಾಪ ಮಾಡಿದ್ದೇನೋ, ನನ್ ಜನ್ಮಕ್ಕಿಷ್ಟು. ನೀನು ಅರಸಿಮ ಅಂತ ಹೋಗ್ಬಿಟ್ಟೆ, ನೀನ್ ಹೋದ್ರೆ ನಿನ್ ಮಗ ಅವನೇ ನೋಡಕ್, ಇಂದ್ರ ಚಂದ್ರನಂಗ್ ಇಲ್ದೇ ಇದ್ರು ನಕ್ಷತ್ರದಂಗ ಅವನೇ, ಅವ್ನ್ ತರೋ ವರದಕ್ಷಿಣೆಗೆ ಯಜಮಾನ ಇಲ್ದೇ ಇರೋ ಮನೆಯಲ್ಲಿ ಯಜಮಾನ್ತಿಯಾಗಿ ಮೆರೆಯೋಣ ಅಂತ ಹೇಳಿ ಕಣ್ ಕಣ್ ಬಿಟ್ಕೊಂಡು ಕನ್ಸು ಕಾಣ್ತಿದ್ರೆ, ಇತ್ಲ ಕಣ್ಣು ಕಿತ್ತು ಕನ್ಸು ಸುಟ್ಬಿಟ್ಟ ನಿನ್ ಮಗ. ಅಯ್ಯ, ಸಾಯವಾಗಿ ಯಾರೇನು ಹೊತ್ಕೊಂಡಾಗಿಲ್ಲ, ನಿಜ ಹಂಗಂತ ಇರೋವಾಗಾದ್ರೂ ಸುಖವಾಗಿರುತ್ತಪ್ಪ. ಹಾಳಾಗೋಗ್ಲಿ, ಹೆಣ್ಣಿನ ಕಡೆ ಒಬ್ಬನೇ ಹೋಗ್ಲಿ, ಇವರಿಬ್ರ ಸಂಬಂಧ ಮಣ್ಣಾಗೋಗ್ಲಿ ಮಣ್ಣಾಗೋಗ್ಲಿ ಎಲ್ಲ ಹಾಳಾಗೋಗ್ಲಿ ಮಣ್ಣಾಗೋಗ್ಬಿಡ್ಲಿ. ಎಟ್ಲಾಗೆ ಚೆನ್ನಯ್ಯ, ಸುಮ್ಕೆ ಹೆಂಗ್ ಬಂದೋ ಹಂಗೆ ಹೊಂಟೋಗು, ನಂಗೆಲ್ಲ ವಿಷಯ ಗೊತ್ತಾಗೈತೆ. ಇಷ್ಟಕ್ಕೆ ಕೋಪ ಮಾಡ್ಕತ್ತೆ ಜವರ? ನಾನು ನಿನ್ ತಂಗಿ ಪ್ರೀತಿ ಮಾಡ್ತಿದೀವಿ, ಲಗ್ನ ಆಗ್ಬೇಕು ಅಂತಿದೀವಿ. ಪ್ರೀತಿ ಪ್ರೇಮ ಅಂತ ಎಷ್ಟ್ ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ಯಾ ಬಳ ಹಾಕ ನೆಪದಾಗೆ. ಏನ್ಲ ದೀರಂಗ್ ಬತ್ತಿದ್ಯಾ ಹೆಣ್ ಕೇಳಕ್ಕೆ? ಆದರ್ಗಿತ್ತಿ ನನ್ ಮಕ್ಳಿಗೆ ಆದರ್ತನ ಉಡ್ದಾಗಿಂದಾನೆ ಬಂದಿರ್ತದೆ. ಏ
ನೀ ಚೆಲುವಿ ಅಣ್ಣಾಗಿದ್ದಕ್ಕೆ ಬದಿಕೊಂಡೆ. ಏಯ್ ಬರ ಶುಕ್ರವಾರ ನಿನ್ನ ತಂಗಿ ಲಗ್ನ ಆಗ್ತೀನಿ ಕಣ್ಲ, ಅದೇನ್ ಮಾಡ್ತೀಯ ಮಾಡ್ಕೋ. ಏನ್ಲ ಶಿವರಾಮೇಗೌಡನ್ ಬೀಗ ಆಗ್ಬಿಟ್ಟೆ ಅಂತ ಬೀಗ್ತಾ ಇದೀಯಲ್ಲ, ಮನೆ ಕಡೆ ಬರೋದ ಬಿಟ್ಬಿಟ್ಟೆ? ಹಂಗೇನಿಲ್ಲ ಬುದ್ಧಿ, ನೆಂಟ್ರು ಮನೆಗೆ ಹೋಗಿದ್ದೆ ಅದಕ್ಕೆ. ನೋಡ್ಲ ಬರೋ ಶುಕ್ರವಾರವೇ ಅವ್ರೂರಲ್ಲೇ ನಿಶ್ಚಿತಾರ್ಥ ಇಟ್ಕೊಂಡಿದೀವಿ ಅಂತ ನಿನ್ ಬೀಗ ಶಿವರಾಮೇಗೌಡ ಫೋನ್ ಮಾಡಿದ್ದ. ಹಾ, ನಿನ್ಗೇನ್ ಬೇಸರ ಇಲ್ಲ ತಾನೆ? ನೀವ್ ಹೆಂಗ್ ಹೇಳ್ತೀರ ಹಂಗೆ ಬುದ್ಧಿ. ಯಾಕ್ಲ ಸಪ್ಕಿದೀಯ? ಓ, ಊರಿಂದ ದಣದ್ ಬಂದಿದೀನಿ ಅಂತಾನ? ಹೌದು ಬುದ್ಧಿ. ನೀನೇನ್ ಚಿಂತೆ ಮಾಡ್ಬೇಡ, ನೀನು ಚೆಲುವಿ ನಿಮ್ಮ ಅವ್ವ ಬಂದ್ರೆ ಸಾಕಂತೆ. ಹಾ, ದುಡ್ಡು ಗಿಟ್ಟು ಬೇಕೇನ್ಲ? ಬೇಡ ಬುದ್ಧಿ. ಸರಿ ಸರಿ, ನಾನ್ ಬರ್ಲ ಬುದ್ಧಿ. ಹೋಗು ಲೈ, ಚಿನ್ನದ ಅಂಗಡಿ ಆಚಾರನ ಬಟ್ಟೆ ಅಂಗಡಿ ಶೆಟ್ಟರ್ನ ಜವರನ್ ಮನೆ ತಾವ್ ಬರ ಕೇಳು. ಸರಿ ಬುದ್ಧಿ. ಅಯ್ಯಯ್ಯೋ, ಮಳೆಲೆ ನೆನ್ಕ ಬಂದಿದ್ಯಲ್ಲಪ್ಪ, ಮಳೆ ನಿಂತ್ಮೇಕ್ ಬರಕಿಲ್ವಾ? ಒಪ್ಕೊಂಡನವಾ? ಇಲ್ಲ ಕಣಪ್ಪ, ನಾನ್ ಮದ್ವೆ ಅಂತ ಆದ್ರೆ ಆ ಬಳೆಗಾರನೇ ಆಗೋದು ಅಂತ ಊಟನು ಮಾಡ್ದೆ ಒಂದ್ ತೊಟ್ಟು ನೀರು ಕುಡಿದೆ ಹಠ ಹಿಡ್ದು ಕುಂತವಳೆ. ಪಟೇಲ್ರಿಗೆ ಶಿವರಾಮಗೌಡರು ಫೋನ್ ಮಾಡಿದ್ರಂತೆ, ಈ ಶುಕ್ರವಾರ ನಿಶ್ಚಿತಾರ್ಥಕ್ಕೆ ಏರ್ಪಾಡ್ ಮಾಡ್ಕೊಂಡ್ಬಿಟ್ಟವ್ರಂತೆ. ಏ ಚೆಲ್ವಿ, ಹೇಳಿ ಕೇಳಿಸ್ತೇನೆ. ಅಣ್ಣಂಗೆ ತನ್ನ ತಂಗಿ ಮೇಲಿನ ಪ್ರೀತಿಗಿಂತ ಅವ್ರ ಕೊಡೋ ದುಡ್ಡು ಸಂಪತ್ತಿನ ಮೇಲೆ ಪ್ರೀತಿ. ಒಂದಂತು ಸತ್ಯ, ಚೆನ್ನೈನ ಜೊತೆ ನನ್ ಲಗ್ನ ಆಗ್ಲಿಲ್ಲ ಅಂದ್ರೆ ನಾನು ಈಸ ಕೊಡದ್ ಬಿಡ್ತೀನಿ. ನನ್ಗೊಂದು ಗೊತ್ತಾಗ್ತಿಲ್ಲ, ನಾನು ಏನ್ ಮಾಡ್ಲಿ? ನಿನ್ನ ಹೆಸರಿಗೆ ಒಂದ್ 20 ಎಕರೆ ಬರ್ಕೊಡ್ತೀನಿ, ನೀನು ದುಡ್ಡು ಜೀವನ ಮಾಡ್ಕ, ನೀನು ನನ್ ಮಟ್ಟಕ್ಕೆ ಇರ್ತೀಯ. ಎಷ್ಟು ಕೊಡ್ಬೇಕಲ್ಲ ಸಾಲ? 10,000. 10,000? 10,000ಕ್ಕೆ ಇನ್ನೂ 10,000 ಅಲ್ಲ, 20,000 ಪುಕ್ಸಟಾಗಿ ಕೊಡ್ತೀನಿ, ಮಾಡಿಕೊಳ್ಳಲ್ಲ. ನನ್ ತಂಗಿ ಕೋಟ್ಯಾಧೀಶ ಶಿವರಾಮೇಗೌಡರು ಸೊಸೆ ಆಯ್ತವಳೆ. ಬರ ಶುಕ್ರವಾರ ನಿನ್ ತಂಗಿ ಲಗ್ನ ಆಗ್ತೀನಿ ಕಣ್ಣ, ಅದೇನ್ ಮಾಡ್ತೀಯ ಮಾಡ್ಕೋ. ಬರೋ ಶುಕ್ರವಾರವೇ ಅವ್ರೂರಲ್ಲೇ ನಿಶ್ಚಿತಾರ್ಥ ಇಟ್ಕೊಂಡಿದೀವಿ ಅಂತ ನಿನ್ ಬೀಗ ಶಿವರಾಮೇಗೌಡ ಫೋನ್ ಮಾಡಿದ್ದ. ಏನ್ ಚೆಲ್ವಿ? ಅಣ್ಣ ಈತ ಕುಡ್ಬಿಟ್ಟವನೆ, ಹೆಂಗಾರು ಮಾಡಿ ಅವನನ್ನ ಕಾಪಾಡಿ. ಅಯ್ಯೋ ವಿಶಾಲ, ಒಂದ್ ನಿಮಿಷ ಇರು. ಈಗ್ಲೇ ಒತ್ತಾಗೈತೆ, ಮೊದ್ಲು ಔಷಧಿ ಕುಡಿ. ಬೇಡ ಬೇಡ, ನನ್ನ ಆಸೆ ಹಂಗೆ ಚೆನ್ನಾಗಿ ಮದ್ವೆ ಆಯ್ತೀನಿ ಅಂದ್ರೆ
ಔಷಧಿ ಕುಡಿತೀನಿ, ಇಲ್ಲ ಅಂದ್ರೆ ಕಾಯ್ತೀನಿ. ನನ್ ಮಗನ್ ಪ್ರಾಣ ನಿನ್ ಕೈಯಾಗೈತೆ. ನಿಮ್ ಅಣ್ಣನ್ ಮಗಳಾಗುಟ್ಟಿ ಋಣ ತೀರಿಸ್ತೀನಿ ಅದ್ಯಲ್ಲ, ನಾನ್ ನಿನ್ ಮಗಳಾಗುಟ್ಟಿ ನಿನ್ ಋಣ ತೀರಿಸ್ತೀನಿ ಕಣವ್ವ. ನನ್ ಮಗನ್ ಕಾಪಾಡು, ನಿನ್ ಕೈ ಮುಗಿತೀನಿ, ನಿನ್ ಕಾಲು ಬೀಳ್ತೀನಿ. ಅಯ್ಯೋ ಅಣ್ಣ, ಆಯ್ತು ಅಣ್ಣ, ನೀ ಕೇಳ್ತೀನ. ನೀವಿಬ್ರು ಸ್ವಲ್ಪ ಆಚೆ ಇರಿ. ನೋಡಮ್ಮ, ಕುಡಿದ ವಿಷಯ ಎಲ್ಲ ಕಳ್ಸ್ಬಿಟ್ಟ, ಇನ್ನೇನು ಭಯ ಇಲ್ಲ. ನಿದ್ದೆ ಮಾಡೋದಕ್ಕೆ ಮಾತ್ರೆ ಕೊಟ್ಟಿದ್ದೀನಿ, ಬೆಳಗಾಗೋದ್ರೊಳಗೆ ಎಲ್ಲ ಸರಿ ಹೋಗುತ್ತೆ. ನಾನು ಯಾವ ಜನ್ಮದಾಗ ಏನ್ ಪಾಪ ಮಾಡಿದ್ನೋ, ಯಾರು ದ್ರೋಹ ಮಾಡಿದ್ನೋ ಕಾಣೆ, ನಾನು ಇಷ್ಟಪಟ್ಟಿದ್ ಒಂದು ಸಿಗ್ಲಿಲ್ಲ. ಆದ್ರೆ ನಿನ್ ಇಸ್ಯದಾಗೆ, ನಮ್ ಪ್ರೀತಿ ಇಸ್ಯದಾಗೆ ದೇವ್ರ ದ್ರೋಹ ಬಗ್ಗೆ ಅಲ್ಲ ಅನ್ಕೊಂಡೆ. ಆದ್ರೆ ಮಾಡಿದ ಪಾಪ ಬಿಡ್ಬೇಕಲ್ಲ. ನೆರಳ್ ನಂಗೆ ಈ ಜನ್ಮದಾಗೂ ಬಂದ್ಬಿಟ್ಟಿದೆ ಅನಿಸ್ತದೆ. ಹಂಗಾರೆ ತೀರ್ಮಾನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಚೆಲ್ವಿ? ಹೌದು, ತೀರ್ಮಾನ ಮಾಡೆ, ಮರ್ತು ಬಿಡು ಅಂತ ಹೇಳ್ತಾ ಇದ್ದೀನಿ. ಮರ್ತು ಬಿಡು ಅಂತ ಎಷ್ಟು ಸಲೀಸ ಹೇಳ್ತಿದ್ಯಾ? ಜಗತ್ತಿಗೆ ಬೆಳಕೊಡೋ ಸೂರ್ಯ, ಬೆಳಕೊಡೋದನ್ನ ನಿಲ್ಸ್ಬಿಡು ಅಂದ್ರೆ ನಿಲ್ಸ್ಬಿಡುದ? ಬೀಸೋ ಗಾಳಿ, ಬೀಸೋದನ್ನೇ ನಿಲ್ಸ್ಬಿಡು ಅಂದ್ರೆ ನಿಲ್ಸ್ಬಿಡುದ? ಇಲ್ಲ ಚೆಲುವಿ, ಸೂರ್ಯ ಜಗತ್ತಿಗೆ ಬೆಳಕೊಡೋದು ನಿಲ್ಸೋದು ಅವನ್ ಸತ್ಮಿ ಯಾಕೆ? ನಾನು ಅಷ್ಟೇಯ. ಚೆನ್ನಯ್ಯ, ನಾನು ನಿನಗೆ ಮೋಸ ಮಾಡಿಬಿಟ್ಟೆ, ಮಾತು ಕೊಟ್ಟು ಮೋಸ ಮಾಡಿಬಿಟ್ಟೆ. ನನ್ನ ಕ್ಷಮಿಸು ಅಂತ ಕೇಳೋಕ್ಕೂ ನನ್ನ ಯೋಗ್ಯತೆ ಇಲ್ಲ. ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಈ ಬಳೆಗಳು ನಿನ್ನೆ ನೆನಪಿಸಿ ಕಣ್ಣೀರು ಹಾಕಿಸ್ತವೆ. ನನಗೆ ನಿನ್ನ ಪ್ರೀತಿ ಕಹಿ ನೆನಪಾದ್ರು ಅದು ಎದೆಗೂಡಲ್ಲಿ ಸಿಹಿ ನೆನಪಾಗಿರ್ತದೆ. ನೀನ್ ಕೊಟ್ಟು ಬಳೆಗಳು ಮಾತ್ರ ಕೊಡ್ತಾ ಇದ್ದೀನಿ, ಆದ್ರೆ ನನಗೆ ಕೊಟ್ಟು ಪ್ರೀತಿನ ಎದೆನಲ್ಲಿ ಹಂಗೆ ಇಟ್ಕೊಂಡಿವ್ಡಿ. ಈ ದೇಹ ಮಾತ್ರ ಬೇರೆಯವ್ರ ಪಾಲಾಗ್ತದೆ, ಆದ್ರೆ ನನ್ ಕನಸ್ ಮನ್ಸಲ್ಲಿ ಮಾತ್ರ ನೀನೇ ಇರಿಸ್ಯ. ನಿನ್ ಕೈನಾಗೆ ಮರೆಯಕ್ಕಾಗಿಲ್ಲ ಅನ್ಮ್ಯಾಕೆ ನನ್ ಕೈನಾಗ ಮರೆಯಕ್ಕಾಯ್ತದ? ಇಲ್ಲ, ನೀನ್ ಮರಿಬೇಕು, ನೀನ್ ಮರಿಲೇಬೇಕು. ತಗೋ ತಗೋಲಿ. ಅಗಜಾನ ಪದ್ಮಾರ್ಕಂ ಗಜಾನ ಶ್ನೇಹಕಂತಂ ಭಕ್ತಾನಾಂ ಯೇ ಕದಂತೋ ಉಪಾಸ್ಮಹೇಂ
ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಓಂ ಗೋವಿಂದಾಯ ನಮಃ ಓಂ ವಿಷ್ಣುವೇ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಋಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಓಂ ಸಂಕರ್ಷ್ಣಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಪ್ರದ್ಯುಮ್ನಾಯ ನಮಃ ನೀ ನನ್ನನ್ನು ಪ್ರೀತಿಸ್ತಾ ಇದೀಯಾ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಈ ಬಳೆಗಳನ್ನೇ ನಿಶ್ಚಾರ್ಥದ ಅನ್ಕೋ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ತಾಂಬೂಲ ಬದಲಾಯಿಸ್ಕೊಳ್ಳಿ ಮ. ಗಜಾನನಾಯ ಗಂಗಾಯ ಸಹಜಾಯ ಸದಾತ್ಮನೇ ಗೌರೀಪ್ರತಮಜಾಯ ನಾಯಕಾಸ್ತು ಮಂಗಳಂ ದಾನಂತಂ ಮಧುಪರ್ಕ ದಾನಾನಿಶ ಜ್ಞಾನಶುಭ ವರಾಂತರಾಯ ಗರ್ಭಸ್ಪರ್ಶೇ ನಾಶಾಂತಿ ಮಂತ್ರಾಪಟಕಂ ಸಂಪ್ರೋಕ್ಷಂ ವಾರಿಣಂ ಸುಲಗ್ನ ಸಾವಧಾನ ಸುಮಹೋತ್ತೇ ಸಾವಧಾನಾಯ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನಾಯ. ಏನ್ ಜವರ, ಅಂತೂ ಸಾವುಕಾರ ಆಗ್ಬಿಟ್ಟೆ. ಏನಮ್ಮ ಚೆಲುವಿ, ನಿನ್ ಕಷ್ಟ ದಿನಗಳಿಗೆಲ್ಲ ಒಂದ್ ದೊಡ್ಡ ತೆರೆ ಬಿದ್ದಂಗ ಆಯ್ತು. ಎಲ್ಲೋ ಹುಟ್ಟಿದ್ವಿ, ಎಲ್ಲೋ ಬೆಳೆದ್ವಿ, ಹೇಗೋ ಪ್ರೀತಿಲಿ ಒಂದಾದ್ವಿ. ಎಲ್ಲೋ ಹುಟ್ಟಿದ ನದಿ ಸಾಗರ ಸೇರಿದಂಗೆ. ನಮಗೆ ಐದು ಮಕ್ಕಳಾಗಿ ಅವ್ರು ಜಗಳಾಡ್ತಿರ್ತಾರಲ್ಲ, ಅವ್ರನ್ನ ಸುಧಾರಿಸೋದು ನೆನೆಸ್ಕೊಂಡು ನಗ್ತಾ ಇದ್ದೆ. ಅಯ್ಯಯ್ಯೋ ಚೆನ್ನಯ್ಯ, ಐದು ಮಕ್ಳು ಸಾಕ? ಚಲುವಿ, ಇನ್ನೆಷ್ಟು ಮಕ್ಳು ಬೇಕು? ಮಗ ಚೆನ್ನ ಲೋ ಮಗ, ಯಾಕ್ಲ ಆಡ್ತಿದೀಯ? ಮೂರ್ ದಿನದಿಂದ ನಿನ್ ನೋಡ್ದೆ ನಂಗೆ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ? ಯಾಕ್ಲ ಏನಾಯ್ತ್ಲ ಹೇಳ? ಅವ್ವ ಹಿಂಗ ಆಡ್ಬಾಡ ಕಣ್ಲ, ನಿನ್ ಕಣ್ಣೀರ್ ನೋಡದೆ ನನ್ ಪಾಲಿಗೆ ನೀ ಕಣ್ಣೀರ್ ಒಂದೇ ಕಣವ. ನನ್ನ ಆಸೆ ಎಲ್ಲ ಮಣ್ಣ ಪಾಲಾಗೋಯ್ತು, ನನ್ ಜೀವನನೇ ಜೀವ ಇರೋ ಜೀವಂತ ಹೆಣ ಆಗೋಯ್ತು ಕಣವ. ಅಯ್ಯೋ ಏನೇನೋ ಮಾತಾಡಿ ನನ್ ಗಾಬರಿ ಪೊಡಿಸ್ಬಿಡಪ್ಪ, ಅದೇನಾಯ್ತು ಹೇಳ? ಏನು ಅಂತ ಹೇಳವ್ವ, ನನ್ನ ಪ್ರೀತಿಸ್ದವಳು ನನ್ನ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಜೊತೆ ಇರ್ತೀನಿ ಅಂದವಳು ನನ್ನ ಸುಳಿನ ಕೈ ಬಿಟ್ಟು ಹೊರಟೋದ್ರು ಕಣವ. ಮಗ ಜೀವನದಾಗ ನಾವ್ ಅನ್ಕೊಂಡಿದ್ದು ಆಸೆ ಪಟ್ಟಿದ್ದು ಎಲ್ಲ ಈಡರಕ್ಕೆಲ್ಲ ಈಗ ನನ್ನೇ ನೋಡು, ನಿಮ್ಮಪ್ಪನ ಆಟೋ ಅಂತ ಪ್ರೀತಿ ಮಾಡ್ತಿದ್ದೆ, ಹೇಳ್ದೆ ಕೇಳ್ದೆ ನನ್ನನ್ ಬಿಟ್ಬಿಟ್ಟು ದೇವ್ರ ತವ ಹೊಂಟೋಗ್ಬಿಟ್ಟ. ನಾನು ನೊಂದ್ಕೊಂಡು ನಿನ್ನ ಒಬ್ಬಂಟಿ ಆಗ್ಬಿಟ್ಟು ಅವನ್ ಜೊತೆ ಹೊಂಟೋಗ್ಬಿಟ್ಟಿದ್ರೆ ಕಣ್ಮಗ ನಾನ್ ಬದುಕಿರೋದೇ ನಿನ್ ಸಲುವಾಗಿ, ನನ್ ನೆರಳಾಗಿರೋ ನೀನೇ ಹಿಂಗಾಗ್ಬಿಟ್ರೆ ನನ್ಗೆ ಯಾರ್ಲ ದಿಕ್ಕು? ಕನಸ್ನಾಗ್ ಸತ್ರೆ ನಿಜವಾಗ್ಲೂ ಸತ್ತಂಗ ಹಂಗೇನೆ ಒಂದ್ ಕನಸು ಅಂತ ಮರ್ತ್ ಬಿಡು. ಮುಖ ತೊಳ್ದಾಗ ಅಣೆ ಒರ್ಸ್ಕೋತೀವ ಹೊರ್ತು ಅಣೆ ಬರಾನಲ್ಲ. ನಡ್ ನಡಿ ಮನೆಗ್ ಹೋಗವ. ಎಲ್ಲ ಅನಿಷ್ಟ್ಗಳು ದರಿದ್ರಗಳು ಇವತ್ತಿಗೆ ಕಳ್ದೋಗ್ಲಿ ಮಗ. ಇವತ್ತು ಮನೆ ಬಿಟ್ಟು ಕತ್ತಲಕ್ಕಿಲ್ಲ, ವಸೂಲ್ ಮಾಡ್ಕೊಂಡೇ ಹೋಯ್ತೀನಿ ಬಾವರಿಕೆ. ನೀ ಹುಣ್ಮಗ ಊಟದ ಮಧ್ಯೆ ಹೇಳ್ಬಾರ್ದು, ನಾನ್ ಮಾತಾಡ್ಕೊಂಡ್ ಬರ್ತೀನಿ. ಸಿದ್ದಣ್ಣ ಹಸಿ ಮೆತ್ತಗ್ ಮಾತಾಡು, ಅದ್ಯಾಕಂಗ್ ಕೂಗಾಡಿಯೇ? ಅಕ್ಕಪಕ್ಕದ ಜನ ಏನ್ ಅನ್ಕೊಂಡಾರು? ಏನ್ ಅನ್ಕೇತಾರೆ, ಸಾಲ ಕೊಟ್ಟವನೇ ಕೂಗಾಡ್ತಾನೆ ಅನ್ಕೇತಾರೆ, ಅನ್ಕೇಳಿ ಬಿಡು. ಚೆನ್ನೈಗೆ ಮೈಗೂ ಸಾರಿಲ್ಲ, ಯಾವ್ದೋ ವಿಷಯದಾಗೆ ಸಾನೆ ನೊಂದ್ಕೊಂಡ್ಬಿಟ್ಟವನೆ. ಏನೇ ಮಾತಾಡೋದಿದ್ರು ನಾಳೆನ ನಡೆದು ಮಾತಾಡೋಣ, ಈಗ ಹೊಂಟೋಗು. ಓ ಒಳಗೆ ಉಸ್ಕೊಂಡವನ, ಅಯ್ಯೋ ಚೆನ್ನಯ್ಯ ಬಾರೆ ಆಚೆ. ಅಯ್ಯೋ ಕೈ ಮುಟ್ಟಿ ನಾಳೆ ಮಾತಾಡ್ಲಿಕ್ಕೆ, ನಾಳೆ ಬಾಗಲ್ ಮೇಲೆ ಬರ್ತಿದ್ದ ಓದಿ ಓದಿ ಹೋಗಿ ಬಂದು ಸಾಕಾಗೋಗ್ಬಿಟ್ಟಿರ್ತ ನನಗೆ. ಸಿದ್ದಣ್ಣ ಯಾಕಿಂಗ್ ಕೂಗಾಡಿ? ಏ ಬೇಡ 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 ಬೇಡ, ಈ ಬೆಣ್ಣೆ ಮಾತೆಲ್ಲ ಆಡ್ಬೇಡ ನೀನು, ಇದನ್ನ ಕೇಳಿ ಕೇಳಿ ಕರಿಗಿ ಕರಿಗಿ ನನ್ನ ಬಾಳೆಲ್ಲ ಬರಡಾಗೋಗ್ಬಿಟ್ಟೈತೆ, ಏನ್ ಸಬೂಬು ಹೇಳ್ಬೇಡ ನೀನು. ಸಿದ್ದಣ್ಣ ಒಸಿ ತಿರುಗು. ಆಗಕ್ಕಿಲ್ಲ ನೋಡು, ನಂಗ್ ಉಣ್ಣಕ್ಕಿಲ್ಲಾದ್ರೂ ಪರವಾಗಿಲ್ಲ, ಪೈಸಾ ಪೈಸಾ ಕೂಡಿಟ್ಟಾದ್ರು ನಿನ್ ಸಾಲ ತಿಳಿಸ್ಬಿಡ್ತೀನಿ. ಯಾವಾಗ ನಾನ್ ಸತ್ತ ಮೇಲ ಎಂತ ಮಾತು ಅಂತ ಆಡಿಯ ಸಿದ್ದಣ್ಣ, ಬಿಡ್ತು ಅನ್ನು. ಅದೆಲ್ಲ ಆಗಕ್ಕಿಲ್ಲ ಚೆನ್ನಯ್ಯ,
ಈ ಮನೆ ನನ್ನ ಹೆಸರು ಬರ್ಕೊಟ್ಟು ಬಿಡು ನೀನು. ಕೈ ಕಲ್ಪಿತು ನಾಲ್ಗೆ ಸಿದ್ಧ ಕತ್ತು ಸಿದ್ಧಣ್ಣ, ಚೆನ್ನಯ್ಯ ಏನ್ ಸಾಲ ತೀರ್ಸಲ್ಲ ಅಂತ ಹೇಳದ್ನ? ಮನೆ ಬೇರೆ ಕೇಳ್ತಾ ಇದೀಯಾ? ಚೆನ್ನಯ್ಯ ಕೇಳ್ಬಿಟ್ಟು ಇವರಪ್ಪನಿಗೆ ಏನಾದ್ರು ಸಾಲ ಕೊಟ್ಟಿದ್ಯಾ ನೀನು? ರಾಮಣ್ಣವ್ರೇ ಹಂಗೆಲ್ಲ ಮಾತಾಡ್ಬೇಡಿ, ಸಾಲ ಕೊಟ್ಟವ್ರ ಅಂತಾರೆ ಬಿಡಿ. ಸಿದ್ಧಣ್ಣ ನಂಗೊಂದು 3 ತಿಂಗಳು ಸಮಯ ಕೊಡು, ದೇವ್ರ ಹಣಗಳು ನೀನ್ ಸಾಲ ತೀರ್ಸ್ಬಿಡ್ತೀನಿ. ಚೆನ್ನಯ್ಯ ಬರೀ 3 ತಿಂಗಳಲ್ಲ, ಇನ್ನೂ 3 ತಿಂಗಳು ತಗೋ, ಒಟ್ನಲ್ಲಿ ಸಾಲ ತೀರ್ಸ್ಬಿಡು. ಏನಣ್ಣ ನಾನ್ ಹೇಳೋದನ್ನ ನೀನೇ ಹೇಳಿದ್ಯಾ? ಆದ್ರೂ ನನ್ ಮಾತು ಅರ್ಧಮರ್ಧ ಕೊಟ್ರೆ ಆಗಕ್ಕಿಲ್ಲಪ್ಪ, ಪೂರ್ತಿ ಚುಕ್ತ ಮಾಡ್ಬೇಕು, ಇದಕ್ಕೆ ನೀನೇ ಜವಾಬ್ದಾರಿ. ಆಯ್ತಪ್ಪ, ನಾನೇ ಜವಾಬ್ದಾರಿ ತಗೋತೀನಿ, ನನ್ ಮಾತ್ ನಂಬು ಸರಿನಾ? ಸಿದ್ಧಣ್ಣ ಅಪ್ಪಯ್ಯ ನಂಗೆ ಮನೆ ಕೊಟ್ಟೋಗವನೆ, ಅವನಿನ್ನು ಈ ಮನೆಯಾಗೆ ಬದುಕೋನೆ, ನಾ ಖಂಡಿತ ಬಿಡೋಕಿಲ್ಲ, ನಾ ಉಳಿಸ್ಕೋತೀನಿ, ಬಾ ಊಟ ಮಾಡಿ ಹೋಗುವಂತೆ. ಸಾಕು, ಸಾಯಿಸ್ಬಿಡ್ತಿದ್ಯೋ ಜನ್ಮಕ್ಕೆ ತಿನ್ಬೇಡಗಾದ್ರೆ ಏನಾದ್ರೂ ಒಂದು ರಾಮಾಯಣ ಮಾಡ್ಕಂತಾನೆ ಇರ್ತೀಯ, ನೀನ್ ಸಿಕ್ಕಾಕೊಳ್ಳದ್ರೆ ನನ್ನೂ ತಗಲಾಗ್ತೀಯ. ನೋಡಿ ಗೌಡ್ರೆ, ದಿನ ಒಂದೊಂದ್ ತಿಂಡಿ ಕದ್ಕೊಂಡು ಹೋಗ್ತಾನೆ ಇದ್ದ, ಇವತ್ ಸಿಕ್ಕಾಕೊಂಡವನೆ, ಏನಾದ್ರೂ ಒಂದ್ ತೀರ್ಮಾನ ಆಗ್ಲೇಬೇಕು ಸ್ವಾಮಿ. ಬಾವಾ ಮನೇಲಿ ಕಾಳು ಹುಳಿ ಮುದ್ದೆ ಸಾರು ತಿಂದು ತಿಂದು ನಾಲ್ಗೆ ಜಡ್ಡಿಡ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಹೋಟ್ಲಿ ಬಂದು ಸ್ವಲ್ಪ ಕೆರ್ಕೊಂಡ್ಬಿಟ್ಟೆ. ಬಾವಾ ನೋಡಿದ್ರ ಸ್ವಾಮಿ, ನಿಮ್ ಮುಂದೆ ಹೆಂಗ್ ಮಾತಾಡ್ತವನೆ? ಇರ್ಲಿ ಬಿಡ, ಇನ್ಮೇಕಿಂದ ನಿನ್ ಹೋಟ್ಲ ಕಡಿಕ ಅವ್ನ ತಲೆನೂ ಹಾಕೊಂಡ್ ಮನಿಕಬಾರ್ದು, ಹಂಗ್ ಮಾಡೋದ್ ನನಗ್ ಗೊತ್ತೈತೆ. ಏನ್ ಬಾವಾ ನೀನು ನನ್ ಪರ ಮಾತಾಡ್ತೆ ಅಂದ್ರೆ ಕಂಡೋರ್ ಪರ ಮಾತಾಡ್ತೀಯಲ್ಲ. ಥೂ ಬಿಟ್ಕೊಳ್ಳ ಬಾಯ, ನಾನ್ ಯಾವತ್ತಿದ್ರು ನ್ಯಾಯದ ಪರ ಕಡ್ಲ, ಹೊಟ್ಟೆಲ್ ಹುಟ್ಟಿದ್ ಮಗ್ದಾದ್ರೂ ಸರಿ, ಬಾಬಾಯ್ದಾದ್ರೂ ಸರಿ, ಶಿಕ್ಷೆ ಅನುಭವಿಸ್ಲೇಬೇಕು. ಅದೇನ್ ಶಿಕ್ಷೆ ಅಂತ ಹೇಳಿ ಗೌಡ್ರೆ? ಏನ್ ಶಿಕ್ಷೆನಾ? ನಾನ್ ಎಷ್ಟ್ ತಿಂತೀನೋ ಈ ನನ್ನ ಮಗಳು ಅಷ್ಟೆ ತಿನ್ಬೇಕು. ಬಾವಾ ಬೇಡ ಬಾವಾ. ಏಯ್ ತಿನ್ನೋ ಮಗನೇ, ಇವತ್ ಕಾಣಿಸ್ತೀನಿ ನಿನ್ಗೊಂದ್ ಗತಿ. ಬಾವಾ ಬೇಡ ಬಾವಾ, ಇಷ್ಟೊಂದು ತಿನ್ನಕ್ ಆಗಲ್ಲ ಬಾವಾ, ಕುಸ್ಕಿ ಹೆಚ್ಚಿಬಿಡ್ತೀನಿ, ತಿನ್ಬೇಕು ತಿನ್ಬೇಕು. ಆಯ್ತು. ಅನ್ನ ತಂಬರ್ಲ, ಸಾಂಬಾರ್ ತಂಬನೆ, ಅನ್ನ ಚೆಲ್ಬೇಡಿ, ಸಾಕು ಸಾಕು ಅನ್ನ. ಏ ಬಾಬಾಯ್ದ ಸುಸ್ತಾಬಿಟ್ಟಲ್ಲ, ಇನ್ ಮೇಲಿಂದ ಇಂಥ ಕೆಲಸ ಮಾಡ್ಬೇಡ, ಸಾಕು ಅಂತ ಕೈ ತೊಳ್ಕೊಂಡೆ ತಗೋ. ಪೋಟಿ ಅಂದ್ರೆ ಪೋಟಿ, ನೀನ್ ಯಾವತ್ತು ಸೋಲ್ಬಾರ್ದು, ಗೆಲ್ಬೇಕು, ತಿನ್ನು. ಶಿಕ್ಷೆ ಕೊಡ್ತ ಸೆಮ್ಸ್ಬಿಡ್ಲ ಅಣ್ಣ 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 ನೆನಪಾಗಿದ್ದು ಅವ್ರಿಗೆ ಬರ್ತಾರಲ್ಲ, ಹೋಗ್ಲ. ಏನು ಸಾಕಾಗ್ತಾ ಬರ್ತ, ತಿನ್ನು ತಿನ್ನು ಅಣ್ಣ 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 ಅಣ್ಣ. ಖಾಲಿ ಸಮಯ ಇಲ್ಲ ನೋಡೆ ಅಣ್ಣ, ಖಾಲಿ ಆಗೋಯ್ತಾ? ಇದೆಂತ ಪೈಪೋಟಿನಯ್ಯ, ಯೋ ಅಣ್ಣ ಹಾಕದ್ ಹಾಕ್ತೀರಾ, ಅರವಟ್ಟೆ ಹಾಕ್ರೆ ಹಾಕ್ತೀರಾ, ಬರೋ ಜನದಲ್ಲಿ ಕಾಗೆ ಆಗ್ಬಿಡ್ತೀನಿ ನೀನು. ಅಪ್ಪಯ್ಯ ಎಲ್ಲಪ್ಪಯ್ಯ ಮನೆ ಇದೇ ಕಣವ, ಬಾ ಅವ ನಾ ಹೋಗ್ ಬರ್ತೀನಿ ಕಣವ. ಸರಿ ಕಣ್ಮಗ. ಓಹೋ ಗೋವಿಂದಣ್ಣ ಮಾಲಿಂಗಿ, ಏನಿದೆ ನಮ್ಮನೆ ಕಡೆಗೆ? ಹಂಗೆ ವಸಿ ಕೆಲ್ಸ ಇತ್ತು ಮಗ, ನಮ್ ಕಡೆಯವರು ದೂರದ ಸಂಬಂಧಿ, ವರ್ಸೆಯಲ್ಲಿ ನಂಗೆ ಅಣ್ಣನೇ ಆಗ್ಬೇಕು. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿರಪ್ಪ. ಕ್ಷಮಿಸಿ, ನಾ ವ್ಯಾಪಾರ ಕೊಂಡಿವ್ನಿ, ಒಂದ್ 2 ದಿವಸ ಇದ್ದೋಗಿ ನೋಡೋಣ. ನಾ ಬರ್ತೀನಿ ಕಣವ, ಬರ್ತೀನಿ. ಒಳ್ಳೇದು. ಸಂದಾಗಿದ್ದೀನಿ ಮಾಲಿಂಗಿ, ಒಳಕ್ ನಡೀರಿ. ಸರಿ ಮಾಲಿಂಗಿ ಬಾ. ಬಹಳ ಪುಣ್ಯ ಮಾಡಿದೀಯ ಸಾಕವ ನೀನು ಇಂಥ ಮಗನ್ನ ಪಡೆಯೋಕೆ. ಯಾವ ಊರಿಗೆ ಹೋದ್ರು ಸರಿ ಇವ್ನಿಸ್ಯಾನೆ, ಬಹಳ ಒಳ್ಳೆ ಮನುಷ್ಯ ಅಂತ. ಹೌದಣ್ಣ, ಹೆತ್ತು ಮಗನಿಗಿಂತ ಸಂದಾಗೆ ನೋಡ್ಕೊತಾವನೆ. ಕುಂತ್ಕೊಳ್ಳೋಣ. ಹೌದು, ಹಿರಿ ಮಗಳು ಮಾದೇವಿ ಮದ್ವೆಗೆ ಬರಕ್ ಆಗ್ಲಿಲ್ಲ, ಹೆಂಗವ್ರೆ ಮಗಳು ಅಳಿಯ? ದುಡ್ಡಿರೋನು ಶ್ರೀಮಂತ ಅಂತ ಹಿಂದೂ ಮುಂದೆ ಯೋಚನೆ ಮಾಡದೆ ಮದುವೆ ಮಾಡಿಕೊಟ್ಟೆ. ಮದುವೆ ಆದ್ಮೇಲೆ ಗೊತ್ತಾಯ್ತು ಅವನು ಸರಿ ಇಲ್ಲ ಅಂತ. ಮಹಾದೇವಿನ ದಿನ ಕಣ್ಣೀರಲ್ಲೇ ಕೈ ತೊಳಸ್ತವನೆ. ಇವಳಿಗೆ ವಿದ್ಯೆ ಹತ್ತಲಿಲ್ಲ, ಇವಳು ಜೀವನನೂ ಮಹಾದೇವಿ ಥರ ಆಗೋದು ಬೇಡ ಅಂತ ನಿನ್ನ ಮಗನ ಸಂಬಂಧ ಬೆಳೆಸೋಣ ಅಂತ ಬಂದಿವಿ. ಚೆನ್ನಯ್ಯ ಇನ್ಮುಂದೆ ಬಳೆ ಮಾರಿಕೊಂಡು ಊರೂರು ತಿರುಗೋದು ಬೇಡ. ಇವಳ ಹೆಸರಿನಲ್ಲಿ ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಇಟ್ಟಿವಿನಿ, ಎಲ್ಲ ತಂದು ನಿನ್ನ ಕೈಯಲ್ಲಿಡ್ತೀನಿ. ನನ್ನ ಮಗಳನ್ನ ನಿನ್ನ ಮಗಳ ಥರ ಚೆನ್ನಾಗಿ ನೋಡ್ಕೊ.
ಅಯ್ಯೋ ಲಕ್ಷ್ಮಿ, ತೀರ್ಮಾನ ನಾನೇನ ತೀರ್ಮಾನ ತಗೊಳ್ಳೋದು? ನೀನೇ ತೀರ್ಮಾನ ತಗೊಂಡ್ಬಿಟ್ಟಿದೀಯಲ್ಲ, ನನಗೇನು ಒಪ್ಪಿಗೆನೆ. ನಾನ್ ಹೇಳಿದ್ಮೇಲೆ ನನ್ ಮಗ ಒಪ್ಕೊಂಡೇ ಒಪ್ಕೋತಾನೆ. ಮಾಲಿಂಗಿ, ನೀನೇನ್ ಹೇಳ್ತೀಯ? ಅವ್ರು ನೋಡ್ದಾಗ್ಲೇ ನಂಗೆ ಅವ್ರ ಇಷ್ಟ ಆಗೋಗದೆ. ಏಕಳ್ಳಿ, ನಮ್ಮಪ್ಪ ಇಷ್ಟಪಟ್ರೇನೆ ನಾನು ಇಷ್ಟಪಡೋದು ಅಂತ ಹೇಳ್ತೀಯ ಅನ್ಕೊಂಡ್ರೆ ನಿನಗೆ ಇಷ್ಟ ಅನ್ಬಿಟ್ಟಿಲ್ಲ ಗೋವಿಂದಣ್ಣ, ಇನ್ನಿನ್ ಮಗಳನ್ನ ಮರ್ತು ಬಿಡು. ಅಂದ್ರೆ ಇವಳನ್ ನನ್ ಮಡ್ಲಿಗೆ ಹಾಕದಿಲ್ಲ, ಇನ್ ಇವಳು ಚಿಂತೆ ಬಿಟ್ಬಿಡು ಅಂದ ಅಷ್ಟೇ. ಯಾಕ್ರವ ಈ ಬಳೆಗಳು ಇಷ್ಟ ಆಗೈತಾ? ಈ ಕೆಂಪು ಬಣ್ಣದ ಬಳೆ, ಹಸಿರು ಗೀರಿನ ಬಳೆ ಅಂದ್ರೆ ನಮ್ಮ ಅವಂಗ್ ಸಾನೇ ಇಷ್ಟ. ತವರೂರ ನಾನೇನು ಬಲ್ಲೆನು, ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ, ಕಾಣೆನು ನಾನು ನಿನ್ನೂರ ತೋರಿಸು ಬಾರೆ ತವರೂರ, ಕಾಣೆನು ನಾನು ನಿನ್ನೂರ. ಹಂಚಿನ ಮನೆ ಕಾಣು, ಹಂಚಿನ ಕದ ಕಾಣು, ನಿಂಚಾಡು ಬೆರಡು ಗಿಡಿಗಾಡು ಬಳೆಗಾರ, ಅಲ್ಲಿ ಹೂದೇ ನನ್ನ ತವರೂರು, ನಿನ್ನ ತವರೂರ ನಾನೇನು ಬಲ್ಲೆನು, ನಾನೇನು ಬಲ್ಲೆನು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಹೋಗಿ ಬಾನಂತವರಿಗೆ. ಮುತ್ತೈದೆ ಹಟ್ಟೀಲಿ ಮುತ್ತೀನ ಚಪ್ಪರ ಹಾಕಿ, ಹೆತ್ತ ನಡುವೇಲಿ ಪಗಡೆಯಾಡುತ್ತಾಳೆ, ಅವಳಿ ಕಾಡು ನನ್ನ ಹಡೆದುವ, ಅವಳಿ ರೋದೆ ನನ್ನ ಮನೆ, ಅವಳಿ ರೋದೆ ನನ್ನ ಮನೆ.
ಬಲ್ಲೆನು ನಿನ್ನ ತವರೂರ ನಾನೀಗ ಬಲ್ಲೆನು ನಾನೀಗ ಬಲ್ಲೆನು ಗೊತ್ತಾಯ್ತು ಎನಗೆ ಗುರಿಯಾಯ್ತು ಎಲೆ ಹೆಣ್ಣೆ ಹೋಗಿ ಬರ್ತೀನಿ ಬರ್ತೀನಿ ಹೋಗಿ ಬರ್ತೀನಿ ತವರಿಗೆ ಬರ್ತೀನಿ ಹೋಗಿ ಬರ್ತೀನಿ ಆಹಾ ಹೋಗಿ ಬರ್ತೀನಿ ತವರಿಗೆ ಲಾ 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 ನನ್ ಮಗಳು ಹೆಂಗವಳಪ್ಪ ಚೆನ್ನಾಗಿದ್ದಾರೆ ಕಣ್ರವ್ವ ನೀವ್ಯಾಕೆ ಅಳ್ತಿದ್ದೀರಿ ನನ್ ಮಗಳ ಮುಖ ನೋಡಿ 8 ತಿಂಗಳಾಗೋಯ್ತು ನಮ್ ಬೀಗ್ರ ತಾಯಿ ಒಂದ್ ಬೆಳ್ಳಿ ಲೋಟದ ವಿಷಯದಲ್ಲಿ ದೊಡ್ಡ ಗಲಾಟೆ ಎಬ್ಬಿಸ್ಬಿಟ್ರು ನಮ್ ಯಜಮಾನ್ರು ಬೀಗ್ರು ಕಿತ್ತಾಡ್ಕೊಂಡ್ಬಿಟ್ರು ಅವಳು ಇಲ್ಲಿಗೆ ಬರ್ದಂಗೆ ನಾವ್ ಅಲ್ಲಿಗೆ ಹೋಗ್ದಂಗ ಆಗೋಯ್ತು ನಮ್ ಯಜಮಾನ್ರು ಚೂರು ತಾಳ್ಮೆಯಿಂದ ಇದ್ದಿದ್ರೆ ಇದೆಲ್ಲ ನಡೀತಿರ್ಲಿಲ್ಲ ನಾನ್ ಯಾಕೆ ತಾಳ್ಮೆಯಿಂದ ಇರ್ಲಿ ಹೆಣ್ಣೆತ್ತವರು ಸ್ವಲ್ಪ ಅಡ್ಗೆ ಮಡ್ಗಿ ನಡಿಬೇಕ್ರಿ ಓ ಹೆಣ್ ಹೆತ್ತಿದೀವಿ ಅಂತ ಕತ್ ಕತ್ತಿಸ್ಕೊಳಕಾಯ್ತದ ಯಜಮಾನ್ರೆ ಚಿಕ್ಕ ವಿಷಯ ನೀವಿಷ್ಟು ಕಲ ಕೋಪ ಮಾಡ್ಕೊಂಡ್ಬಿಟ್ರೆ ಮಗಳು ಚೆನ್ನಾಗಿರಕ್ಕಾಗುತ್ತೆ ನಿಮ್ಮ ನೋಡಿದ್ರೆ ಅನ್ಸ್ತೈತೆ ನೀವು ತುಂಬಾ ಕೋಪಿಷ್ಟು ಅಂತ ನೋಡಿ ಬೀಗರುಗಳು ಬೀಗ ಬೀಗದ ಕೈ ತರ ಇದ್ಬಿಡ್ಬೇಕು ನೀವೇನು ಯೋಚನೆ ಮಾಡ್ಬಿಡಿ ಎಲ್ಲ ಸರಿ ಹೋಯ್ತದೆ ಅಲ್ಲ ಬಳಗಾರ ಹಿಂಗ್ ಸುಳ್ಳು ಹೇಳಿದ್ರೆ ಭಗವಂತ ಮೆಚ್ಚಾನೆ ಅಯ್ಯ ಮನೆ ಮುರಿಯ ಕೆಲಸ ಮಾಡಿದ್ರೆ ಭಗವಂತ ಏನು ನಾನೇ ಮೆಚ್ಚಕ್ಕಿಲ್ಲ ಮುರಿದಿರೋ ಮನೆಯನ್ನ ಒಂದ್ ಮಾಡಿದ್ರೆ ಭಗವಂತ ಮಾತ್ರ ಅಲ್ಲ ಇಡೀ ಜಗತ್ತೇ ಮೆಚ್ಚುತ್ತೆ ಸುಮ್ಕೆ ಬನ್ನಿ ಆಚಾರ್ಯ ಚಿನ್ನದ ಬಳೆ ಮಾಡೋನು ಗಾಜಿನ ಬಳೆ ಮಾರೋನು ಇಬ್ರು ಒಟ್ಟಿಗೆ ಬರ್ತಾ ಇದೀರಾ ಎಲ್ಲರೂ ನಂಗೆ ಕ್ಷಮಿಸ್ಬೇಕು ಯಾಕೆ ಕ್ಷಮಿಸ್ಬೇಕು ಅದು ಗೌಡ್ರೆ ಮಗಳ ಮದುವೆನಾಗೆ ನಿಮ್ ಬೇಗರು ಎಲ್ರಿಗೂ ಬೆಳ್ಳಿ ಲೋಟ ಕೊಟ್ಟಿವ್ನಿ ಅಜ್ಜಿ ಮನೆ ಇರಿಕರಲ್ವಾ ಏನಾದ್ರೂ ವಿಶೇಷ ಕೊಡ್ಬೇಕು ಅಂತ ಚಿನ್ನದ ಬಳೆಗಳು ಮಾಡಕ್ಕೆ ಆಚಾರ ತಾವು ಪೂರ್ತಿ ಹಣ ಕೊಟ್ಟಿದ್ರು ಆ ದುಡ್ಡನ್ನ ನನ್ನ ತಾಪತ್ರಯಕ್ಕೆ ನಾನು ಉಪಯೋಗಿಸ್ಕೊಂಡ್ಬಿಟ್ಟೆ ಅವತ್ತಿಂದ ಯಾರಿಗೂ ಮುಖ ತೋರಿಸಕ್ಕಾಗದೆ ಕದ್ದು ಓಡಾಡ್ತಿದ್ರು ದಯವಿಟ್ಟು ನೀವೆಲ್ಲರೂ ಅವ್ರನ್ನ ಕ್ಷಮಿಸ್ಬಿಡಿ ಛೇ ಸುಮ್ ಸುಮ್ನೆ ಬೀಗರ ಮೇಲೆ ನಾ ಕೆಂಡ ಕಾರ್ಬಿಟ್ನೆ ಇದ್ರಾಗ ತಪ್ಪೆಲ್ಲ ನಂದೇ ಜಾಸ್ತಿ ಆಗೈತೆ ಸುಮ್ಕೆ ಇರುವಂತ ಅವತ್ತೆ ಪಡ್ಕೊಂಡೆ ನನ್ ಮಾತ್ ಕೇಳದೆ ಎಲ್ರು ರಂಪ ಮಾಡ್ಬಿಟ್ರಿ ತಾಯಿ ಮಗಳನ್ ದೂರ ಮಾಡಿದ್ ಸಪ್ಪ ಸುಮ್ಕೆ ಬಿಟ್ಟದೆ ಈಗ ಮಾತಾಡ ಏನ್ ಪ್ರಯೋಜನ ಅವ್ವ ತಪ್ಪೆಲ್ಲ ನನ್ನಿಂದ್ಲೇ ಆಗೈತೆ ಕ್ಷಮಿಸ್ಬಿಡವ್ವ ಬಿಡವ್ವ ಸಂಸೋಂತದ್ ಏನಾಗೈತೀಗ ಎಂತ ದೊಡ್ಡ ಗುಣ ಕಣವ ನಿಂದು ಮಗ ಬೀಗರ್ ನಿಲ್ಗೆ ಬೇಗ ಕರ್ಸ್ಬಿಡ್ಲ ಬೇಡ ಕಣವ ತಪ್ಪು ನಡೆದಿರೋದು ನಮ್ ಕಡೆಯಿಂದಲೇ ನಾವೇ ಅವ್ರ ಹಿಡಿತಾ ಹೋಗುವ ಅದು ಸರಿ ಕಣ್ಲ ನಡೀರಿ ನಡಿಯೋ ಬೀಗ್ರೆ ದಯವಿಟ್ಟು ಕ್ಷಮಿಸಿ ನಮ್ಮ ತಪ್ಪಾಗೋಯ್ತು ಏನೋ ಕೆಟ್ಟಗಳಿಗೆ ಯಾಕೆ ದೊಡ್ಡ ಮಾತು ಹೋಗಿ ಮಾವ ಅಳಿ ಅಂದ್ರೆ ಅಪ್ಪಯ್ಯ ಬಂದು ಅಲ್ಲ ಬಳಗ ಅಲ್ಲ ಬ್ರಹ್ಮ ಬಂದಿದ್ರು ನಮ್ ಗಣ್ಣ ಒಂದ್ ಮಾಡಕ್ ಆಗ್ತಿರ್ಲಿಲ್ಲ ಕಿತ್ತಾಡ್ಕೊಂಡಿದ್ ನಮ್ಮನ್ನ ಬಾಳೆನ್ ಸಿಪ್ಪೆ ಸುಳಿಯೋಷ್ಟು ಸಲೀಸಾಗಿ ಜೊತೆ ಮಾಡ್ಬಿಟ್ಟಿಯಲ್ಲಪ್ಪ ನೀ ಬಳೆಗಾರ ಮಾತ್ರ ಅಲ್ಲ ಭಾಗ್ಯ ತಂದ್ಕೊಡೋ ಬಳೆಗಾರ ಅಷ್ಟು ದೊಡ್ಡ ಮಾತು ಯಾಕ್ರವ ತುಂಬಾ ದಿನ ಆದ್ಮೇಲೆ ಒಂದಾಗಿದ್ದೀರಿ ಸುಖ ಸಂತೋಷ ಬಂದಾಗ ಅದನ್ನ ಅನುಭವಿಸ್ಬಿಡ್ಬೇಕು ಹೋಗ್ರವ ಆಯ್ತಪ್ಪ ಗಾಡಿ ಹಿಂದೆ ಬಂದೈತೆ ಹಾ ಯಾರ್ಲ ಅದು ನಮ್ ರವಿಗೌಡ ಬಾ ಬಾ ಏ ಏನಲೆ ಏ ನಮ್ ಶಿವರಾಮೇಗೌಡರು ಮಗ ನನ್ನ ಸ್ಕೂಲ್ ದೋಸ್ತಿಕಲ ನಮಸ್ಕಾರ ಗುರುವೇ ನಮಸ್ಕಾರ ಏ ಟೀ ಹೇಳಲೆ ಮೂರ್ ಪ್ಯಾಕೆಟ್ ಸೇರಿಸಿ ಆಯ್ತಣ್ಣ ಏನ್ ಬೇರ ಚೆನ್ನಾಗಿದ್ಯಾ ಏನ ಹಿಂಗಿದ್ದೀನಿ ಎಷ್ಟ್ ದಿವಸ ಆಯ್ತಲ್ಲ ನೀನ್ ನೋಡಿ ಅದ್ ಸರಿ ಈ ಕಡೆ ಏನು ಏನಿಲ್ವೋ ನಾನು ನಿಶ್ಚಿತಾರ್ಥ ಬೇಗ ಆಗೋಯ್ತು ಶಂಸೋ ನೀನ್ ಕರೆಯಕಾಗ್ಲಿಲ್ಲ ಆದ್ರೆ ಮದ್ವೆಗ್ ಮಾತ್ರ ಖಂಡಿತ ಬರ್ಬೇಕು ನಿಶ್ಚಿತಾರ್ಥ ಆಗೋಯ್ತಾ ಮದ್ವೆ ಯಾವಾಗ ಎಣ್ಣೆ ಯಾರಲ್ಲಿ ಇದು ಮುಖ್ಯವಾದ ವಿಷಯ ಮಾರಳ್ಳಿದು ಅಣ್ಣಾಟಿ ಮಾರಳ್ಳಿದ ಯಾರ ಮನೆದೇಳು ಅದೇ ಪಟೇಲ್ರ ಮನೇಲಿ ಕೆಲಸ ಮಾಡ್ತಿದ್ದಾನಲ್ಲ ಜವರ ಅವನ್ ತಂಗಿ ಚೆಲಿವಿ ಅಂತ ನಮ್ಗೆ ಭಗವಂತ ಬಡತನ ಕೊಟ್ಟಿರ್ಬೋದು ಆದ್ರೆ ಮಾನ ಮರ್ಯಾದೆಗೆ ಬಡತನ ಕೊಟ್ಟಿಲ್ಲ ಬಿಡವ ಆಯ್ತು ಬಿಡವ ಏನೋ ಮಣ್ಣಿನೋ ಕೆಲಸ ಮಾಡ್ಬಿಟ್ಟವನೆ ಏನ್ ಮಣ್ಣಿನೋ ಕೆಲಸ ಮಾಡಿರೋದು ನಿಮ್ಮನೆ ಹೆಣ್ಮಕ್ಳಿಗೂ ಹಿಂಗೆ ಚುಡಾಯಿಸಿ ರೇಗ್ಸಿದ್ರೆ ಸುಮ್ಕೆ ಬಿಟ್ಬಿಡ್ತೀರಾ ಇವ್ನ್ಗೆ ಯಾರು ಹೆಣ್ ಕೊಡ್ಬಾರ್ದು ಹಂಗ್ ಬುದ್ಧಿ ಕಲ್ಸ್ತೀನಿ ಹೆಣ್ಮಕ್ಳು ಅಂದ್ರೆ
ಹಂಟಿನ್ ಬಿಸಾಕೋ ಸಿಪ್ಪೆ ಅನ್ಕೊಂಡ್ಬಿಟ್ಟವನ. ನಿಂಗ್ ತಲೆಗೆಲೆ ಕೆಟ್ಟಿದ್ಯಾ? ಗೊತ್ತಾಯ್ತು ಬೇರೆ, ಅವರು ಬಡವ್ರು ಅಂತ ತಾನೆ. ಇಲ್ಲಿ ನೋಡು, ನಮಗ್ ಬೇಕಾಗಿರೋದು ಒಳ್ಳೆ ಹುಡುಗಿ, ದುಡ್ಡು ನಮ್ಮ ಹತ್ರನೇ ಇದೆ ಅಲ್ಲ ಬೈರ. ಏಯ್, ಬರ್ತಾರದ ಮನೆ ಹಾಳಾಯ್ತು, ಅವಳು ಗಿಣಿ ಕಚ್ಚಿ ಸಿಬೇಕಾಯ್ಕಳು. ಏನ್ ಹೇಳ್ತಾ ಇದೀಯ ಬೈರ? ಗಿಣಿ ಬಂದ್ಬಿಟ್ಟು ಬಳೆಗಾರ್ ಚೆನ್ನಯ್ಯ, ಹಣ್ಣು ಬಂದ್ಬಿಟ್ಟು ನಮ್ ಚೆಲುವಿ. ಎಲ್ಲ ಮಗ ನಿಜ ಅಲ್ವಾ? ಇರುದೊಬ್ಬಪ್ಪನಾಣೆಗೂ ನಿಜ. ಮಾರಳಲ್ಲಿ ಬೀಸೋ ಗಾಳಿ ಕಲ್ಗಳೇ ಹೇಳ್ತವೆ, ನಾನೇ ಕಣ್ಣಾರೆ ನೋಡಿವ್ನಿ. ಬೇರೆ ಯಾರಾಗಿದ್ರು ಸುಮ್ಮನಾಗ್ಬಿಡ್ತಿದ್ದೆ. ನೀನು ನನ್ ಸ್ನೇಹಿತ, ನಿನ್ ಹಿತಾನೇ ನನ್ ಮುಖ್ಯ. ಹೂಕಲ ಏನ್ ಬೀಗನ್ ಬಿಟ್ಟ ಇರಲ್ಲ ಅಂತೀಯ? ಬಿಟ್ಬಿಡಣ ಅಂತಾನೆ ಬಂದಿವ್ನಿ. ಏನ್ ಗೌಡ ಕಾರವಾಗಿದ್ಯಾ? ಒಂದ್ ಮದುವೆ ಮಾಡಕ್ಕೆ ಸಾವಿರ ಸುಳ್ಳು ಹೇಳು ಅಂತಾರೆ ದಿಟ. ಹಂಗನ್ಬಿಟ್ಟು ಅವಳು ಯಾವಳು ಮೈಲ್ಗೆ ಆಗಿರೋಳ್ನ? ನನ್ ಮಗನ ಕಟ್ಬಿಟ್ಟು ನನ್ ಮನೇನು ಮೈಲ್ಗೆ ಮಾಡಕ್ ನೋಡಿದಿರಲ್ಲ. ನೀನ್ ಹೇಳ್ತಿರೋದು ನನಗೆ ಅರ್ಥನೇ ಆಗ್ತಿಲ್ಲ. ಇವನ್ ತಂಗಿಗೂ ಆ ಬಳಗಾರನ್ಗೂ ಇರೋ ಸಂಬಂಧ ನಿನಗೆ ಗೊತ್ತಿಲ್ಲ? ಅದು ಏಯ್, ಇಷ್ಟ ಕಾಯ್ತಲ್ಲ, ಇವತ್ತಿಗೆ ನನ್ನ ನಿನ್ನ ಸ್ನೇಹ ಕೊನೆ. ನಾನ್ ಸತ್ರೆ ನೀನ್ ಬರ್ಬೇಡ, ನೀನ್ ಸತ್ರೆ ನಾನು ಬರಕಿಲ್ಲ. ಅವನು ಹೇಳಿದ್ ನಿಜವೇನ್ಲ? ನೋಡ್ದೇನೆ, ಸ್ವಂತ ಮಗನ್ ತರ ನೋಡ್ಕೊಂಡಿದ್ದಕ್ಕೆ ನಮ್ಗೆ ಬೆಂಕಿ ಹಾಕ್ಬಿಟ್ಟ. ಇವತ್ತೇ ಕೊನೆ, ಇನ್ ನಮ್ಮನೆ ಕಡೆ ತರ ಹಾಕಿದ್ರೆ ನಿನ್ ಸಾಯಿಸ್ಬಿಡ್ತೀನಿ. ಎಲ್ಲ ಹೋಯ್ತು, ನಮ್ ಕತೆ ಮುಗಿದೋಯ್ತು, ಎಕ್ಕುಟ್ಟೋಯ್ತವ ಎಲ್ಲ ಎಕ್ಕುಟ್ಟೋಯ್ತು. ಆ ಬಳಗಾರಂದು ಚೆಲುವಿದು ವಿಷಯ ಶಿವರಾಮೇಗೌಡರು ಗೊತ್ತಾಗಿ ನಿಮ್ ಸಂಬಂಧನೇ ಬೇಡ ಅಂತ ಲಗ್ನ ಪತ್ರಿಕೆ ಅರ್ಧ ಬಿಸಾಕ್ಬಿಟ್ಟು ಹೊಂಟೋದ್ರವಾ ಹೊಂಟೋದ್ರು. ಚೆಲುವಿಗೆ ಮದ್ವೆ ಆಯ್ತದೆ ಅಂತ ಇಡೀ ಊರಿಗೆ ಗೊತ್ತಾಗದೆ. ಈಗ ಮದ್ವೆ ನಿಂತೋಯ್ತು ಅಂದ್ರೆ ನಾವು ತಲೆ ಎತ್ಕೊಂಡು ಓಡಾಡೋದ್ ಹೆಂಗೆ? ಅಯ್ಯೋ, ಬಡವ್ರ ಮನೆ ಹುಡುಗಿಗೆ ಮದ್ವೆ ಆಗದೆ ಕಷ್ಟ, ಇನ್ನು ನಿಶ್ಚಿತಾರ್ಥ ಆಗಿ ಮದ್ವೆ ನಿಂತೋಯ್ತು ಅಂದ್ರೆ ಇವಳನ್ನ ಯಾರು ಮದ್ವೆ ಆಯ್ತಾರೆ? ಅಯ್ಯೋ, ನೀವಿಬ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ರು? ಮಕ್ಕಳು ಐಸ್ ಪೈಸ್ ಆಡೋ ಆಳ್ಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ರ? ಏನ್ ರಾಜಾ, ಏನ್ ನಿನ್ ಸಮಾಚಾರ? ಇವನ್ ನನ್ ಸ್ವೀಟ್ ಅಂಗಡಿಗೆ ಬಂದು 3 ಕೆಜಿ ಮೈಸೂರು ಪಾಕ್ ಹಾಕು, ನಮ್ ಭಾವನಿಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ ಅಂದಣ. ಮೈಸೂರು ಪಾಕ್ ತೂಕ ಆಗ್ತಾ ಇದ್ರೆ ಬೇಡ ಬೇಡ, ಮೈಸೂರು ಪಾಕ್ ಅಲ್ಲಿ ತುಂಬಾ ತುಪ್ಪ ಇದೆ, ನಮ್ ಭಾವನಿಗೆ ಆಗಲ್ಲ ಅದು, ಲಾಡು ಹಾಕು ಅಂದಣ. ಸರಿ ಆಯ್ತು ಅಂತ ಲಾಡು ತೂಕ ಆಗ್ತಾ ಇದ್ರೆ ಲಾಡು ಬೇಡ ಮಿಕ್ಸರ್ ಹಾಕು ಅಂದಣ. ಮಿಕ್ಸರ್ ಕಟ್ಕೊಟ್ರೆ ಕಾಸೆ ಕೊಡಿದ್ರೆ ಓಡ್ ಬರ್ತಾವನೆ. ಇವನ್ ಹೇಳ್ತಾರ ದಿಟ್ವೇನ್ಲ ಕರೆಕ್ಟ್ ಹೇಳವನೆ. ಓಹೋ, ಇಷ್ಟ ದಿವಸ ರಾತ್ರಿ ಹೊತ್ತು ಕಳ್ತಾನ ಮಾಡ್ತಿದ್ದೆ, ಈಗ ಹಗಲು ತರೋಣ ಶುರು ಮಾಡ್ಬಿಟ್ಟಿದ್ಯಾ? ಮರವಾದಿಂದ ಕಾಸು ಕೊಡ್ಲ? ಏನಾನೇ ಕೊಡ್ಲಿ, ಮತ್ತಿಂದ ಯಾರು ಕೊಡ್ತಾರೆ? ಬಾವಾ, ನಾನು ಅವನ ಅಂಗಡಿಗೆ ಹೋಗಿ ಮೈಸೂರು ಪಾಕ್ ಕೇಳದ್ನ, ಮೈಸೂರು ಪಾಕ್ ಅಲ್ಲಿ ತುಪ್ಪ ಜಾಸ್ತಿ ಇರುತ್ತೆ, ತಿಂದ್ರೆ ನೀನ್ ನೆಗದ್ಬಿದೋಗ್ತಿ ಅಂತ ಲಾಡು ಕೇಳದ್ನ. ಲಾಡು ಯಾಕೋ ಬೇಜಾರಾಯ್ತು, ಅದಕ್ಕೆ ಮಿಕ್ಸರ್ ಕಟ್ಸ್ಕೊಂಡೆ ಬಂದೆ. ಮಿಕ್ಸರ್ ಕಾಸು ಕೊಡ್ಲ? ನೀನ್ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತೀಯಲ್ಲ ಬಾಬಾ, ಬುದ್ಧಿ ಇಲ್ದರು ಅಂತರ. ನೋಡಿ ಅಣ್ಣ, ಹಿಂಗೆ ಉಲ್ಟಾ ಮಾತಾಡಿ ಅಮರ್ಸವನೆ. ರಾಜಣ್ಣ, ಈ ನನ್ ಮಗನ ಹೆಂಗ್ ಲಾಕ್ ಮಾಡ್ಕೊಂಡು ದುಡ್ಡು ಸುಲಿ ಮಾಡಿ ನೀನ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತದೆ. ಸುಮ್ಕಿರು ನಾನಿನ್ ದಡ್ಡ. ಇದೇನ್ಲ ಇದು? ಮಿಕ್ಸರ್. ಮಿಕ್ಸರ್ ಕಾಸು ಕೊಡು. ಇದು ಲಾಡು ಬದಲಾಗಲ್ವಾ ತಗೊಂಡಿದ್ದು? ಲಾಡು ಕಾಸು ಕೊಡು. ಅದು ಮೈಸೂರು ಪಾಕ್ ಬದಲಾಗಲ್ವಾ ತಗೊಂಡಿದ್ದು? ಮೈಸೂರು ಪಾಕ್ ಕಾಸು ಕೊಡು. ಏ, ಮೈಸೂರು ಪಾಕ್ ನನ್ನ ಹತ್ರ ಇಲ್ಲ, ಅದೇ ಅವನ ಅಂಗಡಿಲ ಇಲ್ವಾ? ನೀನ್ ನೆನ್ಸ್ಕೋಬಾರ್ದು ಅನ್ಕೋತೀನಿ, ಆದ್ರೆ ನೀನ್ ಮರೆಯಕಾಯ್ತಿಲ್ಲ ಚೆಲುವಿ, ಮರೆಯಕಾಯ್ತಿಲ್ಲ. ಅವ್ವ, ಯಾಕವ್ವ, ಏನಾಯ್ತು?
ಆಟದ್ಮೇಲೆ ಹುಣ್ಸೆ ಹಣ್ಣು ಮಡಗಿದ್ದೆ, ತಕಳವ ಅಂತ ಹೋದೆ, ಕಾಲ್ ಚಾಲು ಬೂತ್ಬಿಟ್ಟೆ. ನೀ ಯಾಕವ ಇಂಥ ಕೆಲಸ ಮಾಡಕ್ ಹೋಯ್ತಿಯಾ? ನಾನು ಹೇಳಿದ್ರೆ ನಾ ತಗೊಳ್ತಿರ್ಲಿಲ್ವಾ? ಅಯ್ಯೋ ಮತ್ತೆ ಆಯ್ತು ಆಯ್ತು ಇರವಾ. ಮಾಲಿಂಗಿ ಕಾಪಿ ತತ್ತ ಇದೀನಪ್ಪಯ್ಯ. ಏನ್ ಸಮಾಚಾರ ಚೆನ್ನಯ್ಯ? ಅವ ಏಣಿ ಅಂತವಾಗ ಜಾರ್ ಬಿದ್ಬಿಟ್ಲು. ಅಯ್ಯೋ ಶಿವನಿ, ಗಾಬರಿ ಆಗಂತದೇನಿಲ್ಲ, ಎದ್ ಓಡಾಡಕ್ಕಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಇದೀಯಾ? ಅವ್ವ ನಾಲ್ಕು ದಿವಸದ ಮಟ್ಟಿಗೆ ನಿಮ್ ಮಗಳನ್ನ ಕಳ್ಸಕ್ಕಾಗುತ್ತಾ ಅಂತ ಕೇಳ್ಕೊಂಬಂದ್ಲು. ಅದಕ್ಕೇನಂತೆ, ಕಷ್ಟ ಅಂದ್ಮೇಲೆ ಒಬ್ರಿಗೊಬ್ರು ನೆರವಾಗ್ಬೇಕು. ಕಾಫಿ ತಗೋ. ನಾನೇ ನಿಮ್ ಜೊತೆ ಬರೋಣ ಅಂತ ಇದ್ದೆ, ಆದ್ರೆ ಪೇಟೆಯಲ್ಲಿ ವಸಿ ಕೆಲಸ ಇದೆ. ನೀನ್ ಕರ್ಕೊಂಡು ಹೋಗಪ್ಪ, ನಾನು ಆಮೇಲೆ ಬಂದು ನೋಡ್ತೀನಿ. ಆ ಮಾಲಿಂಗಿ. ಅಪ್ಪಯ್ಯ ನಾನು ಒಳ್ಳೆಗ್ ಸಿದ್ಧ. ಅರೆ ನನ್ ಮಗಳಿಗೆ ನೆಂಟರು ಅಂದ್ರೆ ಬಹಳ ಪ್ರೀತಿ. ಸಂತೋಷ. ಹೋಗವ್ವ. ಹೂ ಅಪ್ಪಯ್ಯ. ಅತ್ತೆ ಅತ್ತೆ ಅಯ್ಯೋ ಏನತ್ತೆ ಮಾಡ್ಕೊಂಡೆ? ಈಗ ಹೆಂಗದೆ? ಇನ್ನೂ ಹಸಿ ನೋವೈತೆ. ಈಗ ನೀ ಬಂದ್ಯಲ್ಲ, ಎಲ್ಲಾನೆ ಬಲ ಬಂದಂಗಾಯ್ತು. ನೀ ಏನು ಯೋಚನೆ ಮಾಡ್ಬೇಡ, ನಾನ್ ಬಂದಿವ್ನಲ್ಲ, ನೀನ್ ಸಂದಂಗ್ ನೋಡ್ಕೋತೀನಿ. ಸುಮ್ಕಿರು. ಅವ್ವ ನಾ ಆಶೆ ಹೋಗ್ ಬರ್ತೀನಿ, ಉಸಾರು. ಒಂದ್ ಎರಡ್ ನಿಮಿಷ ರೀ, ಅಡ್ಗೆ ಮಾಡ್ಬಿಡ್ತೀನಿ, ಉಣ್ಕೊಂಡು ಹೋಗಿವ್ರಂತೆ. ನಂಗ್ ಹಸುವಿಲ್ಲ, ಅವನ್ ಮಾಡ್ಕೊಡು, ಬರ್ತೀನಿ ಕಣವ. ಮಗ ಬಿರ್ರೆ ಬಂದ್ಬಿಡು. ಸರಿ ಕಣವ. ಅತ್ತೆ ಕಾಲು ಎರಡು ಸಂದಾಗೆ ಅವೆ. ಮಾಲಿಂಗಿ ನಿನ್ನೆಲ್ಲ ಕರ್ಸ್ಕೋಬೇಕು ಅಂತ ಉಪಾಯ ಮಾಡಿ ನಾಟಕ ಆಡದೆ. ಏ ಏನತ್ತೆ, ಹಂಗೆ ಬಾ ಅಂದ್ರೆ ಬರ್ತಿರ್ಲಿಲ್ವಾ? ನೋಡ್ ಮಾಲಿಂಗಿ, ಚಂದನ್ ಕಂಡ್ರೆ ನಿಂಗೂ ಶಾನೆ ಇಷ್ಟ ಆಯ್ತೆ. ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ನಂಗೂ ಆಸೆ ಐತೆ. ಈ ವಿಷಯ ಅವನ್ಗೆ ಹೇಳಿದ್ರೆ ಕಿವಿ ಮೇಲೆ ಹಾಕೊಳಕಿಲ್ಲ ಅಂತಾನೆ. ನೋಡ್ ಮಾಲಿಂಗಿ, ಅದೇನ್ ಮಾಡ್ತೀಯೋ ಹೆಂಗ್ ಮಾಡ್ತೀಯೋ, ಅವ್ನ್ ನಿನ್ ದಾರಿಗ್ ಬರೋ ಹಂಗ್ ಮಾಡ್ಕೋ. ನಿನ್ ಬಿಟ್ಟು ಬದುಕಕ್ಕೇ ಆಗಕ್ಕಿಲ್ಲ, ಹಂಗ ಅನ್ಸ್ಬೇಕು ಅವ್ನ್ಗೆ. ನೀನ್ ಈಟ್ ಹೇಳಿದಿಲ್ಲ ಬಿಡು, ಮತ್ತೆ ನನ್ ಸೆರೆಗಿಡ್ಕೊಂಡು ಇಂದಿಂದ ಬರ್ಬೇಕು, ಹಂಗ್ ಮಾಡ್ತೀನಿ ನೋಡು. ಅಯ್ಯೋ ನನ್ನವ್ವ. ಅವ್ವ ಏನ್ ಚೆಲ್ವಿ, ನಾ ಹಿಂಗ್ ಹೇಳ್ತೀನಿ ಅಂತ ಏನು ತಿಳ್ಕೊಬೇಡ. ನನ್ ಜೀವನ್ದಾಗೆ ಹಿಂಗೇ ಆಗ್ಬೇಕು ಅಂತ ಬರ್ದ್ಬಿಟ್ಟಿತ್ತೇನೋ, ಆಗೋಯ್ತು. ಹಿಂದಿಂದ ಯೋಚನೆ ಮಾಡ್ತಾ ಕುಂತ್ರೆ ಮುಂದೆ ಏನು ಅಂತ ತಿಳಿಯಕ್ಕಿಲ್ಲ, ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದೇವ್ನಿ. ನಾನು ಬಳೆಗಾರನ್ನೇ ಮದ್ವೆ ಆಗ್ಬಿಡೋಣ ಅಂತ. ಬಳೆಗಾರ ಇನ್ನು ನನ್ನ ದಾರಿ ಕಾಯ್ತಿರ್ತಾರೆ, ಬಳೆಗಾರ ನನ್ ಯಾವತ್ತೂ ಕೈ ಬಿಡೋಕ್ಕಿಲ್ಲ. ಒಪ್ಕೊಳವ, ನನ್ ಜೀವನ್ದಾಗೆ ಬಳೆಗಾರನೇ ಬರ್ಬೇಕು ಅಂತ ಬರ್ದೈತೆ ಅನ್ಸುತ್ತೆ, ಅದಕ್ಕೆ ಹಿಂಗೆಲ್ಲ ಆಗತ್ತೆ. ಒಪ್ಕೊಳವ ಒಪ್ಕೊಳವ. ನೀ ಹೇಳದು ಸರಿನೇ ಕಣವ. ಜವರ ಇವಳು ಹೇಳಿ ಕೇಳಿಸ್ತೀನೋ? ನಾನು ಹೋಗಿ ಆ ಬಳಗಾರನ್ ಕಾಲಿಡ್ಕೋ ಅಂತ್ಯಾ? ಅದೆಲ್ಲ ಆಗಕ್ಕಿಲ್ಲ. ಲೋ ಮಗ, ಹಿಂಗ ಅನ್ಬಿಟ್ಟೆ ಹೆಂಗೋ, ಏಟ್ ದಿನ ಅಂತ ಇವಳು ಹಿಂಗೆ ಮನೇಲಿ ಇಟ್ಕೊಂಡಿರಕಾಯ್ತದೆ? ಇವಳು ಹೇಳದ್ರಾಗೂ ನ್ಯಾಯ ಐತೆ. ಎಷ್ಟೇ ಆದ್ರೂ ನಮ್ಮಗ ಅಲ್ವಾ, ಅವಳ ಜವಾಬ್ದಾರಿ ನಿನ್ಮ್ಯಾಗ್ ತಾನೇ ಅದೇ. ಅವನ್ ತಾವ ಹೋಗಿ ಮಾತಾಡು, ಒಸಿ ದೊಡ್ಡ ಮನ್ಸ್ ಮಾಡು ಮಗ. ಅವನ್ ಮನೆ ತಗ ಹೋಯ್ತೀನಿ, ಆದ್ರೆ ಅವನ್ ಕೂಡ ಮಾತಾಡಕ್ಕಿಲ್ಲ, ಎಲ್ಲ ಅವಳೆ ಮಾತಾಡ್ಕೊಳ್ಳಿ. ಅಷ್ಟ್ ಮಾಡು ಮಗ, ಬೆಳಗ್ಗೆ ಹೋಗೋಣ. Thank you.
ಆಹ ಚೆಂದುಳ್ಳಿ ಚೆಂದುಳ್ಳಿ ಚಂದದ ಚೆಂದುಳ್ಳಿ ಮುತ್ತಲ್ಲಿ ಮುತ್ತಲ್ಲಿ ಮತ್ತನ್ನು ತಂದವಳೆ ಮಿಂಚುಳ್ಳಿ ಮಿಂಚುಳ್ಳಿ ಚೇಳಿ ಮಚೇಳಿ ನೀಗೂ ತಾಸೆ ಆಹಂಚಲು ಬಂದವರೇ ಚೈತ್ರ ಮಾಸ ಜಾತ್ರೆಯ ಮೈತ್ರಿಯಾಗಿ ಯಾತ್ರೆಯ ಪ್ರತಿ ರಾತ್ರಿ ರಾತ್ರಿ ಮೋಸ ಮಂತ್ರ ಹೇಳು ಬಾರೆ ಮೋಹದಾರತಿ ಮಿಂಚುಳ್ಳಿ ಮಿಂಚುಳ್ಳಿ ಚಳಿ ಮಚಳಿಗೂ ತಾಸೆ ಅಂಚಲು ಬಂದವರೇ ಆಹ ಚೆಂದುಳ್ಳಿ ಚೆಂದುಳ್ಳಿ ಚಂದದ ಚೆಂದುಳ್ಳಿ ಮುತ್ತಲ್ಲಿ ಮುತ್ತಲ್ಲಿ ಮತ್ತನ್ನು ತಂದವಳೆ ಕುಸುರಿಯ ಆ ಕಾಮದೇವ ಬೇಡಿ ಬಂದ ರತಿಯ ರಾಣಿಯ ಭೀಮರಾಯ ಉಳಿಸಿ ಹೋದ ಪುರುಷ ಪಂಗವ ನಿನ್ನ ಸೌಷ್ಠವಂಗ ತಾಕಿ ನಾನು ನಲಿದೆ ಮಾಧವ ನಮ್ಮನು ಸರಿಸೋ ನಸುಕುಗಳೇಕೆ ರಸಮಯ ಸರಸಮಯ ಮಧುಮಯ ಮಧುರಮಯ ಆಹ ಚೆಂದುಳ್ಳಿ ಚೆಂದುಳ್ಳಿ ಚಂದದ ಚೆಂದುಳ್ಳಿ ಮುತ್ತಲ್ಲಿ ಮುತ್ತಲ್ಲಿ ಮತ್ತನ್ನು ತಂದವಳೆ ಮಿಂಚುಳ್ಳಿ ಮಿಂಚುಳ್ಳಿ ಚೇಳಿ ಮಚೇಳಿ ನೀಗೂ ತಾಸೆ ಅಂಜಲು ಬಂದವರೇ ಹನಿಗಳ ಬಲು ದೂರ ಮಾಡಿ ಬೇರೆ ಮಾಡಿ ಅಗಲಿಸಬಹುದೇ ದೂರವಾಯ್ತು ದೂರವಾಯ್ತು ನೂರು ಕಳಮಳ ಈ ಕಾಲ ಕೂಡಿ ಬಂದ ಮೇಲೆ ತೆರೆದಿದೆ ಪರದೆ ಸಾಗಲಿ ಸಖಿಯೇ ಸಾವಿರ ಹೊಸಗೆ ಆಸೆಯ ಜೊತೆಗೆ ಆಸೆಯ ಬೆಸುಗೆ ಮಿಲನವೋ ಸಮ್ಮಿಲನವೋ ಜನನವೋ ಸಂಚಲನವೋ ಸವಿಗು ಸವಿಗು ಸವಯದಿರುವಯೋ ಆಹ ಚೆಂದುಳ್ಳಿ ಚೆಂದುಳ್ಳಿ ಚಂದದ ಚೆಂದುಳ್ಳಿ ಮುತ್ತಲ್ಲಿ ಮುತ್ತಲ್ಲಿ ಮತ್ತನ್ನು ತಂದವಳೆ ಮಿಂಚುಳ್ಳಿ ಮಿಂಚುಳ್ಳಿ ಚಳಿ ಮಚಳಿಗೂ ತಾಸೆ ಅಂಚಲು ಬಂದವರೇ ಆಹ ಚೆಂದುಳ್ಳಿ ಚೆಂದುಳ್ಳಿ ಚಂದದ ಚೆಂದುಳ್ಳಿ ಮುತ್ತಲ್ಲಿ ಮುತ್ತಲ್ಲಿ ಮತ್ತನ್ನು ತಂದವಳೆ ಯಾರು ಚೆನ್ನಯ್ಯ ಏ ಬಾತಾರನೆ ವ್ಯಾಪಾರಕ್ಕೆ ಹೋಗವನೆ ಯಾಕೆ ಏನಾದ್ರೂ ಬಾಕಿ ಕೊಡೋದಿದ್ರೆ ನಂತವನೆ ತತ್ತ ನೀವು ಸಾಕಮ್ಮ ತಾನೆ ಹೌದು ನೀನ್ಯಾರು ನಾನು ಚೆಲುವಿ ನಮ್ಮಣ್ಣ ಜವರ ನಾನು ಚೆನ್ನಯ್ಯ ಅಯ್ಯಯ್ಯೋ ನನ್ನ ತಾಯಿ ಬರೋದ್ ಬಂದೆ ಎಳ್ಳು ದಿನ ಮುಂಚೆ ಬರಕ್ಕಿಲ್ವಾ ತಾನು ಇಷ್ಟಪಟ್ಟು ಹುಡುಗಿ ಬೇರೆಯವನ್ನ ಮದುವೆ ಆಯ್ತಾ ಅವಳೆ ಅಂತ ಗೊತ್ತಾಗಿದ್ದೆ ತಡ ನೊಂದ್ಕೊಂಡು ಹೊಸ್ಕೊಂಡು ವ್ಯಾಪಾರಕ್ಕೂ ಹೋಗ್ದೆ ಕಣ್ಣೀರಾಗ್ತಾ ಸಾಯ ಕೊಂಡು ಬಿಟ್ಟಿದ್ದ ಆಮ್ಯಾಕ ಅದೇನಾಯ್ತೋ ಏನೋ ಇದ್ದಕ್ಕಿದ್ದಂಗೆ ನಾನು ಯಾಕೆ ಸಾಯ್ಲಿ ಅವಳೆ ಬೇರೆಯವನ್ನ ಮದುವೆ ಆಗ್ತಾವಳೆ ನಾನು ಬೇರೆಯವಳನ್ನ ಮದುವೆ ಆಯ್ತೀನಿ ಅಂದ್ಬಿಟ್ಟ
ಮೊನ್ನೆ ಮೊನ್ನೆ ಕಣವ ನಮ್ಮ ಸಂಬಂಧದ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡಿಬಿಟ್ಟೆ. ಮಾಲಿಂಗಿ ಹಾಲು ತಗೊಂಬವ್ವ, ನಾನು ಸರಿಗೆ ಹೊರಗೆ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೀನಿ, ಬಾವ ಬಳಿಕೆ. ಇವಳೆ ಕಣವ ಮಾಲಿಂಗಿ, ಹಾಲು ತಗೊಳ್ಳಿ. ನೀನ್ ಒಳಗ್ ನಡೆಯವ. ಇಂತ ಸಮಯದಾಗ ನೀನ್ ಮತ್ತೆ ಇಲ್ಲಿ ಬಂದಿದ್ಯಾ ಅಂತ ಅವನಿಗೆ ಗೊತ್ತಾಗಿ ನಿನ್ ಮೇಲೆ ಆಸೆ ಬಿತ್ತು. ಈ ಅಣ್ಣನೇನಾರ ಬಿಟ್ಬಿಟ್ರೆ ಅವ ನೀನೇನೋ ಬದುಕಿದೀಯ, ಈ ಮಗ ಕೆರೆನೋ ಬಾವಿನೋ ನೋಡ್ಕೊಂಡ್ಬಿಡ್ತದವ ನೋಡ್ಕೊಂಡ್ಬಿಡ್ತದೆ. ನಡಿ ಅಣ್ಣ ಬತ್ತೀನಿ. ಅವ ಮತ್ತೆ ಬತ್ತೀನಿ ಅಂತ ಮಾತ್ರ ಹೇಳ್ಬೇಡವ, ಅವನು ನೋಡೋ ಪ್ರಯತ್ನನೂ ಮಾಡ್ಬೇಡ, ಯಾಕಂದ್ರೆ ಎಲ್ಲ ನಿಂಗೆ ಗೊತ್ತೈತೆ. ಬಿತ್ರಿ ಬಿಟ್ಬಿಟ್ಟಣ್ಣ, ನಾನು ಆರಿಸ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟವಳೆ. ಅದೇ ಇವಳೆ ನಾನು ನೀನ್ ಹೇಳಿದ್ದು. ಅಯ್ಯೋ ಈ ಚಿತ್ರಂಗಿಯೇ ನಾನು ಇವತ್ತಯ್ಯ ನೋಡಿದ್ದು. ನೀನ್ ಮಾತಾಡದೆಲ್ಲ ಕೇಳಿಸ್ಕೊಂಡೆ. ಅಕ್ಕೆಯ ಈಚೆಗೆ ಹಾಲ್ ತಂದಿದ್ದು. ಅಯ್ಯೋ ಅದೇ ಹುಡುಗ ಹೇಗೆ? ನೂರಕ್ ನೂರ್ ಪರ್ಸೆಂಟ್ ಚೊಕ್ಕ ಚಿನ್ನ ಇದ್ದಂಗೆ, ನಾನ್ ಗ್ಯಾರಂಟಿ. ನನ್ನ ಹೆಸರು ಮಚ್ ಮಹದೇವ ಅಂತ. ನನ್ನ ಹೆಸರು ಲಾಂಗ್ ಲಕ್ಷ್ಮಣ ಅಂತ. ನನ್ನ ಹೆಸರು ಕೊಡ್ಲಿಕ್ಕೆ ಹೋದಂಡ ಅಂತ. ಎಂತ ರಾಯಲ್ ಫ್ಯಾಮಿಲಿ ಕರ್ಕೊಂಡ್ ಬಂದ್ಬಿಟ್ಟೆ ಎಂಟು ತೋರ್ಸಕ್ಕೆ. ಬಬಿದ ಇದು ಮಚ್ಚು ಲಾಗ್ ಫ್ಯಾಮಿಲಿ ಕೊಡು, ನಿನ್ನ ಹಳೆ ಕಳ್ತನದ ಬುದ್ಧಿ ಎಲ್ಲ ಬಿಟ್ಟಿದ್ಯ ತಾನೆ. ಏನ್ ಬಾವ ನಾನೆಲ್ಲ ಬಿಟ್ಟ ಮೇಲೆ ಅಲ್ವಾ ಬಾವ ನೀನ್ ನನ್ಗೆ ಮದುವೆ ಮಾಡ್ಸಕ್ ಕರ್ಕೊಂಡ್ ಬಂದಿದ್ದ. ಬಾವ ಕಾಸಿನ್ ಸರ ಎಷ್ಟ್ ಚೆನ್ನಾಗಿದ್ಯಲ್ಲ. ಬಾಬಾ ಬಾಬಾ ಹುಡುಗಿ ಹತ್ರ ಸ್ವಲ್ಪ ನಾನು ಪರ್ಸನಲ್ ಆಗಿ ಸ್ಪೀಕಿಂಗ್. ಸುಮ್ಮನೆ ಕೂತ್ಕೊಳ್ಳು, ಮಾತಾಡ್ಬೇಕು ಅಂತ. ಯಾಕೆ ಬಾಬಾ ನೋಡು ಮದುವೆ ಆದ್ಮೇಲೆ ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ ಅಂತ ಬಾಯಿ ಬಿಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಕಲ್ತ್ಕೋ. ಮದುವೆ ಆಗೋರ್ ತಾನೆ, ಮಾತಾಡ್ಕೊಳ್ಳಿ ಬಿಡಿ, ಹೋಗಿ ಹೇಳಿ. ಬನ್ನಿ ಹೋಗೋಣ. ಆ ರೂಮ್ ಅದೊಂದೇ ಬಾಗ್ಲಿರೋದ ಯಾಕೆ ಸುಮ್ಮನೆ ಕೇಳಿದೆ? ಕೂತ್ಕೊಳ್ರಿ. ಸತ್ಯವಾಗ್ಲೂ ನಿನ್ ತಮ್ಮ ಒಳ್ಳೇನಾಗವನೇನೆ? ನನ್ ತಮ್ಮನ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಅನುಮಾನ? ಯಾಕೆ ಇದ್ರೆ ಈ ಸುಳಿ ಬೋಳ್ಸಿದ್ರೋಗಲ್ಲ ಅದಕ್ಕೆ. ಲಕ್ಷ್ಮಿ ಇಷ್ಟೊತ್ತಾದ್ರೂ ನಿನ್ ತಮ್ಮ ಏನು ಮಾಡ್ತಾವನೆ? ಮುಂದಿನ ಜೀವನ ಹೇಗ್ ನಡೆಸೋದು ಅಂತ ಮಾತಾಡ್ತಾ ಇರ್ಬೇಕು. ಅಯ್ಯೋ ಅಷ್ಟೇ ತಾನೆ, ಬೇರೆ ಏನು ಇಲ್ವಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೊಳ್ಳಿ. ಅಣ್ಣಯ್ಯ ಆ ಮದ್ವೆ ಕಂಡು ಒಡವೆ ಹಾಕೊಂಡ್ರೆ ಎಷ್ಟ್ ಚೆನ್ನಾಗ್ ಕಾಣ್ತೀಯ, ಒಡವೆ ಇಲ್ಲ ಅಂದ್ರೆ ಹೆಂಗ್ ಕಾಣ್ತೀಯ ನೋಡ್ಬೇಕು ಅಂತ ಅದಕ್ಕೆ ಬಿಚ್ಚಿಟ್ಟೆ, ಅದನ್ನೆಲ್ಲ ಎತ್ಕೊಂಡು ಓಡೋಗ್ಬಿಟ್ಟ. ನಮ್ಮನ್ಯಾಗೋ ಹುಡುಗನ್ ನೋಡೋ ಕೆಲ್ಸ ಮಾಡ್ತಾವ್ರೆ, ನಾನು ಅದು ಇದು ಅಂತ ತರಾವರಿ ಸುಳ್ಳೇಳಿ ಮುಂದಕ್ ತಳ್ಕೊಂಡ್ ತಳ್ಕೊಂಡೆ ಬತ್ತ ಇವ್ನಿ. ಈ ತಿಂಗಳೊಳಗಾಗಿ ನೀ ನಂಗ್ ತಾಳಿ ಕಟ್ಲೇಬೇಕು. ಅತ್ತೆ ನಮ್ಮ ಮನೆಯಿಂದ ಸಾಗಕ್ಕೆ ಇವ್ನಿ, ಇದೇ ಒಳ್ಳೆ ಸಮಯ, ಯಂಗಾರ ಮಾಡಿ ಚೆನ್ನೈನ ಬುಟ್ಟಿಗೆ ಹಾಕೋಬೇಕು. ಅವ ಮನೆಯಾಗಿಲ್ಲ. ಎಲ್ಲಿಟ್ಟೆ? ಇದಂತಾನೆ ಹುಡುಕಿರಿ, ಬನ್ನಿ ಹಾಕೊಟ್ಟೇನು. ಪರವಾಗಿಲ್ಲ. ನಾನು ಈ ಸೀರೆಯಲ್ಲಿ ಹೆಂಗ್ ಕಾಣ್ತೀವ್ನಿ? ನಿಮ್ಮನ್ ಏನಂತ ಕರೀಲಿ? ಚೆನ್ನಯ್ಯ ಅಂತ ಕರಿ. ಚೆನ್ನಯ್ಯ ನಂಗೆ ಯಾಕೋ ಸಾನೆ ಬೇಜಾರಾಗದೆ. ಓ ಅಪ್ಪ ಏನ್ ಗೆಪ್ತಿ ಬಂತ, ಊರು ಬಿಟ್ಟು ಬರ್ಲ? ಅದಲ್ಲ, ಅದು ನಂಗೆ ಕಬ್ಬಿನ ಗದ್ದೆ ಮಾವಿನ ತೋಪು ಕೆರೆ ಏರಿ ಅಲ್ಲೆಲ್ಲ ಓಡಾಡ್ಬೇಕು ಅಂತ ಬೋ ಆಸೆ. ಇಷ್ಟೇನಾ? ಅವಯ್ಯ ಬರ್ಲಿ, ಜೊತೆ ಮಾಡಿ ಕಳ್ಸ್ಕೊಟ್ಟೆ.
ಕಮಲಿ ಇನ್ನೈದ್ ದಿನ ಇದೆ ಆಷಾಢ ಬರಕ್ಕೆ, ನಿನ್ ಬಿಟ್ಟು ಹೆಂಗೆ ಇರೋದು? ಹೋಗ್ರಿ ಚೆಲ್ವಿ, ಚೆನ್ನಾಗಿದ್ಯಾ? ಚೆಲ್ವಿ ಅಂತ ನನ್ನ ಸ್ನೇಹಿತೆ. ಹೌದಾ? ಈ ಹುಡುಗು ಮದ್ವೆ ಆಗಿದ್ರೆ ಗಂಡನ ಮನೇಲಿ ಸುಖವಾಗಿರ್ತಿದ್ಲು. ಚೆಲ್ವಿ, ಆ ಭಗವಂತ ಸುಖದಾಗಿರೋರ್ಗೆ ಸುಖನ ತುಂಬ ತುಂಬ ಕೊಡ್ತಾನೆ ಇರ್ತಾನೆ, ಅದೇ ಕಷ್ಟ ಆಗಿರೋರ್ಗೆ ಗಾಯದ ಮ್ಯಾಗ ಬರೇ ಬಿದ್ದಂಗೆ ಕಷ್ಟದ ಮ್ಯಾಗ ಕಷ್ಟನ ಕೊಡ್ತಾನೆ ಇರ್ತಾನೆ. ನೋಡವ್ವ, ಅರಕೆ ಕಟ್ಟಿರೋ ಕಾಸೈತೆ, ಜಾತ್ರೆಗೆ ಹೋಗಿ ಕಷ್ಟಗಳೆಲ್ಲ ಕಳಿಲಿ ಅಂತ ಆ ರಂಗನಾಥ್ ಸ್ವಾಮಿಗೆ ಪೂಜೆ ಏನಾದ್ರೂ ಮಾಡಿಸ್ಕೊಂಡ್ ಬಾವ. ಬೇಡ ರಂಗಣ್ಣ, ಯಾಕೋ ಮನ್ ಸರಿಯಿಲ್ಲ. ಚನ್ನಣ್ಣ, ಚಾಮರಾಜನಗರ ದೊಡ್ಡ ಮನೆ ಸಾನ್ ಬೋಗ್ರಿ ಹಿರೇ ಮಗಳು ವಿದೇಶದಾಗಿದ್ರು ಪ್ರತಿ ವರ್ಷನೂ ಬಂದು ಕುಣಿದು ಅರ್ಕೆ ತೀರಿಸ್ತಾಳೆ. ಚನ್ನಣ್ಣ, ಮನಸ್ಸಿನಾಗಿರೋ ನೋವು ಜೀವನದಾಗಿರೋ ನೋವು ಎಲ್ಲ ಹೋಗ್ಲಿ ಅಂತ ತಾನೆ ಜಾತ್ರೆ ಮಾಡೋದು. ಹೌದು ಚನ್ನಣ್ಣ, ಆ ತಾಯಿ ಕುಣಿತ ನಿನ್ ಪದ ಎರಡೂ ಸೇರ್ಬಿಟ್ರೆ ಈ ಜಾತ್ರೆ ಕಳೆನೆ ಬೇರೆ. ಎಲ್ಲರ ಕಾಯುವ ಮುದ್ದು ರಂಗನೋ ರಂಗನು ಬಲಿದರೆ ಬಾಳು ಬಂಗಾರ ನೋಡಿ ಅವನನು ನೆನೆಯುತ ಕುಣಿದಾಡುವ ಬನ್ನಿ 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 ಬನ್ನಿ. ಗೆಜ್ಜೆ ಘಲ್ಲು ಸಾಜನುತ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಅರೆದರು ಅರಿಸಿನವಾ ಅದಕ್ಕೆ ಬೆರೆಸ್ಯಾರು ಸುಣ್ಣವಾ ಅದಕ್ಕೆ ಬೆರೆಸ್ಯಾರು ಸುಣ್ಣವಾ ಅಂದವುಳ್ಳ ರಂಗನ್ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಮ್ ಅಂದವುಳ್ಳ ರಂಗನ್ ಮ್ಯಾಲೆ ಚೆಲ್ಲಿದರೋ ಕುಳಿಯೋ. ಅರೆದರು ಅರಿಸಿನವಾ ಅದಕ್ಕೆ ಬೆರೆಸ್ಯಾರು ಸುಣ್ಣವಾ ಅದಕ್ಕೆ ಬೆರೆಸ್ಯಾರು ಸುಣ್ಣವಾ ಅಂದವುಳ್ಳ ರಂಗನ್ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಹಾಲಿನೋ ಕುಳಿಯೋ ಒಳ್ಳೆ ನೀಲದೋ ಕುಳಿಯೋ ಒಳ್ಳೆ ನೀಲದೋ ಕುಳಿಯೋ ಲೋಲನಾಥ ರಂಗನ್ ಮ್ಯಾಲೆ ಹಾಲಿನೋ ಕುಳಿಯೋ ನಮ್ ಲೋಲನಾಥ ರಂಗನ್ ಮ್ಯಾಲೆ ಹಾಲಿನೋ ಕುಳಿಯೋ ಹಾಲಿನೋ ಕುಳಿಯೋ ಒಳ್ಳೆ ನೀಲದೋ ಕುಳಿಯೋ ಒಳ್ಳೆ ನೀಲದೋ ಕುಳಿಯೋ ಲೋಲನಾಥ ರಂಗನ್ ಮ್ಯಾಲೆ ಹಾಲಿನೋ ಕುಳಿಯೋ ನಮ್ ಲೋಲನಾಥ ರಂಗನ್ ಮ್ಯಾಲೆ ಹಾಲಿನೋ ಕುಳಿಯೋ.
ಒಪ್ಪದೋ ಕುಳಿಯೋ ಒಳ್ಳೆ ಒಪ್ಪದೋ ಕುಳಿಯೋ ಒಳ್ಳೆ ಒಪ್ಪದೋ ಕುಳಿಯೋ ಒಪ್ಪವುಳ್ಳ ರಂಗನ್ ಮ್ಯಾಲೆ ತುಪ್ಪದೋ ಕುಳಿಯೋ ನಂಬೊಪ್ಪವುಳ್ಳ ರಂಗನ್ ಮ್ಯಾಲೆ ತುಪ್ಪದೋ ಕುಳಿಯೋ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಅಂದವುಳ್ಳ ರಂಗನ್ ಮ್ಯಾಲೆ ರಂಗಿನೋ ಕುಳಿಯೋ ನಮ್ಮ ಅಂದವುಳ್ಳ ರಂಗನ್ ಮ್ಯಾಲೆ ರಂಗಿನೋ ಕುಳಿಯೋ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಅಂದವುಳ್ಳ ರಂಗನ್ ಮ್ಯಾಲೆ ರಂಗಿನೋ ಕುಳಿಯೋ ನಮ್ ಅಂದವುಳ್ಳ ರಂಗನ್ ಮ್ಯಾಲೆ ರಂಗಿನೋ ಕುಳಿಯೋ ಬನ್ನಿ ಬಸ್ ಬಂದ್ಬಿಡ್ತು ಇದೇ ಕೊನೆ ಬಸ್ ಅಂತೆ ಬೇಗ ಬನ್ನಿ ಬನ್ನಿ ಅಮ್ಮ ಅಲ್ಲಿ ಕಾಯ್ತಾಳೆ ಬನ್ನಿ ಸಿದ್ದಣ್ಣ ಕಷ್ಟಪಟ್ಟು ಹಣ ಹೊಂದ್ಕೊಂಬಂದಿದ್ದೀನಿ ಸಮಯ ಕೊಟ್ಟು ತುಂಬ ಉಪಕಾರ ಮಾಡಿದ್ರಿ ಸರಿಯಾಗಿದೆ ನೋಡ್ಕೊಳ್ಳಿ ನಿಮ್ಮಪ್ಪ ಮಾತಿಗೆ ತಪ್ಪದವನಲ್ಲ ನೀನು ಮಾತಿಗೆ ತಪ್ಪಲಿಲ್ಲ ಕಣಯ್ಯ ಇದು ತಗೊಳಪ್ಪ ನಿನ್ನ ಪತ್ರ ಬರ್ತೀನಿ ಸಿದ್ದಣ್ಣ ನಮಸ್ಕಾರ ಸಿದ್ದಣ್ಣ ರಾಮಾಂಜನೇಯರು ಚೆನ್ನಾಗಿದ್ಯಾ ಅವನು ಚೆನ್ನಾಗಿ ಅವನೇ ಅಲ್ವಯ್ಯ ಅವತ್ತು ದುಡ್ಡು ತಗೊಂಡು ಹೋದವರು ಇವತ್ತು ಬರ್ತಾ ಇದ್ದೀರಾ ಒಂದು ವ್ಯಾಪಾರ ಸುತ್ತಾಟ ಜಾಸ್ತಿ ಆಯ್ತು ಲೆಕ್ಕ ಚುಕ್ತ ಮಾಡೋಣ ಅಂತ ಅಂದ್ರೆ ಪತ್ರಗಳು ಬೇಕು ಅಂತ ಹೌದಣ್ಣ ಸರಿಯಾಗಿದೆ ತಾನೆ ಇರು ತರ್ತೀನಿ ಅದ್ ಸರಿ ಟಿ ಅಂಗಡಿ ತೆಗೆದ್ಬಿಟ್ಟು ಬೇರೆ ಏನೋ ವ್ಯಾಪಾರ ಮಾಡಿರಂತೆ ಅದೇ ಕಣ್ಣ ಊರೂರ್ನಾಗೆ ಸಂತೆ ವ್ಯಾಪಾರ ಮೊನ್ನೆ ಮುಗಿಸ್ತಾರೆ ಮುಂದಿನ ವಾರ ಮಾರಳ್ಳಿ ಅದ್ ಸರಿ ಒಂದು ವಿಚಾರ ಕೇಳಿ ತುಂಬಾ ನೋವಾಯ್ತು ಪತ್ರ ಎಸ್ಕೊಂಬನ್ನಿ ಹೇಳ್ತೀನಿ ಪತ್ರಣ್ಣ ಇವತ್ತಿಗೆ ಸಿದ್ದಣ್ಣನ ಋಣ ತೀರ್ತು ಮಗ ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ದೇವ್ರು ನಿನ್ಸನ್ ಮಗ ಮನೆ ಪತ್ರ ಸಿಕ್ಕೈತೆ ಖುಷಿಯಾಗಿರೋದ್ ಬಿಟ್ಟು ಅದ್ ಯಾಕ್ಲ ಸಪ್ಪಗಿದ್ಯಾ ಏನಿಲ್ಲ ಕಣವ ಹುಸಿ ಸುಸ್ತಾಗತ್ತೆ ಅಷ್ಟೇ ಯೋ ನೀ ಅಲ್ಲೇ ಸಂದಾಗಿದ್ ಬಿಡು ತಾಳಿ ಕಟ್ಟಿ ಕರ್ಕೊಂಡ್ ಬಂದಿವ್ನೆ ಮದ್ವೆ ಆಗ್ಬೇಕಾಗಿರೋ ಎಣ್ಣೆನ ಮನೆಯಾಗ್ ಮಡ್ಕೊಂಡು ತಂಗಿಗ್ ಮದ್ವೆ ಮಾಡ್ಬೇಕಾದ ನೀನೆ ಮದ್ವೆ ಮಾಡ್ಕೊಂಡ್ ಬಂದಿದ್ಯಲ್ಲ ಇದ್ ಸರಿಯೇ ನಾನು ಎಷ್ಟು ದಿನ ಅಂತ ಕಾಯ್ಲಿ ಇವಳು ಇವಳು ಮನೆಯಾಗ ಒಂದ್ ಹೆಣ್ತಾನೆ ಇವಳು ಹೆಚ್ಚಿನ ಕಾದಾಳು ಓ ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡ್ಲಿಲ್ವೇ ಚೆಲುವಿಗೆ ಈ ಜನದಾಗ ಮದ್ವೆ ಆಗಕ್ಕಿಲ್ಲ ಹಂಗಂತ ನೀನೆ ತೀರ್ಮಾನ ಮಾಡ್ಬಿಟ್ಟಿಯೇ ಏಳ್ತಿನ ಅಂತ ಇವಳು ಹಿಂಗೆ ಇರ್ಬೇಕು ಅದು ಅವಳ ಅಣ್ಣ ಬರ ನಾನೇನು ಮಾಡಕ್ ಆಗಕ್ಕಿಲ್ಲ ಅವ್ವ ಅಣ್ಣಯ್ಯ ತಾನೇ ಏನ್ ಮಾಡಕ್ಕಾಗತ್ತೆ ತಲೆನೋವಿಗೆ ಔಷಧಿ ಕೊಡಿಸ್ಬೋದು ಅಷ್ಟೇ ತಲೆನೋವನೇ ಅಂತ ಒಳಕ್ಕಾಗತ್ತಾ ಎಲ್ಲ ನನ್ನ ಹಣೆ ಬರ ಏನ್ ಮಾಡಕ್ಕಾಯ್ತದೆ ಅವ ಹೊಸ್ದಾಗ ಮದ್ವೆ ಆಗೋರೆ ಆರ್ತಿ ಹಚ್ತೀನಿ ನೀನ್ ಏನೇ ಹೇಳು ನೀನ್ ಮಾಡಿರೋ ಸ್ವಲ್ಪನು ಸರಿ ಇಲ್ಲ ಅದೇ ಎಲ್ಲ ಸರಿಯಾಗಿ ಅದೇ ಪ್ರಪಂಚ ಸರಿಯಾಗದೆ ಅಂತ ನೋಡಿದ್ರೆ ಸರಿಯಾಗಿ ಕಾಣ್ತದೆ ಬಸಿಯಾಗಿ ನೋಡಿದ್ರೆ ಬೆಸಿಯಾಗಿ ಕಾಣ್ತದೆ ಅದ್ಕೆ ಅಣ್ಣ ಯಾರಿಗೂ ಹೇಳ್ದೆ ಕೇಳ್ದೆ ಮದ್ವೆ ಆದ್ನಲ್ಲ ಅನ್ನೋ ನೋವಿಗೆ ಅವ ಅಂದ್ಲು ಅದಕ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿಯಾ ಏ ನಿಲ್ಸೋ ಇನ್ ಮ್ಯಾಕ್ ಇವ್ರು ನಿನ್ಗೆ ಅಣ್ಣ ಅಲ್ಲ ನನ್ ಗಂಡ ನಂಗ್ ಬುದ್ಧವಾದ ಯಾರು ಹೇಳ್ಬೇಕಾಗಿಲ್ಲ ಬರ್ರಿ ಇನ್ನು ಮನೆ ಹೊಸಲೇ ತುಳಿಲಿಲ್ಲ ಆಗ್ಲೇ ಸಂಬಂಧಗಳೆಲ್ಲ ತುಳ್ಕೊಂಡು ಹೋಯ್ತಾವಳೆ ಇವಳು ಮನೆ ಬೆಳಗಕ್ ಬಂದವಳು ಇಲ್ಲ ಬೆಂಕಿ ಹಾಕಿ ಬೇಯಿಸಕ್ ಬಂದವಳು ಗೌಡ್ರಿಗೆ ಯಾರೋ ಎರಡಾಬೇರಿ ಹೊಡೆದ್ಬಿಟ್ಟವ್ರಂತೆ ಮಾತಾಡಕ್ಕೆ ಆಯ್ತಿಲ್ವಂತೆ ಮತ್ತೆ ಇವತ್ ಯಾರು ನ್ಯಾಯ ತೀರ್ಮಾನ ಮಾಡ್ತಾರೆ ಇನ್ಯಾರೋ ಅವ್ರು ಬಾ ಮೈದಾನ ತೀರ್ಮಾನ ಮಾಡ್ತಾರಂತೆ
ಏನು ನಿಮ್ಮ ಸಮಸ್ಯೆ ಹೇಳಿ. ನನ್ನಸ ಮೇಯ್ತಾ ಮೇಯ್ತಾ ನನ್ನ ಜಮೀನಿಂದ ಈ ವೈನ್ ಜಮೀನ್ ಕಡೆ ಹೋಯ್ಸಮೆ, ಅದಕ್ಕೆ ವಯ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟ. ಹೊಡೆದ ಎಟ್ಕೆ ಕರ ಹಾಕ್ಬೇಕಾದ ನನ್ನ ಹಸುಗೆ ಗರ್ಭಪಾತ ಆಗೋ ಸ್ವಾಮಿ, ನನಗೆ ನೀವೇ ನ್ಯಾಯ ಕೊಡಿಸ್ಬೇಕು ಸ್ವಾಮಿ. ನಿನ್ನದೇನು ಸಮಸ್ಯೆ ಹೇಳು. ನೀವು ನಸ ನನ್ನ ಜಮೀನು ನುಗ್ಗಿ ಫಸಲೆಲ್ಲ ಹಾಳು ಮಾಡ್ತಾ ಇತ್ತು, ಅದಕ್ಕೆ ಹಿಡ್ಕೊಂಡು ಎರ್ರಾಬಿರಿ ಹೊಡೆದೆ. ಹಸ ಹೊಡೆದ ಇಟ್ಗೆನೆ ಎತ್ತಂದ್ರ ತ ನುಗ್ಗಿಬಿಡ್ತು ಗೌಡ್ರೆ. ಗದ್ದೆಗೆ ಊಟ ತಗೊಂಬತ್ತಾ ಇದ್ದಿದ್ ನನ್ನ ಹೆಂಡತಿ ಆರು ತಿಂಗಳು ಬಸರಿ ಬೇರೆ, ಹಸ ನುಗ್ಗಿದ್ ಬೈಕೆ ನನ್ನ ಹೆಂಡತಿಗೆ ಗರ್ಭಪಾತ ಆಗೋಯ್ತು. ನನ್ಗೇನಾದ್ರೂ ಮಾಡಿ ನೀವೇ ನ್ಯಾಯ ಕೊಡಿಸ್ಬೇಕು ಸ್ವಾಮಿ. ಈಗ ನಾನು ಒಂದು ಸಲ ತೀರ್ಮಾನ ಹೇಳಿದ್ರೆ ಒಂದೇ ಸಲ ತೀರ್ಮಾನ ಹೇಳದಂಗೆ, ನೀನು ಅವ್ರ ಹಸುನ ಗರ್ಭ ಮಾಡು, ನೀನು ಇವ್ರ ಹೆಂಡತಿನ ಗರ್ಭ ಮಾಡು. ಇದು ಹೆಂಗೆ? ಅತ್ತೆ ಅತ್ತೆ ಏನೇ ಅದೇನದು? ಯಾವಾಗ್ಲೂ ಒಡ್ದೋಗಿರೋ ಗಾಜಿನ ಬಳೆ ಬಂಗಾರದ ಬಳೆ ನಿಟ್ಕೊಂಡು ಅದೇನೋ ಯೋಚನೆ ಮಾಡ್ತಿರ್ತಾರಲ್ಲ. ಏ ಅದನ್ನ ಬಿತ್ರಿಗ್ ಮಾಡಿಸಿದ್ನಂತೆ. ನಾನು ಏನ್ ಮಾಡಿದ್ರು ನನ್ ಕಡೆ ನೋಡಕ್ಕೆ ಇಲ್ಲ ಅಂತಾರೆ, ಬರೀ ಹಾವು ಅಷ್ಟೇ. ನಾನು ನನ್ ಕಲ್ತಿದ್ದೇನೆಲ್ಲ ಪ್ರಯೋಗ ಮಾಡಿದ್ರು ಏನು ಪ್ರಯೋಜನ ಆಗ್ತಿಲ್ಲ. ಏ ಗಂಡಸ್ ರಾತ್ರಿ ಬುದ್ಧಿ ನಂಗೆ ಗೊತ್ತಿಲ್ವಾ? ಒಸಿ ಕಿವಿ ಕೊಡಿಲಿ. ಏನಂತೆ ಆಟ ಆಡಿಯಾ? ಏ ಮಾಲಿಂಗಿ, ಕಬ್ಬಣ ಕಾದಾಗ್ಲೇ ಬೊಗ್ಗೋದು, ಹಂಗೆ ಗಂಡ್ಸುನು ಇಂಥ ಸಮಯದಾಗೆ ಬೊಗ್ಗೋದು. ಹೋಗು. ಯಾವ ಬಣ್ಣ ಹೇಳವ? ಏನ್ ನಡೀತಾ ಇದೆ ಇಲ್ಲಿ? ಚಚೆ ಎಲ್ಲೂ ನಂಬಿಲ್ಲ. ಮಗ ಲೋ ಮಗ ಬರ್ತೀವಿ, ಅಡ್ಗೆ ಮಾಡಿಡು ಅಂತ ಹೇಳಿದ್ನಲ್ವ ನಿಂಗೆ. ಮಧ್ಯಾಹ್ನ ಮಾಡಿದ್ನು ಬಳಗ್ ಬಾಯಿಗೆ ಹಾಕೊಂಡು ದಿಮಾಲ್ ರಂಗ ಅಂತ ಮಲಗಿದ್ಯಲ್ಲ ನೀನು. ಅದ್ಗೆ ಮೈ ಹುಷಾರಿಲ್ಲ, ಅವ ನೆಂಟ್ರ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ಲು, ಅವ ಹೋಗ್ತಿದ್ದಂಗೆ ಯಾಕೋ ಚಳಿ ಚಳಿ ಶುರು ಆಯ್ತು. ಬಟ್ಟೆ ಗಿಟ್ಟೆ ಒಗೆದು ಕಸ ಗುಡ್ಸೋದು ಏನಾರ ಜಾಸ್ತಿ ಕೆಲ್ಸ ಇದ್ದಾಗ ನಾನು ನಿನ್ನಂಗೆನೆ ನಮ್ಮನೆ ಲಿಂಗಿದ್ದ ಚೆನ್ನಾಗ್ ನಾಟಕ ಆಡ್ತಿದ್ದೆ. ನಾಟಕ ಅಲ್ಲ ಅದ್ಕೆ, ನಿಜವಾಗ್ಲು ಇಷ್ಟು ದಿವಸ ಮಾಡ್ತಿರ್ಲಿಲ್ವಾ? ಇವತ್ತು ಕೆಲ್ಸ ಜಾಸ್ತಿ ಐತೆ ಅದಕ್ಕೆ ನಾಟಕ. ಸಾಕ್ ಸಾಕು, ಎದ್ದು ಅಡ್ಗೆ ಮಾಡೋ, ನನಗೂ ಸುಸ್ತಾಗದೆ. ಇಲ್ಲ ಅದ್ಗೆ, ಇವತ್ತು ಒಂದ್ ದಿವಸ ನೀವೇ ಹೊಸಿ ನೋಡ್ಕೊಳ್ಳಿ, ನನ್ ಕೈಲ ಆಗ್ತಿಲ್ಲ. ಅಂದ್ರೆ ಎಲ್ಲಾ ಕೆಲ್ಸನು ನನ್ನೇ ಮಾಡುತ್ತೀಯಾ? ಸರಿ ಹೋಯ್ತು ಸರಿ ಹೋಯ್ತು, ಆಯ್ತು ಮಹಾರಾಣಿ, ನಾನೇ ಮಾಡ್ಕೋತೀನಿ. ನೀ ನನ್ ಕಣ್ಣಿಗೆ ಮರೆಯಾಗಿ ಎಲ್ಲಾದ್ರೂ ಹಾಳಾಗ್ ಹೋಗು. ಅದ್ಗೆ ಏನ್ ಮಾತು ಅಂತ ಆಡ್ತಿದ್ಯಾ? ನಾನ್ ಇಷ್ಟು ದಿವಸ ನೀ ಅಂದಿದ್ದೆಲ್ಲ ಅನ್ನಿಸ್ಕೊಂಡೆ, ಕಷ್ಟನೋ ಸುಖಾನೋ ಅನುಸರಿಸ್ಕೊಂಡೆ. ನೀ ಕೊಟ್ಟ ಹಿಂಸೆ ಅಣ್ಣಗ್ ಹೇಳ್ದೆ ಕೆಲ್ಸ ಮಾಡ್ಕೊಂಡು ಹೋಯ್ತೀವ್ನಿ, ಇವತ್ ಒಂದ್ ದಿವ್ಸಕ್ಕ ಆಗಲ್ಲ ಅಂದಿದ್ದಕ್ಕೆ ಮನೆಯಿಂದ ಆಚೆ ಹೋಗು ಅಂತಿದ್ಯಲ್ಲ. ಅಂದ್ರೆ ನಾನ್ ಹೊರಗಿಂದ ಬಂದಿರೋಳು, ನನ್ನ ಹೊರಗೋಗು ಅಂತ ಹೇಳ್ತಿದ್ಯಾ? ಅಯ್ಯೋ ಶಿವನೇ, ಯೋ ನನ್ ಗಂಡ ಅನ್ಸ್ಕೊಂಡವನೆ. ಯಾಕೆ ಹಂಗ್ ಕೂಗಾಡ್ತಿದ್ಯಾ? ಸಿನಿಮಾಗ್ ಹೋಗ್ ಬರ್ತೀವಿ, ಬರೋ ವರ್ಷದ್ ಅಡ್ಗೆ ಮಾಡಿಡು ಅಂತ ಹೇಳಿದ್ನ, ಯಾಕ್ ಮಾಡಿಲ್ಲ ಅಂತ ಕೇಳಿದ್ನಪ್ಪ. ಅದಕ್ಕೆ ಎಂತ ಮುದ್ನತ್ತ ಮಾತಾಡಿದ್ಲು ಗೊತ್ತಾ? ನೀನು ಹೊರಗಿಂದ ಬಂದೋಳು, ಅಣಗಿ ಮಣಗಿ ಇರು, ನಾನಿ ಮನೆ ರಾಣಿ ಅಂದ್ಲು. ಇವಳಿಗೆ ನಿಮ್ಗೆಲ್ಲ ಬೇಕಾದನ್ನೆಲ್ಲ ಮಾಡಿದ್ನಲ್ರಿ, ಇವತ್ ಒಂದಿನಕ್ಕೆ ಹಿಂಗ ಅಂತೋಳಲ್ಲ ಸರಿನಾ? ಏ ಯಾಕೆ ಬಿಟ್ಟು ಕೂಳ್ ತಿನ್ಕೊಂಡು ನಮಗ್ ಭಾರವಾಗಿರೋದು ಅಲ್ದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯಾ? ಅಣ್ಣ ಮೈಗೆ ಹುಷಾರಿಲ್ಲ. ಹೇಳು ಹೇಳು, ಮೈಗೆ ಹುಷಾರಿಲ್ಲ ಅಂದ್ರು ಎದ್ದು ಕೆಲ್ಸ ಮಾಡುವುದು ಅಂತ ಸೇರ್ಸ್ಕೊಂಡು ಹೇಳು. ಅದ್ಕೆ 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 ಅಂತ ನನ್ ಕುತ್ಕೆ ಕುಯ್ಬೇಡ,
ಜನ ಬೈಕೋತಾರೆ, ನಾನ್ ಹಂಗ ಆಗ್ಬಾರ್ದು ಅಂತ ಪ್ರೀತಿಯಿಂದ ಅವ್ವಂತರ ನೋಡ್ಕೊಂಡೆ. ರೀ, ಏನ್ ನಿಮ್ ಮನೇಲಿ ನನಗೆ ಉಳಿಗಾಲ ಇಲ್ಲ, ನಾನ್ ನಿಮ್ ಮನೇಲಿ ಉಳಿಯಕೋ ಇಲ್ಲ, ನನ್ನ ಅಮ್ಮಪ್ಪನ ಮನೆಗೆ ಹೋಯ್ತೀನಿ. ಇಲ್ಲ ರೀ, ಇವ್ಳು ಇರ್ಬೇಕು ಇಲ್ಲ ನಾನ್ ಇರ್ಬೇಕು. ನೋಡ್ದಾನೆ ನೋಡ್ದಾನೆ, ಯಾಕೆ ಯಾಕೆ ನನ್ ಪ್ರಾಣ ತಿನ್ನಕ್ಕೆ ಅಂತಾನೆ ಹುಟ್ಟಿದ್ಯಾ? ಪಾಪ ಅಪ್ಪ ಅವನು ಎಲ್ಲ ಸಂಬಂಧ ಬಿಟ್ಟು ನನ್ನ ನಂಬ್ಕೊಂಬಂದವಳ, ಅಂತವ್ಳು ಕಷ್ಟ ಕೊಡ್ತಾಳ, ಅದ್ಯಾವ್ರು ನಿನ್ ಬಿಡ್ತಾನ? ಬೇಡ ಬಿಡಿ, ನನ್ನಿಂದ ಕಣ್ಣ ತಂಗಿ ದೂರ ಆಗ್ಬೇಕು, ನಾನೇ ಹೊಂಟೋಯ್ತೀನಿ. ನೀನ್ ಯಾಕೆ ಹೋಗ್ಬೇಕು? ಆಚೆ ಗೇಯೋದೇ ಒಳಗು ನೆಮ್ಮದಿ ಇಲ್ಲ ಅಂದ್ರೆ ನಮ್ಗೆ ನೆಮ್ಮದಿ ಬೇಕು. ನೀನ್ ನಿನ್ ತೊಳ್ಗದ್ರೆ ನಮ್ಗೆ ನೆಮ್ಮದಿ ಸಿಗ್ತೈತೆ. ಅಣ್ಣ ಏನ್ ಮಾತಾಡ್ತಿದ್ಯಾ? ಅಣ್ಣ ಎಲ್ಲಿ ಎಲ್ಲಾದ್ರೂ ಹೋಗೆ, ಹಾಳಾಗೋಗಿ ಕೂಟೋಗು, ಒಂದ್ ದಿವಸ ಆದ್ರೂ ಪರವಾಗಿಲ್ಲ, ದಿನ ಇದ ರಾಮಾಣ್ಯ ಆಗೋಯ್ತು. ತೊಳ್ಗೆ ತೊಳಗು. ಆಚೆ ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನಾಲಿಗೆ ಒಳಗೆ ಕುಂತವಳೆ ಕುಂತವಳೆ ಸರಸ್ವತಿ ತಾಯಿ, ಈ ನನ್ನ ನಾಲಿಗೆ ಒಳಗೆ ನುಡಿಸವಳೆ ನುಡಿಸವಳೆ ಸತ್ಯಾನ ತಾಯಿ. ನಾಳೆ ನಡೆಯೋದ್ ಹೇಳ್ತಾನೆ ಹೇಳ್ತಾನೆ, ಕೋಳಿ ಕೂಗ ಮುಂಚೇನೆ ಮುಂಚೇನೆ, ಬುಡುಬುಡು ಕೈಯ ಬುಡುಬುಡುಗೆ, ಬುಡುಬುಡು ಕೈಯ ಬುಡುಬುಡುಗೆ, ಸತ್ಯ ಒಂದೇ ಹೇಳ್ತಾನೆ ಹೇಳ್ತಾನೆ. ಸುದ್ದಿ ಒಂದು ತಂದವನೆ ತಂದವನೆ, ಬುಡುಬುಡುಗಯ್ಯ ಬುಡುಬುಡುಗೆ, ಬುಡುಬುಡುಗಯ್ಯ ಬುಡುಬುಡುಗೆ, ಬುಡುಬುಡುಗಯ್ಯ ಬುಡುಬುಡುಗೆ, ಬುಡುಬುಡುಗಯ್ಯ ಬುಡುಬುಡುಗೆ. ನಾಳೆ ನಡೆಯೋ ಹೇಳ್ತಾನೆ ಹೇಳ್ತಾನೆ, ತೊಟ್ಟಿನ ಶಗುನ ಚಟ್ಟದ ಶಕುನ ಅಲ್ಲ ಈ ಶಕುನ, ಮೊದಮೊದಲಾಗಿ ಹೇಳ್ತೀನಿ ಕೂಗಿ ಪ್ರೀತಿಯ ಶಕುನ. ಮುತ್ತೈದೆ ಸೊತ್ತು ಮಾರೋನು ಮಲ್ಲಾರ ಹಿಡಿದು ತಿರುಗೋನು, ಕಥೆಯಾದ ಇಲ್ಲಿ ಕಥೆಯಾದ, ವ್ಯಥೆಯಾದ ಇಲ್ಲಿ ವ್ಯಥೆಯಾದ, ಬುಡುಬುಡುಗಯ್ಯ ಬುಡುಬುಡುಗೆ, ಬುಡುಬುಡುಗಯ್ಯ ಬುಡುಬುಡುಗೆ. ನವಿಲೂರ ಹೆಣ್ಣು ಮುಗಿಲೂರ ಹೈದ ಕೈ ಕೈ ಹಿಡಿದಾರೋ, ಕೈ ಕೈ ಹಿಡಿದಾರೋ, ಕೈ ಹಿಡಿಯೋ ಮುಂಚೆ ಕೈ ಜಾರಿ ಹೋಯ್ತು ಒಳಗೊಳಗೆ ಅಳುತಾರೋ, ಒಳಗೊಳಗೆ ಅಳುತಾರೋ. ಮಾರಿಯ ಕಣ್ಣು ಹೋರಿಯ ಕಣ್ಣು ಮಸಣಿಯ ಕಣ್ಣು ನಮ್ಮೋರ ಕಣ್ಣು ಕಂಡೋರ ಕಣ್ಣು ಬಿದ್ದೆ ಹೋಯ್ತಣ್ಣು ಬಿದ್ದೆ ಹೋಯ್ತಣ್ಣು. ಬುಡುಬುಡುಗಯ್ಯ ಬುಡುಬುಡುಗೆ, ಬುಡುಬುಡುಗಯ್ಯ ಬುಡುಬುಡುಗೆ, ಬ್ರಾಹ್ಮಿಗಳಿಗೆ ಬ್ರಹ್ಮನ ಬಾಕು ನಿಜವಿದು ಕೇಳಯ್ಯ, ಹೇಳೋ ಶಕುನ ಸುಳ್ಳಾದಾಗ ನಾಲ್ಗೆ ಸೀಳಯ್ಯ. ಬಂಗಾರ ಗಿಂಗಾರ ಇರದೋಳು ಬಂಗಾರದಂತ ಹೆಣ್ಣಿವಳು, ಸುಖವಾಳು ಇಲ್ಲಿ ಬಯಸವಳೆ ಸಿಗದೇನೆ ಅಲ್ಲಿ ಕೊರಗವಳೆ. ಬುಡುಬುಡುಗಯ್ಯ ಬುಡುಬುಡುಗೆ, ಬುಡುಬುಡುಗಯ್ಯ ಬುಡುಬುಡುಗೆ, ಮನೆಯೊಳಗೆ ದೀಪ ಬೆಳಗೋಳು ಗರತಿ ಮನೆಯ ಒಡೆದವಳೆ, ಮನೆಯ ಒಡೆದವಳೆ, ಆ ಕರುಳೆ ಉರುಳುವಾಗೋಯ್ತು ಈಗ ಸಂಬಂಧ ಬರಿಬೊಗಳೆ, ಸಂಬಂಧ ಬರಿಬೊಗಳೆ. ಭಾಗ್ಯನ ಕೊಡುವ ಈ ಭಾಗ್ಯವಂತ ಸೌಭಾಗ್ಯ ಪಡುವ ಜವರಣ್ಣನ್ನು ನೆಂಟಾನು ಒಬ್ಬನಂಟನು ಬೆಸಿತಾನೆ ಗಂಡ.
ಬಂತನು ಬೆಸಿತಾನೆ ಬುಡು ಬುಡು ಕೈಯ ಬುಡು ಬುಡುಕೆ ಬುಡು ಬುಡು ಕೈಯ ಬುಡು ಬುಡುಕೆ ನಾಳೆ ನಡೆಯೋ ಹೇಳ್ತಾನೆ ಹೇಳ್ತಾನೆ ಅಂದ್ರೆ ಜೋರ ನಮ್ಮಿಬ್ಬರು ಒಂದ್ ಮಾಡ್ತಾನ ದೇವ್ರೆ ಈ ಕಡೆ ಹೆತ್ತವ್ರಿಗೂ ಬೇಡವಾದೆ ಪ್ರೀತಿಸ್ತವನಿಂದ ನಾನೇ ದೂರ ಆದೆ ನಿನ್ನ ವ್ರತ ಅರ್ಧಕ್ಕೆ ನಿಲ್ಸಿದ್ದಕ್ಕೆ ನನ್ಗೆ ಶಿಕ್ಷೆನಾ ನನ್ಗೆ ಈ ತರ ಶಿಕ್ಷೆ ಕೊಡೋ ಬದ್ಲು ಸಾಯಿಸ್ಬಿಡು ಯಾಕೆ ಸಾಯ್ಬೇಕು ಯಾಕೆ ಬದುಕ್ಬೇಕು ಯಾರಿಗೋಸ್ಕರ ಬದುಕ್ಬೇಕು ಚೆನ್ನೈನಿಗೋಸ್ಕರ ಚೆನ್ನೈ ಇನ್ನು ನನ್ ಪಾಲ್ಗೆ ಇಲ್ಲ ಅಂತ ನೀನ್ ಅನ್ಕೊಂಡಿದೀಯ ಆದ್ರೆ ಅವನು ನಿನ್ ನೆನಪನಾಗೆ ದಿನ ತಳ್ತಾವನೆ ಮತ್ತೆ ಮತ್ತೆ ನಿಶ್ಚಿತಾರ್ಥ ಆಗಿರೋದು ಯಾವ ನಿಶ್ಚಿತಾರ್ಥನೂ ಇಲ್ಲ ಮಣ್ಣು ಇಲ್ಲ ಹೌದಾ ಹೌದು ನೀನ್ ಮೊದಲು ಚೆನ್ನೈ ನೋಡು ಎಲ್ಲ ಒಳ್ಳೇದಾಯ್ತದೆ ಚಲ್ವಿ ಪ್ರೀತಿಗೋಸ್ಕರ ಕಾಯದ್ರು ಸುಖ ಇರ್ತೈತೆ ಅಂತ ನಂಗೆ ಇವತ್ ಗೊತ್ತಾಯ್ತು ನೀ ಎಷ್ಟೊತ್ತು ಬಂದಿದ್ರು ನಾನು ನೋಡ್ಕೊಂಡೇ ಹೋಯ್ತಾ ಇದ್ದೆ ನಿಂಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಕಾಯ್ತೀನಿ ನಮಗ್ ಸಿಗಬೇಕಾದ ವಸ್ತು ಆಗ್ಲಿ ಮನುಷ್ಯರಾಗ್ಲಿ ನಮಗ್ ಸಿಗಬೇಕು ಅಂತಿದ್ರೆ ಹುಡ್ಕೊಂಡು ತಾನಾಗೆ ಬರ್ತೆ ಅಲ್ಲಿ ನೋಡ್ ಗುರುವೆ ಏಯ್ ಬಳಗಾರ ಹೆಂಗೆ ನನ್ ಕರಾಮತ್ತ ಸುಮ್ಕೆ ಹೋಗ್ಲ ಏಯ್ ನಿಂತ್ಕಳ ಚೆಲುವಿ ನಾನ್ ಅರ್ತೆಗಿಟ್ಟವಳು ಅಂತ ಹಬ್ಸಿ ಮದ್ವೆ ನಿಲ್ಲಿಸ್ತೆ ನೀನು ನನ್ಗೆ ಕೈಯಲ್ಲಿ ಹೊಡೆದೆ ನಾನ್ ನಿನ್ನ ಮುದ್ದೆ ಒಂದೇ ಕಲಲ್ಲಿ ಎರಡಕ್ಕಿನ ಬರೀ ನಾಲ್ಗೆಯಲ್ಲಿ ಹೊಡೆದೆ ಹೆಂಗೆ ಸಾಯಕ್ಕೆ ಅಂತ ನೀರಿಗೆ ಬಿದ್ದಾಗ ನೀರಿನ ಮಾತನೆ ಮೂರ್ ಸಲ ಕ್ಷಮಿಸ್ತಾಳೆ ಆ ಗಂಗೆಗಿಂತ ಹೆಚ್ಚು ಚೆನ್ನಾಗಿ ನೀನು ಬಿಟ್ಬಿಡು ಚೆನ್ನಯ್ಯ ಚೆನ್ನಯ್ಯ ಅವ ಚೆನ್ನಯ್ಯಲ್ಲಿ ನಿಮ್ಮ ಕೈ ಮುಗಿತೀನಿ ನನ್ನ ಅವನ್ನ ಬೇರೆ ಮಾಡ್ಬೇಡಿ ಅವ್ವ ಜೀವನದಲ್ಲಿ ಶಾನೆ ನೊಂದೋಗಿದ್ದೀನಿ ನನ್ ಮೇಲೆ ಕರುಣೆ ತೋರ್ಸವ ನನ್ನ ಸೊಸೆ ಅನ್ಕೊಳ್ತಾ ಇದ್ರು ಪರವಾಗಿಲ್ಲ ಮನೇಲೂ ಹೋಗ್ ಕೆಲ್ಸ್ತೋಳು ಅನ್ಕೊಳವ ಸಾಯೋವರೆಗೂ ಜೀತ ಮಾಡ್ಕೊಂಡಿದ್ ಬಿಡ್ತೀನಿ ಈಗ ಚೆನ್ನೈ ಏನ್ ಬಿಟ್ರೆ ನನಗ್ ಬೇರೆ ಯಾರು ಗಡ್ಡಿ ಇಲ್ಲ ಅವ ಚಲ್ವಿ ನಂಗೆ ಸಮಸ್ಬಿಡವ ನೀ ಬಂದ ದಿವ್ಸ ನಂಗೇನೋ ಮಂಕ್ ಓದ್ಬಿಟ್ಟಿತ್ತು ಏನೋ ಸುಳ್ಳು ಹೇಳಿ ನಿನ್ ಸಾಕಾಕ್ಬಿಟ್ಟೆ ನೀನ್ ಅವನ್ನ ಇಷ್ಟೊಂದು ಪಿರುತಿ ಮಾಡ್ತೀಯ ಅಂತ ನನ್ಗೆ ಇವತ್ತೇ ತಾಯಿ ಗೊತ್ತಾಗಿದ್ದು ಚಲ್ವಿ ನೀನೇನು ಎದ್ರಕೋ ಬೇಡವಾ ನಾನೇ ನಿಂತು ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಿ ಚೆನ್ನಯ್ಯ ವ್ಯಾಪಾರಕ್ಕೆ ಹೋಗನೆ ಕಣವ ಇನ್ನೇನ್ ಬಂದು ಬಿಡ್ತಾನೆ ಅವ ಚೆನ್ನಯ್ಯಂಗೂ ನಂಗೂ ಮದುವೆ ಮಾಡಿಸ್ತೀಯ ಅಯ್ಯೋ ನನ್ ತಾಯಿ ಆಗ್ಲೇ ಹೇಳದ್ನಲ್ಲವ ಬ್ರಹ್ಮನೇ ಅಡ್ಡ ಬಂದ್ರು ನಾನೇ ನಿಂತು ಮದುವೆ ಮಾಡಿಸ್ತೀನಿ
ನೀನೇನು ಯೋಚನೆ ಮಾಡಬೇಡವ. ಅವ್ರು ಬಂದ್ರೆ ಅವಳೇ ಕಟ್ಕತಾರೆ. ನಾನು ಓದ್ತೀನಿ ಅಂದ್ರು ನೀನೇ ಬಿಡ್ಲಿಲ್ಲ. ನೀನ್ ಇಸ ಏನು ಅಂತಾನೆ ಅರ್ಥ ಆಯ್ತಿಲ್ವಲ್ಲ ಹೇಳತ್ತೆ. ನನ್ ಕತೆ ಆಟಯ್ಯ ಮಾಲಿಂಗಿ, ನಿನ್ಗಿಂತ ಮೊದ್ಲು ಪ್ರಪಂಚ ಕಂಡವಳು ನಾನು. ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಸಂದಗ್ ಗೊತ್ತೈತಿ. ಅದ್ ಏನ್ ಮಾಡ್ತೀಯ ಅದನ್ನಾದ್ರೂ ಹೇಳು. ಅಲ್ಲಿ ನೋಡು, ಕಳ್ಳಿಗಿಡ್ದ ಹಾಲ್ನ ಹಾಲಿಗೆ ಮಿಲಾಯಿಸಿ ಕುಡಿಸ್ಬಿಟ್ರೆ ಸೀದಾ ಮ್ಯಾಲ ಉಂಟೋಗ್ತಾಳೆ. ನನ್ನ ನೆಂಟ್ರ ಮನೆಗೆ ಹೋಗಿದ್ದೆ ಕಡಪ್ಪ, ನಾ ಬರೋ ಅಷ್ಟರಲ್ಲಿ ಅವಳನ್ನ ಮನೆಯಿಂದ ಹೊರಗಾಕ್ಬಿಟ್ಟವ್ರೆ ನನ್ನ ಮಗ ಸೊಸೆ. ನನ್ನ ಚಲ್ವಿನ ಹುಡುಕ್ದೆ ಇರೋ ಜಾಗನೇ ಇಲ್ಲ. ಅವಳು ಹೆಂಗವಳು ಎಲ್ಲವಳು ಚಲ್ವಿ? ಯಾಕವ್ವ ಹಿಂಗ್ ಚಡ್ಪಡಿಸಿಯ? ಅವ್ನು ಬಂದೆ ಬತ್ತಾನೆ ಅಂತ ಹೇಳಲಿಲ್ವಾ? ನೋಡಿ ಹೊಟ್ಟೆಗೆ ಏನಾರು ಒಸಿತಿ ನೋಡಿ. ನಂಗೇನು ಬೇಡವ, ಅವ್ರು ನೋಡಿದ್ರೆ ನಂಗೆ ಊಟ ಮಾಡ್ದಂಗೆ. ಅಲ್ಲವ, ಬಂದಾಗಿಂದ ಒಂದ್ ತೊಟ್ ನೀರು ಕುಡ್ದಿಲ್ಲ. ನನ್ ಮಗನ್ಗೇನಾರ ಗೊತ್ತಾದ್ರೆ ಬೋದ್ ಬಿಡ್ತಾನ ಅಟ್ಟಯ್ಯ. ನಡಿ ಉಣ್ಣಡಿ. ಬೇಡವ. ಅವ್ರ ಬತ್ತಿದ್ದಂಗೆ ಇಬ್ರು ಒಟ್ಟಿಗೆ ಊಟ ಮಾಡಿವ್ರಂತೆ. ಈಗ ಹಾಲು ಕೊಡಿರಿ. ಬೇಡ ಮಾಲಿಂಗಿ, ನನ್ನಿಂದ ನಿನಗ್ ನೋವಾಗಿದ್ರೆ ನನ್ ಕ್ಷಮ್ಸು. ಅಯ್ಯಯ್ಯೋ, ನಂಗೇನು ನೋವಿಲ್ಲ. ನಾನು ಒಂದ್ ಎಣ್ಣೆ ತಾನೆ. ಪ್ರೀತಿಸೋನ ದೂರ ಮಾಡಿದ್ರೆ ಅದ್ಯಾವ್ರು ಮೆಚ್ಚಕ್ಕಿಲ್ಲ. ಅವ್ರು ಬತ್ತಿದ್ದಂಗೆ ನಿಮ್ಮಿಬ್ಬರನ್ನ ಒಂದ್ ಮಾಡಿ ನಾನು ಊರ್ಗೊಂಟೈತೀನಿ. ಈಗ ನೀವ್ ಹಾಲು ಕುಡಿಲಿಲ್ಲ ಅಂದ್ರೆ ನಂಗ್ ಸಾನೆ ಬೇಜಾರಾಯ್ತದೆ. ಅಯ್ಯಯ್ಯೋ ಕೊಡಿ. ನಾನು ಚಿನ್ನಯ್ಯ ಒಂದಾಗ್ತೀವಲ್ಲ? ಹೂ ಖಂಡಿತ ಒಂದಾಗ್ತೀರಾ. ಕುಡಿಯವ್ವ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ನೀನ್ ನಿಲ್ಲಿಸ್ಬಿಟ್ಟೆ, ನಿಜರು ಮಾಡ್ಬಿಟ್ಟೆ. ನೀನು ಒಂದ್ ಹೆಣ್ಣ ಚೆನ್ನಯ್ಯ. ಹೇಯ್ ಮುಷ್ಲ ಬಾಯ್ನ. ಅಣ್ಣ ಅನ್ಸ್ಕೊಂಡ್ರು ನರಸತ್ತೋನೆ. ಪ್ರಪಂಚದಲ್ಲಿ ಎಷ್ಟು ಜನ ಅಣ್ಣಂದಿರು ತಮ್ಮ ತಂಗಿರ್ಗೋಸ್ಕರ ತಮ್ಮ ಬಾಳ್ನ ತ್ಯಾಗ ಮಾಡಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಆದ್ರೆ ನಿನ್ನಂತ ಅಣ್ಣನ ಇವತ್ತೇ ಕಡ್ಲ ನೋಡ್ತಾ ಇರೋದು. ಒಂದ್ ತಿಳ್ಕಳ್ಳ, ಅಣ್ಣ ಅನ್ನೋ ಸ್ಥಾನ ಹುಟ್ಟಿದ್ದೆ ತಂಗಿ ಅನ್ನೋಳು ಹುಟ್ಟಿದ್ಮ್ಯಾಕೆ. ಒಂದ್ ಹೆಣ್ಗೆ ತಾಯಿನೇ ಜೀವ ಕೊಟ್ಟಿದ್ರು, ತಾಯಿಗಿಂತ ಹೆಚ್ಚಾಗಿ ಅಣ್ಣನೇ ನೋಡ್ತಿದ್ರು ಕಣ್ಣ ನಮ್ಮ ಹೆಣ್ಮಕ್ಳು. ಒಂದ್ ಹೆಣ್ಗೆ ತಮ್ಮ ಮನೇಲಿ ತನ್ನ ಅಣ್ಣನೇ ಕಣ್ಣ ದೇವ್ರು. ಮದುವೆ ಆದ್ಮೇಲೆ ತನ್ನ ಗಂಡನೇ ದೇವ್ರು ಅನ್ಕೊಂಡ್ರು. ಮೊದಲನೇ ಸ್ಥಾನ ಇರೋದೇ ಅಣ್ಣನ್ಗೆ. ಆ ಸ್ಥಾನಕ್ಕೆ ನೀನ್ ಲಾಯಕಿಲ್ಲ ಕಣ್ಣ. ನಿನ್ನಂತವನ್ಗೆ ಬುದ್ಧಿ ಹೇಳೋದು ಒಂದೇ, ಬಂಡೆ ಕಲ್ ಮೇಲೆ ಬಿತ್ತನೆ ಮಾಡೋದು ಒಂದೇ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಏನಯ್ಯ ನೀನು ಜಾಸ್ತಿ ಮಾತಾಡ್ತಿದ್ಯಾ ನೋಡ್ರಿ. ಏಯ್ ತಂಗಿನಂತೂ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಹೆಂಡತಿ ಮೇಲೆ ಕೈ ಮಾಡಿ ಗಂಡನ ಪದಕ್ಕೂ ಮಸಿ ಬಳಿಬೇಡ. ನೋಡೆ ನೋಡೆ, ನೀನಷ್ಟೆಲ್ಲ ಮಾಡಿದ್ರು ನಿನ್ನ ಬೈಯೋದಕ್ಕೂ ಬಿಡ್ತಾ ಇಲ್ಲ. ನಾವು ಇವನು ಪಾದ ದುಡುಗೂ ಸಮ ಅಲ್ಲ. ಚೆನ್ನಯ್ಯ ಹೆಂಡತಿ ವ್ಯಾಮೋಹದಾಗೆ ನನ್ನ ತಂಗಿನ ಕೈ ಬಿಟ್ಬಿಟ್ಟೆ. ನನ್ನ ತಂಗಿನ ಕೈ ಹಿಡಿದು ಬಾಳ್ಕೊಡು ಚೆನ್ನಯ್ಯ, ಬಾಳ್ಕೊಡು. ಮಲ್ಲಿಂಗಿ ಏನೇ? ಹೊಟ್ಟೆ ಕಿವುಚಿದಂಗಾಗ್ತಿದೆ, ಬಾಯೆಲ್ಲ ಒಣಗ್ತಾ ಇದೆ. ಕುಡಿಯಕ್ಕೆ ಹೋಗಿ ನೀರು ಕುಡ್ತೀಯಾ? ನೀರ್ ಬೇಕಾ? ನೀರು ಅವ್ವ 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 ಅವ್ವ, ಶಾವಣಿ ಹೊಟ್ಟೆ ನೋಯ್ತಿದೆ, ಪ್ರಾಣ ಪ್ರಾಣ ಹೋದಂಗಾಯ್ತಿದೆ. ಕುಡಿಯಕ್ಕೋಸಿ ನೀರ್ ಕೊಡುವ. ನೀರಾ? ಹೊಗೆಲೆ ಎಲ್ಲೇ ಹೋಯ್ತಿಯಾ?
ಚಿಕ್ಕವ ಅಂತ ಕರೆದಿದ್ದೀನ ಯಾಕವ ಯಾಕವ ನಂಗೆ ಹಿಂಗ್ ಮಾಡ್ಬಿಟ್ಟೆ ಯಾಕವ ಚಲವಿ ಚಲವಿ ಚೆನ್ನಯ್ಯ ನನಗೂ ಶಾಸ್ತ್ರ ಹೇಳು ಅಯ್ಯೋ ಅಯ್ಯೋ ಚಲವಿ ನಿನಗೆ ಮದುವೆ ಆಗೋ ಭಾಗ್ಯನೇ ಇಲ್ವಲ್ಲೇ ನನ್ನ ಕೈ ನೋಡು ನೋಡು ಅಂದಾಗ್ಲಿಲ್ಲ ನೋಡ್ಲಿಲ್ಲ ನೋಡಿದ್ರೆ ಅವತ್ತೇ ನಿನ್ನ ತಾಲಿ ಕಟ್ಬಿಡ್ತಿದ್ನಲ್ಲೇ ಒಂದಲ್ಲ ಒಂದ್ ದಿವಸ ನೀ ನನ್ನ ಕೈ ನೋಡೇ ನೋಡ್ತೀಯ ಆದ್ರೆ ಆ ದಿವಸ ಇದು ಅಂತ ಅನ್ಕೊಂಡಿರ್ಲಿಲ್ಲ ಚಲವಿ ಇದು ಅಂತ ಅನ್ಕೊಂಡಿರ್ಲಿಲ್ಲ ಚಲವಿ ನಾಳೆ ನಡೆಯೋದು ಹೇಳ್ತಾನೆ ಹೇಳ್ತಾನೆ ಕೋಳಿ ಕೂಗ ಮುಂಚೇನೆ ಮುಂಚೇನೆ ಜವರ ಅಂದ್ರೆ ಜವರಾಯ ಜವರಾಯ ಜೀವ ತೆಗೆಯೋ ಯವರಾಯ
ಬುಡು ಬುಡುಕೆ ಬುಡು ಬುಡುಕಯ್ಯ ಬುಡು ಬುಡುಕೆ ಹೇಳದೆ ಬರುವ ನೆಂಟವನೊಬ್ಬನೇ ಸಾವಿನಲ್ಲೂ ನಂಟನ್ನು ಬೆಸಿತಾನೆ ಬುಡು ಬುಡುಗಯ್ಯ ಬುಡು ಬುಡುಗೆ ಬುಡು ಬುಡುಗಯ್ಯ ಬುಡು ಬುಡುಗೆ ಬುಡು ಬುಡುಗಯ್ಯ ಬುಡು ಬುಡುಗೆ ಬುಡು ಬುಡುಗಯ್ಯ ಬುಡು ಬುಡುಗೆ ನಾಳೆ ನಡೆಯೋ ಹೇಳ್ತಾನೆ ಹೇಳ್ತಾನೆ ಮನಸ್ಸು ಮನಸ್ಸುಗಳ ಬೆಸೆಯೋ ಮಾಯಗಾರ ಇವನ ಪ್ರೀತಿ ಬೆಸೆಯಲು ಯಾರೂ ಇಲ್ಲ ಆಧಾರ ಇವನ ಪಾಲಿಗೆ ಇವನೇ ದೌರ್ಭಾಗ್ಯದ ಬಳೆಗಾರ ಆದರೆ ಬೇರೆಯವರ ಪಾಲಿಗೆ ಭಾಗ್ಯದ ಬಳೆಗಾರ.